ಇಬ್ಬರು ಸುಪ್ರಸಿದ್ಧ ಲೇಖಕರು ಡಾಕ್ಟರ್ ಗಜಾನನ ಶರ್ಮಾ ಹಾಗೂ ವಿದ್ವಾನ್ ಜಗದೀಶ ಶರ್ಮಾ ಡಾಕ್ಟರ್ ಗಜಾನನ ಶರ್ಮಾ ಅವರು ಮೂಲತಃ ಸಾಗರ ತಾಲೂಕಿನವರು ಪುನರ್ವಸು ಚೆನ್ನಬೈರಾದೇವಿ ರಾಜಮಾತೆ ಕೆಂಪರಂಜಮ್ಮಣಿ ಮೊದಲಾದ ಜನಪ್ರಿಯ ಕಾರ್ಯಕ್ರಮಗಳನ್ನು ನೀಡಿರುವ ಶ್ರೀಯುತರು ಬಿ ಇ ಎಂಟೆಕ್ ಪದವೀಧರರು ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿಯನ್ನು ಪಡೆದಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಗಳಿಸಿದ್ದಾರೆ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಅಧೀಕ್ಷಕ ಇಂಜಿನಿಯರ್ ಆಗಿದ್ದವರು ನಟ ನಿರ್ದೇಶಕ ನಾಟಕಕಾರ ಲೇಖಕರು ಕೂಡ ಆಗಿದ್ದಾರೆ ಇವರ ಬರಹದ ವ್ಯಾಪ್ತಿಯಲ್ಲಿ ಸಂಶೋಧನಾ ಲೇಖನ ಅನುಭವ ಕಥನ ಪ್ರವಾಸ ಕಥನ ನಾಟಕ ಅನುವಾದ ಕಾದಂಬರಿ ಹಾಡುಗಳು ಇದರ ಜೊತೆಗೆ ದ್ವೀಪ ಹಾಗೂ ನಾಯಿ ನೆರಳು ಚಿತ್ರಗಳ ಸಂಭಾಷಣೆಯೂ ಕೂಡ ಸೇರಿದೆ ಗರ್ತಿಕೆರೆ ರಾಘಣ್ಣ ಕಾಡು ಕಣಿವೆಯ ಹಾಡು ಹಕ್ಕಿ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಇತ್ತೀಚೆಗೆ ಇವರ ಚೆನ್ನಬೈರಾದೇವಿ ಕೃತಿಗೂ ಕೂಡ ಅಕಾಡೆಮಿಯ ಪುರಸ್ಕಾರ ಸಂದಿದೆ ಇಂದು ಡಾಕ್ಟರ್ ಗಜಾನನ ಶರ್ಮಾ ಅವರು ನಮ್ಮೊಂದಿಗಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ಸಂಗತಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಂದಿನ ಮತ್ತೋರ್ವ ಅತಿಥಿಗಳು ವಿದ್ವಾನ್ ಜಗದೀಶ ಶರ್ಮಾ ಸಂಪ ಇವರು ಕೂಡ ಸಾಗರ ತಾಲೂಕಿನವರು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಎಂ ಎ ಪದವೀಧರರು ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ವಿದ್ವತ್ ಪದವಿಯನ್ನು ಪಡೆದವರು ಕೃಷ್ಣ ಯಜುರ್ವೇದ ಅದ್ವೈತ ವೇದಾಂತ ನ್ಯಾಯ ವೈಶೇಷಿಕ ಸಾಂಖ್ಯ ಇವುಗಳನ್ನು ಆಳವಾಗಿ ಅಭ್ಯಾಸ ಮಾಡಿದವರು ಯೋಗ ಪುರಾಣ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗಲ್ಭ ಪಂಡಿತರಾದ ಇವರು ದಣಿವರಿಯದ ಲೇಖಕರು ಕೂಡ ವಿದುರ ದಶಕಂಠ ದಶಕಂಠ ರಾವಣ ಭೀಷ್ಮ ಹೇಳಿದ ಮ್ಯಾನೇಜ್ಮೆಂಟ್ ಕಥೆಗಳು ಮಹಾಭಾರತ ಹೇಳಿಯೂ ಹೇಳದ್ದು ಪದ ಪಥ ಇದು ಅವರ ಅನೇಕ ಜನಪ್ರಿಯ ಕೃತಿಗಳಲ್ಲಿ ಕೆಲವು ಕನ್ನಡ ದಿನಪತ್ರಿಕೆಗಳಿಂದ ಇವರ ಅಂಕಣ ಬರಹಗಳು ಕೂಡ ಅಷ್ಟೇ ಜನಪ್ರಿಯ ಸೀಕ್ರೆಟ್ಸ್ ಆಫ್ ಮಹಾಭಾರತ ಈ ಕನ್ನಡ ಸರಣಿ ಯೂಟ್ಯೂಬ್ನ ಗೌರೀಶ್ ಅಕ್ಕಿ ಸ್ಟುಡಿಯೋ ವಾಹಿನಿಯಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದಿದೆ ಪ್ರಸ್ತುತ ಇವರು ಜ್ಞಾನ ವಿಜ್ಞಾನ ಅಧ್ಯಯನ ಕೇಂದ್ರಂ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಜೊತೆಗೆ ರಾಷ್ಟ್ರೋತ್ಥಾನ ಸಂಶೋಧನಾ ಕೇಂದ್ರದ ಇಂಟರ್ನಲ್ ಎಥಿಕಲ್ ಕಮಿಟಿಯ ಸದಸ್ಯರು ಕೂಡ ಆಗಿದ್ದಾರೆ ಇವರು ಕೂಡ ನಮ್ಮೊಂದಿಗಿರುವುದು ನಮಗೆ ಅತ್ಯಂತ ಸಂತಸದ ಸಂಗತಿ ಮತ್ತೊಮ್ಮೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಗಣ್ಯರು ಇಂದಿನ ಸಂವಾದ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಸಂವಾದ ಪ್ರಾರಂಭವಾಗೋದಕ್ಕೂ ಮುಂಚೆ ಗಜಾನ್ ಶರ್ಮರಿಗೆ ಇನ್ನೊಮ್ಮೆ ಅಭಿನಂದನೆಯನ್ನ ಹೇಳಬೇಕು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕಾದಂಬರಿ ಪ್ರಕಾರಕ್ಕಾಗಿನ ಬಹುಮಾನ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಚನ್ನಭೈರಾದೇವಿ ಕೃತಿಗೆ ಮೊನ್ನೆಯಷ್ಟೇ ಘೋಷಣೆಯಾಗಿದೆ ತನ್ನಿಮಿತ್ತ ಡಾಕ್ಟರ್ ಗಜಾನ್ ಶರ್ಮರಿಗೆ ರಾಷ್ಟ್ರೋಥಾನ ಸಾಹಿತ್ಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ನಮಸ್ಕಾರ ಡಾಕ್ಟರ್ ಗಜಾನ್ ಶರ್ಮರು ಸಾಹಿತ್ಯದ ಕ್ಷೇತ್ರದಲ್ಲಿ ವಿಭಿನ್ನ ಪ್ರಕಾರಗಳಲ್ಲಿ ಕೆಲಸ ಮಾಡದವರು ಇವತ್ತು ಸ್ವಲ್ಪ ಅಪರೂಪ ಅಂತ ಅನ್ನಿಸುವಂತೆ ಇದೆ ಇದು ಕನ್ನಡ ಸಾಹಿತ್ಯದಲ್ಲೇ ಗಮನಿಸಿದರೆ ನಮ್ಮ ಹಿಂದಿನ ಎಲ್ಲ ಸಾಹಿತಿಗಳು ಅವರು ಕವಿಗಳು ಕತೆಗಾರರು ಕಾದಂಬರಿಕಾರರು ನಾಟಕಕಾರರು ಎಲ್ಲವೂ ಇದ್ದರು ಈಗ 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 ಬರ್ತಾ ಇರುವಲ್ಲಿ ಕತೆಗಾರರೇ ಬೇರೆ ಕಾದಂಬರಿಗಾರರೇ ಬೇರೆ ಕವಿಗಳೇ ಬೇರೆ ಅನ್ನೋ ತರಹದಲ್ಲಿ ಹೊರಳ್ತಾ ಇದೆ ಡಾಕ್ಟರ್ ಗಜಾಂತ್ ಶರ್ಮಾ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರು ಈ ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಇತ್ತೀಚೆಗೆ ಬಹಳ ಜನಪ್ರಿಯ ಆಗ್ತಾ ಇರೋದು ಅವರ ಕಾದಂಬರಿ ಈ ಕಾದಂಬರಿ ಪ್ರಕಾರಕ್ಕೆ ಅವರು ಹೆಜ್ಜೆ ಇಟ್ಟು ಒಂದಾದರ ಒಂದಾದ ಮೇಲೊಂದು ಶತಕಗಳನ್ನು ಹೊಡಿತಾ ನಾಲ್ಕು ಕಾದಂಬರಿಗಳಿಗೆ ಬಂದು ತಲುಪಿದ್ದಾರೆ ಇತ್ತೀಚಿನ ಅವರ ಕಾದಂಬರಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೆಸಿಕೊಂಡ ಮೈಸೂರಿನ ರಾಜಮನೆತನಕ್ಕೆ ಸೇರಿದ ಒಬ್ಬ ದಿಟ್ಟ ಮತ್ತು ಪ್ರಬುದ್ಧ ಮಹಿಳೆ ಕಾದಂಬರಿ ಪ್ರಕಟ ಆದ ದಿನವೇ ಮೊದಲ ಮುದ್ರಣ ಖಾಲಿಯಾಗಿ ಮರುಮುದ್ರಣಕ್ಕೆ ಹೋಗಿದೆ ಅನ್ನೋದು ಗಜಾನ್ ಶರ್ಮರ ಜನಪ್ರಿಯತೆಗೆ ಸಾಕ್ಷಿ ಏಕೆಂದರೆ ಕಾದಂಬರಿಯ ಜನಪ್ರಿಯತೆ ಅನಂತರ ಬರುತ್ತೆ ಮೊದಲ ದಿನವೇ ಖಾಲಿ ಆಯಿತು ಅಂದರೆ ಅದು ಲೇಖಕನ ಹೆಸರು ಓಡ್ತಾ ಇದೆ ಅಂತಲೇ ಅರ್ಥ ಕೆಂಪನಂಜಮ್ಮಣ್ಣಿ ಬಗ್ಗೆ ಬರೆದ್ರು ನನ್ನ ಮೊದಲ ಪ್ರಶ್ನೆ ಇರೋದೇನು ಅಂತ ಅಂದರೆ ರತ್ನಗರ್ಭ ವಸುಂಧರ ಅಂತ ಒಂದು ಮಾತಿದೆ ರತ್ನಗರ್ಭ ಭಾರತ ಮಾತ ಅಂತ ಯಾವಾಗಲೂ ಅನಿಸುತ್ತೆ ನನಗೆ ಭಾರತದ ಸುದೀರ್ಘ ಇತಿಹಾಸವನ್ನು ಗಮನಿಸಿದರೆ ಇಲ್ಲಿ ಯಾರೂ ಸಣ್ಣವರು ಅನ್ನುವ ಪ್ರಶ್ನೆ ಹುಟ್ಟುಕೊಳ್ಳುವಷ್ಟು ದೊಡ್ಡ ಜನಗಳ ಸಂಖ್ಯೆ ಇದೆ ಮಹಾತ್ಮರ ಸಂಖ್ಯೆ ಇದೆ ಇಲ್ಲಿ ಅದೆಷ್ಟು ಜನ ಆಳಿದವರು ಅದೆಷ್ಟು ಜನ ಆ ಆಳಿದವರ ಆಸ್ಥಾನದಲ್ಲಿದ್ದ ಕವಿಗಳು ಕಲಾವಿದರು ಅದೆಷ್ಟು ಜನ ಶಿಲ್ಪ ಶಿಲ್ಪಿಗಳು ಅದೆಷ್ಟು ಜನ ಶಾಸ್ತ್ರಕಾರರು ಎಷ್ಟು ದಾರ್ಶನಿಕರು ಎಷ್ಟು ಅವಧೂತರು ಎಷ್ಟು ಸಂತರು ಅದೆಷ್ಟು ವೀರರು ಹೀಗೆ ಬದುಕಿನ ಯಾವುದೇ ಕ್ಷೇತ್ರ ಅಂತ ತೆಗೆದುಕೊಂಡರೂ ನಾವು ಪುರಾಣಗಳನ್ನು ಅಥವಾ ಮುಂದಿನ ಇತಿಹಾಸ ಅಂತ ಗುರುತಿಸಿಕೊಳ್ಳುವ ಕಾಲಘಟ್ಟವನ್ನು ಅಥವಾ ಸುದೀರ್ಘವಾದ ಭಾರತದ ಎಲ್ಲ ಭಾಷೆಗಳ ಕಾವ್ಯಗಳನ್ನು ಎಲ್ಲವನ್ನು ಗಮನಿಸಿದರೆ ಪ್ರಾಯಿ ಪಟ್ಟಿಯನ್ನು ಮಾಡಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ನೆನ್ಪಿಟ್ಕೊಳ್ಳೋದು ಇನ್ನೊಂದು ಅಲ್ಲ ಬೇರೆ ಒಂದು ಪುಸ್ತಕ ಮಾಡ್ತೀನಿ ಭಾರತದ ಇಷ್ಟು ಮಹಿಮಾನ್ವಿತರ ಹೆಸರು ಇರುತ್ತೆ ಅದರಲ್ಲಿ ಕೇವಲ ಹೆಸರು ಅಂತಂದ್ರೆ ಕೂಡ ಅಸಾಧ್ಯ ಅನ್ನುವಷ್ಟು ಜನಗಳಿಲ್ಲ ಇಷ್ಟು ಜನ ಭಾರತದ ಇತಿಹಾಸದ ಪುಟಗಳನ್ನಲ್ಲ ಸಾಲುಗಳನ್ನು ಅಲಂಕರಿಸಿರುವ ಹೊತ್ತಿನಲ್ಲಿ ಕೆಂಪನಂಜಮಣ್ಣಿ ಯಾಕೆ ಎಲ್ರಿಗೂ ನಮಸ್ಕಾರ ನನಗೆ ಸಾಹಿತ್ಯ ಸಂವಾದದಲ್ಲಿ ಜಗದೀಶ್ ಶರ್ಮರ ಜೊತೆಗೆ ಮಾತನಾಡೋದು ಅಂದರೆ ನಿಜಕ್ಕೂ ಸಂತೋಷ ಜೊತೆಗೆ ಸಣ್ಣ ಅಂಜಿಕೆ ಯಾಕೆಂದರೆ ಅವರು ಒಬ್ಬ ಅತ್ಯುತ್ತಮ ಬರಹಗಾರರು ಮತ್ತು ಈ ಸಾಹಿತ್ಯದ ಒಳ ಹೊರಗನ್ನು ಬಲ್ಲವರು ಅವರು ಪ್ರಶ್ನೆಯನ್ನು ಕೇಳುವಾಗ ಅದಕ್ಕೆ ಕೊಟ್ಟಿರುವ ಪೀಠಿಕೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಷ್ಟೆಲ್ಲದರ ನಡುವೆ ಕೆಂಪನಂಜಮ್ಮಣ್ಣಿ ಯಾಕೆ ಒಳ್ಳೆಯ ಪ್ರಶ್ನೆ ಹೌದು ನಿಜ ನಮ್ಮ ದೇಶದ ಇತಿಹಾಸವನ್ನು ಗಮನಿಸಿದಾಗ ಅವರು ಹೇಳಿದ ಹಾಗೆ ಸಾವಿರಾರು ವ್ಯಕ್ತಿತ್ವಗಳು ನಮ್ಮನ್ನು ಪ್ರಭಾವಿಸಿದೆ ನಮ್ಮ ಬದುಕು ಈ ಹಂತಕ್ಕೆ ತಲುಪಲು ಸಾವಿರಾರು ವ್ಯಕ್ತಿತ್ವಗಳು ಶ್ರಮಿಸಿವೆ ಅವರ ಯೋಗದಾನ ನೀಡಿದವೆ ಅದರಲ್ಲಿ ಕೆಂಪನಂಜಮ್ಮಣ್ಣಿ ಯಾಕೆ ಮುಖ್ಯ ಆಗ್ತಾರೆ ಅಂತ ನಾವು ಯೋಚನೆ ಮಾಡಿದಾಗ ನನಗೆ ಇವತ್ತಿನ ಬೆಂಗಳೂರನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇನಾದರೂ ಮಾತನಾಡೋದಾದರೆ ನಾವು ಕೆಂಪನಂಜಮ್ಮಣ್ಣಿಯವರನ್ನು ನೆನೆಸದೆ ಬೆಂಗಳೂರು ಇಲ್ಲ ನಿಜ ಬೆಂಗಳೂರಲ್ಲಿ ಸಾವಿರ ಸಾವಿರ ಪ್ರತಿಮೆಗಳಿದೆ ಕೆಂಪನಂಜಮ್ಮಣ್ಣಿಯವರು ಪ್ರಾಯಶಃ ಒಂದು ಇದ್ದಾಗಿಲ್ಲ ಅದು ಬೇರೆ ವಿಚಾರ ಆದರೆ ಬೆಂಗಳೂರಿನ ಇವತ್ತು ಇಲ್ಲಿ ನಮ್ಮ ಮಕ್ಕಳೆಲ್ಲ ಈಗ ಮಾಡ್ತಿರಲ್ಲ ಮಾಡ್ತಿರಲ್ಲವರು ಇದ್ರಿಗೆ ನಾವ್ಯಾವುದಾದರೂ ಬೆಂಗಳೂರಿಗೆ ಕುಡಿಯುವ ನೀರು ನಲ್ಲಿಯ ನೀರು ಯಾರಿಂದ ಬಂತು ಅಂತ ಕೇಳಿದ್ರೆ ನಾವು ಕೆಂಪನಂಜಮ್ಮಣಿಯವರ ಹೆಸರು ಹೇಳಬೇಕಾಗತ್ತೆ ಬೆಂಗಳೂರಿಗೆ ವಿದ್ಯುತ್ ಯಾವಾಗ ಬಂತು ಹೇಗೆ ಬಂತು ಅಂತ ಕೇಳಿದ್ರೆ ನಾವು ಕೆಂಪನಂಜಮ್ಮಣ್ಣಿಯವರ ಹೆಸರು ಹೇಳಬೇಕಾಗತ್ತೆ ಬೆಂಗಳೂರಿಗೆ ಮಹಾರಾಣಿ ಕಾಲೇಜು ಹೇಗೆ ಆಯಿತು ಹೇಗೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿನ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೇಗೆ ಪ್ರೋತ್ಸಾಹ ಸಿಕ್ತು ಅಂದರೆ ಅವಳ ಹೆಸರನ್ನು ಹೇಳಬೇಕಾಗತ್ತೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಂದರೆ ಅವಳೆತ್ರಿ ಹೇಳಬೇಕಾಗುತ್ತೆ ಸಂಶೋಧನೆ ಹೇಗೆ ಪ್ರಾರಂಭ ಆಯಿತು ಅಂದರೆ ನಾವೆಲ್ಲರೂ ತಿಳ್ಕೊಂಬಿಟ್ಟಿದ್ದೀವಿ ಭಾರತದ ಸ್ವಾತಂತ್ರ್ಯಾನಂತರ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಐ ಐ ಟಿಗಳು ಬಂದಿದ್ದೇ ನಮ್ಮ ಟೆಕ್ನಿಕಲ್ ಮತ್ತು ಐ ಐ ಎಮ್ಗಳು ಬಂದಿದ್ದೆ ನಮ್ಮ ಮ್ಯಾನೇಜ್ಮೆಂಟು ಮತ್ತು ಆ ಕಾಲದಲ್ಲಿ ಶುರುವಾದ ಮೆಡಿಕಲ್ ಕಾಲೇಜುಗಳಿಂದಲೇ ನಮ್ಮ ವೈದ್ಯಕೀಯ ವಿಜ್ಞಾನದ ಅಥವಾ ಅಭ್ಯ ಶಿಕ್ಷಣದ ಬೆಳವಣಿಗೆ ಆಯಿತು ಅಂತ ಆದರೆ ಅದಕ್ಕೂ ಐವತ್ತು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ತಾತ ವಿಜ್ಞಾನ ಮಂದಿರವನ್ನು ಹಾಕಲಿಕ್ಕೆ ಜಮೀನು ಕೊಟ್ಟಿದ್ದು ಆಕೆ ಜಮೀನು ಕೊಟ್ಟಿದ್ದು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆದರೆ ಆ ಜಮೀನು ಕೊಡಬೇಕು ಅನ್ನುವ ತೀರ್ಮಾನ ಆಕೆಯದ್ದು ಹೀಗೆ ಕೆಂಪನಂಜಮ್ಮಣ್ಣಿಯವರೇ ಯಾಕೆ ಅಂತ ಯೋಚನೆ ಮಾಡೋಕ್ಕೆ ಹೋದರೆ ನಮಗೆ ನೂರು ಕಾರಣಗಳು ಸಿಗ್ತವೆ ಆದರೆ ಎಲ್ಲೂ ಅವಳ ಹೆಸರನ್ನು ನಾವು ಹೇಳಲ್ಲ ಬೆಂಗಳೂರಿಗೆ ವಿದ್ಯುತ್ತು ಯಾವತ್ತು ಬಂತು ಸಾವಿರದ ಒಂಬೈನೂರ ಐದರ ಆಗಸ್ಟ್ ಐದನೇ ತಾರೀಕು ಬೆಂಗಳೂರಿಗೆ ವಿದ್ಯುತ್ ಬಂತು ಅಂದರೆ ಲಂಡನ್ ವಿದ್ಯುತ್ ಪಡೆದು ಕೇವಲ ಒಂದು ಇಪ್ಪತ್ತೈದು ಎಂಬತ್ತೊಂದು ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ನಮ್ಮ ನಾವು ವಿದ್ಯುತ್ತನ್ನು ಪಡೆಯುವಂಥ ಒಂದು ಆ ಕಾಲದಲ್ಲಿ ಭಾರತದ ಬಹುತೇಕ ಜನರಿಗೆ ವಿದ್ಯುತ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಕರೆಂಟು ವೋಲ್ಟೇಜು ಸ್ಪೆಲಿಂಗ್ ಕೂಡ ಗೊತ್ತಿಲ್ಲ ಅವತ್ತಿನ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕಲಿತವರಿಗೂ ಕೂಡ ಆ ಕಾಲದಲ್ಲಿ ಒಂದು ಹೆಣ್ಣು ಮಗಳು ಶಿವನ ಸಮುದ್ರದಂತಹ ಒಂದು ವಿದ್ಯುತ್ ಸ್ಥಾವರವನ್ನು ಕಟ್ಟಿ ನಿಲ್ಲಿಸ್ತಾರೆ ಇದಿಷ್ಟು ಭೌತಿಕವಾಗಿ ಅವರ ಕೊಡುಗೆ ಆದರೆ ಅವರು ವ್ಯಕ್ತಿತ್ವವನ್ನು ನೋಡಿದಾಗ ಹನ್ನೆರಡಕ್ಕೆ ಮದುವೆಯಾಗಿರೋ ಒಬ್ಬಳು ಹೆಣ್ಣುಮಗಳು ಹದಿಮೂರಕ್ಕೆ ದೊಡ್ಡವಳಾಗಿ ಹದಿನಾಲ್ಕಕ್ಕೆ ಮೊದಲ ಬಸಿರನ್ನು ಹೊತ್ತು ಇಪ್ಪತ್ತೆಂಟನೇ ವಯಸ್ಸಿನೊಳಗೆ ಏಳು ಹೆರಿಗೆ ಅದರಲ್ಲಿ ಎರಡು ಇಬ್ಬರು ಮಕ್ಕಳು ತೀರೋಗ ಐದು ಮಕ್ಕಳು ಬದುಕ್ತಾರೆ ಇಪ್ಪತ್ತೆಂಟಕ್ಕೆ ವಿಧುವೆ ಆಗ್ತಾರೆ ಅಲ್ಲಿಂದ ರೀಜೆಂಟ್ ಅಧಿಕಾರ ಕೇವಲ ಏಳೂವರೆ ವರ್ಷ ಆ ಏಳೂವರೆ ವರ್ಷದಲ್ಲಿ ಬರೀ ಏಳೂವರೆ ವರ್ಷದಲ್ಲಿ ನಾನು ಹೇಳಿರುವ ಕೆಲವು ಕೊಡುಗೆಗಳು ಇನ್ನೂ ಇದೆ ಮಾರಿಕಣಿವೆ ಜಲಾಶಯ ಇರ್ಬೋದು ಮೈಸೂರಿನ ಇಂಪ್ರೂವ್ಮೆಂಟ್ ಇರ್ಬೋದು ಅದು ಪ್ರಾಯಶಃ ಪ್ರಶ್ನೆಗಳು ಬಂದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವಾಯ್ತಲ್ಲ ಅವರ ಆ ಒಂದು ಇದಕ್ಕೆ ಕೊಡುಗೆಗೆ ಹಿನ್ನೆಲೆ ಏನು ಅಂತ ಯೋಚನೆ ಮಾಡಿದಕ್ಕೆ ಅವರ ಘನವಾದ ವ್ಯಕ್ತಿತ್ವ ಯಾವುದೋ ಹಳ್ಳಿಯ ಹೆಣ್ಣುಮಗಳು ಪ್ರಾಥಮಿಕ ವಿದ್ಯಾಭ್ಯಾಸ ಅಷ್ಟೇ ಪ್ರಾಥಮ ಪ್ರಾಥಮಿಕ ಹಂತದಲ್ಲೇ ಒಂದಿಷ್ಟು ಕನ್ನಡ ಒಂದಿಷ್ಟು ಸಂಸ್ಕೃತ ಒಂದಿಷ್ಟು ಇಂಗ್ಲೀಷನ್ನು ಕಲಿತಿದ್ದು ಆದರೆ ಮುಂದಿನ ಹಂತದಲ್ಲಿ ಅಷ್ಟನ್ನೆಲ್ಲ ಕಲಿತು ಆ ಕಾಲದಲ್ಲಿ ವಿಧುವೆಯರಿಗಿದ್ದ ಪರಿಮಿತಿಯನ್ನು ದಾಟಿ ಹೆಣ್ಣು ಮಕ್ಕಳಿಗಿದ್ದ ಪರಿಮಿತಿಯನ್ನು ದಾಟಿ ಅರಮನೆಯ ಪರದೆಯ ಒಳಗೆ ಇದ್ದುಕೊಂಡು ಘೋಷ ಪದ್ಧತಿ ಇತ್ತು ಅರಮನೆಯಲ್ಲಿ ಜಗತ್ತಿನ ನೀವು ಹೇಳಬೇಕು ಅಂದರೆ ಅವತ್ತಿನ ರಾಜತಾಂತ್ರಿಕರನ್ನೆಲ್ಲ ಸಂದರ್ಶಿಸಿ ಯಾವುದೇ ಮುಲಾಜಿಲ್ಲದೆ ಅವ್ರ ಜೊತೆಗೆ ವ್ಯವಹಾರಗಳನ್ನು ಕುದುರಿಸಿ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟರಲ್ಲ ಹಾಗಾಗಿ ಕೆಂಪನಂಜಮಣಿ ಯಾಕೆ ಅನ್ನೋದಕ್ಕೆ ಉತ್ತರ ಅಂತ ಅನಿಸುತ್ತೆ ಸ್ವಲ್ಪ ನಿಮ್ಮ ಕಾದಂಬರಿಯಿಂದ ಹೊರಗೆ ಹೋಗಿ ಒಂದು ಪ್ರಶ್ನೆ ಏನು ಅಂತ ಅಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಂದು ಚರ್ಚೆ ನಡೀತಾ ಇದೆ ಭಾರತದ ಒಬ್ಬ ಪ್ರಧಾನ ವ್ಯಕ್ತಿಗಳೊಬ್ಬರು ಭಾರತದ ರಾಜಮನೆತನಗಳ ಬಗ್ಗೆ ಸ್ವಲ್ಪ ಬೇರೆ ತರಹದ ಒಂದು ಲೇಖನ ಬರೆದಿದ್ದಾರೆ ಚರ್ಚೆ ನಡೀತಾ ಇದೆ ಅವರ ಅಭಿಪ್ರಾಯ ಏನು ಅಂತ ಅಂದರೆ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿದ್ದ ರಾಜಮನೆತನಗಳು ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಬ್ರಿಟಿಷರಿಗೆ ಬೇಕಾಗಿದ್ದನ್ನು ಕೊಡ್ತಾ ಅಂದರೆ ಒಂದು ಹಂತದಲ್ಲಿ ಲಂಚ ಅನ್ನೋ ಥರದಲ್ಲೇ ಕೊಟ್ಟುಕೊಂಡು ಬದುಕಿದರು ಭಾರತದ ಸ್ವಾತಂತ್ರ್ಯ ಹೋರಾಟ ಅಥವಾ ಭಾರತದ ಅಭಿವೃದ್ಧಿ ಇತ್ಯಾದಿಗಳಲ್ಲಿ ಆ ರಾಜಮನೆತನಗಳ ಕೊಡುಗೆ ಇಲ್ಲ ಅನ್ನುವ ಅರ್ಥದ ಒಂದು ಮಾತು ಬಂದಿದೆ ನೀವು ಎರಡು ರಾಜಮನೆತನಗಳ ಬಗ್ಗೆ ಕಾದಂಬರಿಯನ್ನೇ ಬರೆದಿದರೆ ವ್ಯಾಪಕವಾದ ಅಧ್ಯಯನ ಇದೆ ಹಾಗೆ ನೋಡಿದಾಗ ಈ ರಾಜಮನೆತನಗಳು ಬ್ರಿಟಿಷರ ಜೊತೆಗಿದ್ದು ಬ್ರಿಟಿಷರ ಜೊತೆಗಿದ್ದುಕೊಂಡು ಇರುವ ಅನಿವಾರ್ಯತೆಗಳು ಇತ್ತಲ್ಲ ಇದ್ದುಕೊಂಡು ಭಾರತಕ್ಕಾಗಿ ಈ ಈ ಕೆಲಸ ಮಾಡಿದ್ರ ಅಥವಾ ಮಾಡಲಿಲ್ಲವಾ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಸರಿಸುಮಾರು ಐನೂರ ತೊಂಬತ್ತೆಂಟು ಒಂದು ಐನೂರು ಚಿಲ್ಲರೆ ಅಂತಲೇ ಇಟ್ಕೊಳ್ಳೋಣ ಸಂಸ್ಥಾನಗಳಿದ್ದವು ತಾವು ಹೇಳಿದಾಗೆ ಅಥವಾ ಆ ಆ ಆ ಮನುಷ್ಯರು ಹಾಗೆ ಬಹುತೇಕ ಸಂಸ್ಥಾನಗಳು ಬ್ರಿಟಿಷರನ್ನು ಓಲೈಸಿಕೊಂಡು ಬ್ರಿಟಿಷರಿಗೆ ಬೇಕಾದ ಹಾಗೆ ನಡ್ಕೊಂಡು ತಮ್ಮ ಸ್ವಾರ್ಥವನ್ನು ತಮ್ಮ ಭೋಗ ಜೀವನವನ್ನು ನಡೆಸಿದ್ದೂ ಇದೆ ಆದರೆ ಬರೋಡಾದಂತಹ ತಿರುವಾಂಕೂರಿನಂತಹ ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರಿನಂತಹ ಸಂಸ್ಥಾನಗಳು ಬ್ರಿಟಿಷರಿಗೆ ಬ್ರಿಟಿಷರ ಆಳ್ವಿಕೆಯನ್ನು ಒಪ್ಪಿಕೊಂಡು ಅವರಿಗೆ ಶರಣಾಗಿ ಬದುಕಿದ್ದು ನಿಜ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅದರ ಕಥೆಯನ್ನು ಹೇಳಬೇಕು ಅಂದರೆ ಈ ಮೈಸೂರು ಟಿಪ್ಪು ಸುಲ್ತಾನನ ಮರಣದ ನಂತರ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನ ಮರಣ ಆಗುತ್ತೆ ಅವನು ಬಹುತೇಕ ದಕ್ಷಿಣ ಭಾರತವನ್ನು ಆಳ್ತಾ ಇದ್ದ ಆ ಕಾಲದಲ್ಲಿ ಬ್ರಿಟಿಷರು ನಿಜಾಮನ ಸಹಾಯವನ್ನು ತೆಗೆದುಕೊಂಡು ಅವನ ಜೊತೆಗೆ ಹೋರಾಡ್ತಾರೆ ಟಿಪ್ಪು ಮರಣ ಆಗುತ್ತೆ ಆಗ ಆ ರಾಜ್ಯವನ್ನು ಹಂಚಿಕೆ ಮಾಡ್ಕೋಬೇಕಾಗತ್ತೆ ಮೊದಲಿನ ಒಪ್ಪಂದದ ಪ್ರಕಾರ ಬ್ರಿಟಿಷರು ಆಗ ಬ್ರಿಟಿಷರು ಒಂದು ತೀರ್ಮಾನವನ್ನು ತಗೋತಾರೆ ಏನು ಅಂತಂದರೆ ಮೈಸೂರು ಸಂಸ್ಥಾನ ಏನಿತ್ತು ಹಳೆಯ ಮೈಸೂರು ಸಂಸ್ಥಾನ ಟಿಪ್ಪು ಮೈಸೂರು ಸಂಸ್ಥಾನದಿಂದನೇ ರಾಜ ಆಗಿದ್ದು ಆದರೆ ಅವನು ರಾಜ ಅಲ್ಲ ಏನು ಹೇಳಬೇಕು ಅವನ ಆಡಳಿತಾಧಿಕಾರಿಯಾಗಿದ್ದು ಆಡಳಿತ ಅಧಿಕಾರಿ ಆಗಿದ್ದ ಮೇಲೆ ಅಥವಾ ಸರ್ವಾಧಿಕಾರಿ ಆದ ಮೇಲೆ ಭಾಳಷ್ಟು ಜಾಗಗಳನ್ನು ವಶಪಡಿಸ್ಕೊಂಡಿದ್ದ ಅದರ ಹಂಚಿಕೆಗಳನ್ನು ಇಟ್ಟುಕೊಂಡು ಮೈಸೂರನ್ನು ರಾಜವಂಶಕ್ಕೆ ಕೊಡ್ತೀವಿ ಅಂತ ಹೇಳಿದ ಕಾರಣದಿಂದಾಗಿ ನಮ್ಮ ಮೈಸೂರಿನಲ್ಲಿ ನಿಜಾಮರಿಗೆ ಪಾಲು ಕೊಡಲಿಲ್ಲ ಇವರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಆಯಿತು ನೀವು ಅವರಿಗೆ ಕೊಡ್ತೀರಿ ಅಂದರೆ ನಮಗೆ ಅದರಲ್ಲಿ ಪಾಲು ಬೇಡ ಅಂತ ಹೇಳ್ತಾರೆ ಉಳಿದಿದ್ದನ್ನು ಅವರು ಹಂಚ್ಕೋತಾರೆ ಸಾವಿರದ ಎಂಟುನೂರ ಮೂವತ್ತೊಂದರ ತನಕ ಮುಮ್ಮಡಿಯವರ ಆಡಳಿತ ಬರುತ್ತೆ ಅವರ ಒಡೆತನ ಇರುತ್ತೆ ಮೂವತ್ತೊಂದರಲ್ಲಿ ತಮಗೆಲ್ಲ ತಾವು ಇತಿಹಾಸವನ್ನು ಗಮನಿಸಿದ ಎಲ್ಲರಿಗೂ ಗೊತ್ತಾಗುತ್ತೆ ಕೆಳದಿನಲ್ಲಿ ಬಾಳೆಹೊನ್ನೂರು ಇದು ಹೊಳೆಹೊನ್ನೂರಲ್ಲಿ ಅಲ್ಲೆಲ್ಲ ಒಂದು ರೈತ ದಂಗೆಗಳಾಗತ್ತೆ ಸೈನಿಕ ಕ್ರಾಂತಿ ಆಗತ್ತೆ ಆ ಕಾರಣಕ್ಕಾಗಿ ಈ ಮುಮ್ಮಡಿಯವರಿಂದ ಬ್ರಿಟಿಷ್ ಸರ್ಕಾರ ಈ ಮೈಸೂರು ಪ್ರಾಂತ್ಯವನ್ನು ಮತ್ತೆ ವಾಪಸ್ಸು ಪಡೆದು ಕಮಿಷನ್ ಕಮಿಷನರ್ ಆಡಳಿತವನ್ನು ಹೇರುತ್ತೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಪುನಃ ಆ ಅಧಿಕಾರವನ್ನು ರಾಜಮನಸವರಿಗೆ ಕೊಡ್ತಾರೆ ಹತ್ತನೇ ಚಾಮರಾಜೇಂದ್ರ ಒಡೆಯರವರು ಅವರು ಮೈಸೂರಿನ ಒಡೆತನವನ್ನು ಅಥವಾ ಆಡಳಿತವನ್ನು ವಹಿಸ್ಕೊಳ್ತಾರೆ ಹಸ್ತಾಂತರ ಆ್ಯಕ್ಟ್ ಅಂತ ಮಾಡ್ತಾರೆ ಈ ಹಸ್ತಾಂತರ ದಸ್ತಾವೇಜು ಅಂತ ಏನು ಕೊಡ್ತಾರೋ ಅವರು ಅದಕ್ಕೆ ಹಾಕಿರುವ ಕಂಡೀಷನ್ ನೋಡಿದಾಗ ಆ ಮನುಷ್ಯ ಹೇಳಿರುವಂಥ ಮಾತು ಸತ್ಯ ಏನು ಅದರ ಪ್ರಕಾರ ಮೈಸೂರಿನ ಆಡಳಿತವನ್ನು ಬ್ರಿಟಿಷರು ಯಾವತ್ತು ಬೇಕಾದರೂ ಕಿತ್ ಕಿತ್ಕೋಬೋದಾಗಿತ್ತು ಎಂಥ ಒಂದು ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನಮ್ಮ ಒಡೆಯರ್ ವಂಶ ಆಡಳಿತ ನಡೆಸ್ತು ನೋಡಿ ಯಾವತ್ತೂ ಬೇಕಾದರೂ ಅವರು ಆಡಳಿತವನ್ನು ಕಿತ್ಕೋಬೋದಾಗಿತ್ತು ಯಾವುದೇ ಅಧಿಕಾರಿಯನ್ನು ರಾಜರು ಬ್ರಿಟಿಷರ ಅನುಮತಿ ಇಲ್ಲದೆ ಹಾಗಿರಲಿಲ್ಲ ಇಲ್ಲಿ ಹೊಸ ಕೋಟೆ ಇರಲಿ ಹಳೆ ಕೋಟೆಯನ್ನು ಕೂಡ ರಿಪೇರಿ ಮಾಡುವ ಹಾಗಿರಲಿಲ್ಲ ಯಾವುದೇ ಆಯುಧಗಳನ್ನು ಆತ್ಮರಕ್ಷಣೆಗಾಗಿ ಒಂದು ಬಂದೂಕನ್ನು ಬ್ರಿಟಿಷರ ಅನುಮತಿ ಇಲ್ಲದೆ ಕೊಂಡ್ಕೊಳ್ಳೋ ಹಾಗಿರಲಿಲ್ಲ ಇಲ್ಲಿಂದ ತಿರುಪತಿಗೆ ಹೋಗಬೇಕು ಅಂದರೆ ಪಕ್ಕದ ರಾಜ್ಯಕ್ಕೆ ಹೋಗಬೇಕು ಅಂತಂದರೆ ಬ್ರಿಟಿಷ್ ಅನುಮತಿ ಬೇಕಾಗಿತ್ತು ಬೇರೆ ರಾಜರ ಜೊತೆಗೆ ಯಾವುದೇ ಒಪ್ಪಂದವನ್ನು ಮಾಡ್ಕೋಬೇಕಾಗಿಲ್ಲ ಮತ್ತೆ ಕರಾವಳಿಯನ್ನು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕೊಡಬಾರ್ದು ಅಂತ ಹಳೆಯ ಮೈಸೂರು ಸಂಸ್ಥಾನದ ಒಡೆತನದಲ್ಲಿದ್ದರು ಉತ್ತರ ಕನ್ನಡ ಜಿಲ್ಲೆಯನ್ನು ಮುಂಬೈ ಪ್ರಾವಿನ್ಸಿಗೂ ಅಂದರೆ ಬ್ರಿಟಿಷ್ ಪ್ರಾಂತ್ಯಕ್ಕೂ ದಕ್ಷಿಣ ಕನ್ನಡವನ್ನು ಮದ್ರಾಸ್ ಪ್ರಾಂತ್ಯಕ್ಕೂ ಕೊಟ್ಟರು ಅಂದರೆ ಮೈಸೂರನ್ನು ಅಷ್ಟನ್ನೇ ಕೊಟ್ಟು ಇಕ್ಕಟ್ಟಿನಲ್ಲಿ ನೀವು ನಿಜವಾಗಿ ಹೇಳಬೇಕು ಅಂತಂದರೆ ಜೀವಂತ ವ್ಯಕ್ತಿಯನ್ನು ಶವಪೆಟ್ಟಿಗೆಯಲ್ಲಿಟ್ಟು ಕೈಕಾಲು ಆಡಿಸ್ಬೇಡ ಅಂತ ಮಲಗಿಸಿದಾಗೆ ಇವರಿಗೆ ಕೊಟ್ಟರು ಇದು ಈಗ ಮೈಸೂರಿನ ಭಕ್ತರಿಗೆ ಈ ಮಾತು ಬೇಜಾರಾಗ್ಬೋದು ಆದರೆ ಅವತ್ತು ಮೈಸೂರಿಗೆ ಇದ್ದಿದ್ದ ಅಧಿಕಾರ ಅಷ್ಟೇ ಹಸ್ತಾಂತರ ದಸ್ತಾವೇಜು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಏನಾಯಿತು ಅದರ ಕಂಡೀಷನ್ಗಳನ್ನು ಓದಿದರೆ ನೀವು ನಾವು ಒಂದು ಮನೆಯನ್ನು ನಡೆಸೋದು ಕೂಡ ಕಷ್ಟ ಅಂತಹ ಕಂಡೀಷನ್ಗಳನ್ನು ಕರಾರುಗಳನ್ನು ಹಾಕಿ ಮೈಸೂರಿಗೆ ಒಡೆತನ ಕೊಟ್ಟರು ಹೊತ್ತನೇ ಚಾಮರಾಜೇಂದ್ರ ಒಡೆಯರು ಮತ್ತು ಆಗ ದಿವಾನರಾಗಿದ್ದಂಥ ರಂಗಾಚಾರ್ಲೂರವರು ಇವರಿಬ್ಬರ ಜೋಡಿ ನಾವು ಚಿಕ್ಕಕ್ಕಿರುವಾಗ ನಿಮಗೆಲ್ಲ ನೆನಪಿರ್ಬೋದು ಒಂದು ಎರಡು ಮೂರು ಸೊನ್ನೆಯಿಂದ ಸೊನ್ನೆ ಒಂದು ಎರಡು ಮೂರು ಬರೆದು ಇಲ್ಲಿ ಒಂಬತ್ತರ ತನಕ ಬರೆದು ಅಜ್ಜಿ ಮನೆ ಆಟ ಅಂತ ಎಲ್ಲ ಸಂಖ್ಯೆಗಳನ್ನು ಹೋಗಿ ಒಂಬತ್ತಕ್ಕೆ ಕೂಡಿಸ್ಬೇಕಾಗಿತ್ತು ಎಲ್ಲೂ ಒಂದು ಸಾಲು ಇನ್ನೊಂದು ಸಾಲಿಗೆ ಟಚ್ ಆಗಬಾರ್ದು ಹಾಗೆ ತಗೋ ಎಲ್ಲಿ ಸಂಧಿ ಇದೆಯೋ ಅಲ್ಲಿ ಎಲ್ಲೂ ಆ ಇನ್ನೊಂದು ಲೈನನ್ನು ಕ್ರಾಸ್ ಮಾಡಿದಾಗ ತಗೊಂಡೋಗಿ ಅದಕ್ಕೆ ಸೇರಿಸುವಂಥ ಒಂದು ಆಟವನ್ನು ಆಡ್ತಿದ್ವಿ ನಾವು ಅಂದರೆ ಬದುಕನ್ನು ಸಂದಿಗದಲ್ಲಿ ಕಟ್ಕೊಳ್ಳೋದು ಹೇಗೆ ಅಂತ ಕಲಿಸ್ತಿತ್ತು ಏನೋ ಗೊತ್ತಿಲ್ಲ ಅದು ಮೈಸೂರಿನ ಈ ಜೋಡಿ ಕೂಡ ಯಾರೋ ಹತ್ತನೇ ಚಾಮರಾಜ ಒಡೆಯರು ಮತ್ತು ದಿವಾ ರಂಗಾಚಾರ್ಲೂರವರು ಅಂತಹ ಆಡಳಿತವನ್ನು ಮಾಡಿ ಅವರ ಬ್ರಿಟಿಷರು ಹೇರಿರುವ ಕರಾರನ್ನು ಮೀರದೆ ಮನಸ್ಸು ಮಾಡಿದರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಬೋದು ಅನ್ನುವಂತಹ ಆಡಳಿತವನ್ನು ನಡೆಸಿದರು ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವತ್ತು ನಮಗೆ ದೊರಕಿದ್ದು ನಮ್ಮ ಇವತ್ತಿನ ನಮ್ಮ ನಾಡಿನ ಅದೃಷ್ಟ ದಿವಾನ್ ಹಾಗೆ ಹೀಗೆ ಮುಂದುವರೆದು ಹತ್ತನೇ ಚಾಮರಾಜೇಂದ್ರ ಒಡೆಯರವರು ತೊಂಬತ್ನಾಲ್ಕರಲ್ಲಿ ತೀರಿ ಹೋಗ್ತಾರೆ ಅದಕ್ಕಿಂತ ನಡುವೆ ರಂಗಾಚಾರ್ಲವರು ಎರಡೇ ವರ್ಷಕ್ಕೆ ತೀರಿ ಹೋಗ್ತಾರೆ ಅವರ ನಂತರ ಶೇಷಾದ್ರಿಯರ್ ಅವರು ಬರ್ತಾರೆ ದಿವಾನರಾಗಿ ಆ ಕಾಲದಲ್ಲಿ ಅವರು ಬ್ರಿಟಿಷರ ಕಟ್ಟುಪಾಡುಗಳನ್ನೆಲ್ಲ ಒಂದು ಕಡೆನೇ ಇಟ್ಟರು ರೆಸಿಡೆಂಟ್ರು ಮಗ್ಲಲ್ಲೇ ಇರ್ತಿದ್ದರು ಏನು ಮಾಡಿದರು ರೆಸಿಡೆಂಟ್ ಬ್ರಿಟಿಷ್ ರೆಸಿಡೆಂಟ್ರು ಅಂದರೆ ಬ್ರಿಟಿಷರ ಪರವಾಗಿ ಇಲ್ಲಿ ಆಡಳಿತ ಹೇಗೆ ನೋಡ್ಕೋಬೋ ಹೇಗೆ ನಡೀತಾ ಇದೆ ಅಂತ ನೋಡುವಂಥ ವ್ಯಕ್ತಿ ಅವ್ರ ಜೊತೆಗೆ ಇದ್ದರು ಅವರನ್ನೆಲ್ಲ ಅವರಿಗೆ ಬೇಕಾದ ಹಾಗೆ ಇಟ್ಟು ಜೀವನ ಮಾಡಿದ್ರು ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಹಳ್ಳಿನಲ್ಲಿ ಗೌಡ್ರೋ ಹೆಗಡೆಯರೋ ಅಥವಾ ಇವರೋ ಯಾರೋ ಇದ್ದಾಗ ಅವರದ್ದೇ ಸರ್ವಾಧಿಕಾರ ನಡೀತಾ ಇದ್ದರು ಪುಟ್ಟ ಸಂಸಾರ ನಡೆಸುವವನಿಗೆ ತನ್ನ ಬದುಕನ್ನು ನಡೆಸಲಿಕ್ಕೆ ಅವನಿಗೆ ಬೇಕಾಗಿರೋ ಸ್ವಾತಂತ್ರ್ಯ ಸಾಕಾಗುತ್ತೆ ಹೊರ ಊರಿನ ಜೊತೆಗೆ ವ್ಯವಹಾರ ಮಾಡುವಾಗ ಅವರ ಪರ್ಮಿಷನ್ ಬೇಕಾಗುತ್ತೆ ಆದರೆ ಇವರ ಉದ್ದೇಶ ಎಷ್ಟು ಈ ಮಣ್ಣಿಗೆ ಈ ನೆಲಕ್ಕೆ ಈ ಇಲ್ಲಿಯ ಜನಕ್ಕೆ ಉಪಕೃತ ಆಗೋ ಹಾಗೆ ಇತ್ತು ಅಂತಂದರೆ ಇವರು ಬ್ರಿಟಿಷರ್ದ ಕರಾರುಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸಹಾಯಕ ಸೈನ್ಯ ಪದ್ಧತಿ ಇತ್ತು ಯುದ್ಧ ಬೇಡ ಯುದ್ಧ ಹೋದರೆ ಇವ್ರಿಗೆ ಕಷ್ಟ ಆಗ್ತಿತ್ತು ಒಪ್ಪಂದ ಬೇಕಾಗಿತ್ತು ಪಕ್ಕದ ರಾಜ್ಯದವರು ಒಪ್ಪಂದ ಬೇಕಾಗಿತ್ತು ಇವರು ಯುದ್ಧಕ್ಕೆ ಹೋಗಲೇ ಇಲ್ಲ ಇವರು ಯಾವುದರ ವಿರುದ್ಧ ಯುದ್ಧ ಮಾಡಿದ್ರು ಅಂದರೆ ಇಲ್ಲಿದ್ದಂಥ ಅನಕ್ಷರತೆ ವಿರುದ್ಧ ಅನೈರ್ಮಲ್ಯದ ವಿರುದ್ಧ ಆ ಥರದ ಮೂಢನಂಬಿಕೆಗಳ ವಿರುದ್ಧ ಯುದ್ಧ ಮಾಡಿದ್ರೆ ವಿನ ಇವರು ರಾಜಕೀಯವಾಗಿ ಯುದ್ಧ ಮಾಡಲಿಕ್ಕೆ ಹೋಗಲಿಲ್ಲ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಹೋಗಲೇ ಇಲ್ಲ ನಮ್ಮ ಜನಕ್ಕೆ ಏನು ಒಳ್ಳೆಯದನ್ನು ಮಾಡಬೋದು ಸೀಮಿತ ಚೌಕಟ್ಟಿನಲ್ಲಿ ಅದನ್ನು ಮಾಡ್ತಾ ಹೋದರು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆ ವ್ಯಕ್ತಿ ಯಾರು ಏನು ಹೇಳಿದ್ರು ಗೊತ್ತಿಲ್ಲ ಆದರೆ ಬ್ರಿಟಿಷರು ಆಗ ನೇರವಾಗಿ ಆಡಳಿತ ನಡೆಸುವಂತಹ ಮೂರು ಮುಂಬೈ ಪ್ರಾವಿನ್ಸ್ ಇತ್ತು ಮದ್ರಾಸ್ ಪ್ರಾವಿನ್ಸ್ ಇತ್ತು ಕಲ್ಕತ್ತಾ ಪ್ರಾವಿನ್ಸ್ ಇತ್ತು ಮುಂಬೈ ಮದ್ರಾಸ್ ಪ್ರಾವಿನ್ಸಲ್ಲೂ ಜಲಪಾತಗಳಿದ್ವು ಕಲ್ಕತ್ತಾದಲ್ಲೂ ದೊಡ್ಡ ದೊಡ್ಡ ನದಿಗಳಿದ್ವು ಮುಂಬೈ ಪ್ರಾವಿನ್ಸಲ್ಲೂ ಇತ್ತು ಯಾಕೆ ಬ್ರಿಟಿಷರು ಒಂದು ಪವರ್ ಸ್ಟೇಷನ್ ಮಾಡುವಂಥ ಇದಕ್ಕೆ ಹೋಗಲಿಲ್ಲ ಇವತ್ತು ನಮಗೆಲ್ಲ ಗೊತ್ತಿರ್ಬೋದು ಎತ್ತಿನ ಹೊಳೆ ನೀರು ಎಲ್ಲಿ ಬಿಡ್ತಾರೆ ಅಂತ ಕೇಳಿದ್ರೆ ನಾವು ಕಡಿಮೆ ಜಲಾಶಯಕ್ಕೆ ಬಿಟ್ಟು ಅಲ್ಲಿಂದ ಇಲ್ಲಿಗೆ ತರ್ತಾರೆ ಈಗೆಲ್ಲರಿಗೂ ಅರ್ಥ ಆಗಿದೆ ಅಲ್ಲಿಂದ ನೇರವಾಗಿ ನೀರು ತರೋದು ಕಷ್ಟ ಅಂತೇಳಿ ಮಾರಿಕಣಿವೆ ಆ ಮಾರಿಕಣಿವೆ ಅನ್ನೋದು ಬಿಡಿ ಇವತ್ತಿಗೆ ನಾವು ಹೋಲಿಸೋದು ಬೇಡ ಎಂಥ ಆಯಕಟ್ಟಿನ ಜಾಗದಲ್ಲಿ ಒಂದು ಜ ಜಲಾಶಯವನ್ನು ಅಥವಾ ಆಣೆಕಟ್ಟನ್ನು ನಿರ್ಮಾಣ ಮಾಡಿದ್ರು ಅಂತಂದರೆ ಯಾರು ಈ ಕೆಂಪನಂಜಮಣ್ಣಿ ತಾಯಕ ಮಾಡಿದ್ದು ಎಂತಹ ಜಾಗ ಅಂದರೆ ಅದು ಚಿತ್ರದುರ್ಗ ಜಿಲ್ಲೆ ಆಗ ಹೆಚ್ಚು ಕಡಿಮೆ ಮರಳುಗಾಡಿದ್ದ ಹಾಗೆ ತುಂಬ ಹಿಂದುಳಿದ ಜಾಗ ಮಾರಿಕೆ ಜಲಾಶಯವನ್ನು ಡ್ಯಾಮನ್ನು ಕಟ್ಟಬೇಕು ಅಂತ ಹೊರಟಾಗ ಗುತ್ತಿಗೆದಾರರು ನಮಗೆ ಇಲ್ಲಿ ಒಂದೂವರೆ ಪಟ್ಟಷ್ಟು ದುಡ್ಡು ಕೊಡಬೇಕು ಯಾಕಂದರೆ ಇಲ್ಲಿ ಯಾರೂ ಜನ ಸಿಗಲ್ಲ ಅಂತ ಹೇಳ್ತಾರೆ ಪೂನಾದಿಂದ ಮತ್ತು ಮದ್ರಾಸಿನ ಮತ್ತು ಆಂಧ್ರದ ಕಡಪ್ಪ ಜಿಲ್ಲೆಗಳಿಂದ ಜನಗಳನ್ನು ಕರ್ಸ್ಕೊಂಬಂದು ಆ ಡ್ಯಾಮನ್ನು ಕಟ್ಟಿದ್ದಾರೆ ಯಾವುದು ಕರ್ನಾಟಕದ ಹೃದಯ ಭಾಗದಲ್ಲಿ ಇವತ್ತು ಇವತ್ತಿನ ಆಡಳಿತ ಕೂಡ ಅದು ನೆರವಾಗ್ತಾ ಇರುವಂಥ ಡ್ಯಾಮನ್ನು ನೂರಿಪ್ಪತ್ತು ವರ್ಷದ ಹಿಂದೆ ಕಟ್ಟಿ ನಿಲ್ಲಿಸಿದ್ರಲ್ಲ ಬ್ರಿಟಿಷ್ ಯಾಕೆ ಅಂತಹ ಡ್ಯಾಮ್ಗಳನ್ನು ಎಲ್ಲೂ ಕಟ್ಟಿಲ್ಲ ಅದು ಆಗ ಭಾರತದಲ್ಲೇ ಎತ್ತರವಾದ ಡ್ಯಾಮ್ ಆಗಿತ್ತು ದೊಡ್ಡದಾದ ಜಲಾಶಯ ಆಗಿತ್ತು ಆ ಮನುಷ್ಯ ಹೇಳಿದ ಹಾಗೆ ಇವರು ಬರೇ ತಮ್ಮ ಭೋಗ ಜೀವನವನ್ನೇ ನಡೆಸಿದರೆ ಇದೆಲ್ಲ ಹೇಗೆ ಸಾಧ್ಯ ಆಗ್ತಿತ್ತು ಟಾಟಾನವರು ಟಾಟಾದವ್ರದ್ದು ಒಂದು ಕನಸಿತ್ತು ಜೇಮ್ ಶೆಟ್ಟರ್ಜಿ ಟಾಟಾ ಅವರು ತಮ್ಮ ಆಸ್ತಿಯ ಮೂರನೇ ಒಂದು ಭಾಗ ಮೂವತ್ತಾರು ಲಕ್ಷ ರೂಪಾಯಿಗಳನ್ನು ಇಟ್ಟು ಹೋಗಿ ಲಾರ್ಡ್ ಕರ್ಜನ್ ಅವರು ಕೇಳ್ತಾರೆ ನಮ್ಮ ದೇಶದಲ್ಲಿ ಆಗಿದ್ದಿದ್ದು ಐದು ಯೂನಿವರ್ಸಿಟಿ ಇತ್ತು ಐದೇ ಐದು ಯೂನಿವರ್ಸಿಟಿ ಇತ್ತು ದೇಶದಲ್ಲಿ ಆ ಐದು ಯೂನಿವರ್ಸಿಟಿಗಳು ಏನು ಅಂದಿದ್ರೆ ಪರೀಕ್ಷೆ ಮಾಡಿ ಡಿಗ್ರಿ ಕೊಡೋದೇ ವಿನ ಆ ಟೀಚಿಂಗ್ ಯೂನಿವರ್ಸಿಟಿಗಳು ಯಾವುದೂ ಅಲ್ಲ ಭಾರತದಲ್ಲಿ ಒಂದು ಟೀಚಿಂಗ್ ಯೂನಿವರ್ಸಿಟಿ ಆಗಬೇಕು ಅಂತಂದರೆ ಬ್ರಿಟಿ ಇದೇ ಬ್ರಿಟಿಷ್ ಸರ್ಕಾರ ಆ ವ್ಯಕ್ತಿ ಹೇಳುವಂಥ ಬ್ರಿಟಿಷ್ ಸರ್ಕಾರ ನಿಮ್ಮಲ್ಲಿ ಮೊದಲನೇದಾಗಿ ಟೀಚಿಂಗಿಗೆ ಯಾರಿದ್ದಾರೆ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಭಾರತದಲ್ಲಿ ಅಂಥದ್ದೊಂದು ಟೀಚಿಂಗ್ ಯೂನಿವರ್ಸಿಟಿ ಸಾಧ್ಯವಾ ಬೇಡ ಅಂತ ಕರ್ಜನ್ ಅದನ್ನು ರಿಜೆಕ್ಟ್ ಮಾಡ್ತಾರೆ ಆ ಮನುಷ್ಯ ನೇರವಾಗಿ ಇಲ್ಲಿಂದ ಲಂಡನ್ನಿಗೆ ಹೋಗಿ ರಾಮ್ ಸೇ ಅಂತ ಅವರು ನೋಬೆಲ್ ಪ್ರಶಸ್ತಿ ವಿಜೇತರು ಅವ್ರದ್ದು ಒಂದು ಮ್ಯಾನ್ ಕಮಿಟಿ ಮಾಡ್ದಾಗ ಮಾಡಿ ಅವರಿಗೆ ಭಾರತಕ್ಕೆ ಬನ್ನಿ ಯಾವ ಜಾಗದಲ್ಲಿ ಈ ಥರ ಒಂದು ಟೀಚಿಂಗ್ ಯೂನಿವರ್ಸಿಟಿಗೆ ಮೊದಲು ಟಾಟಾ ಇನ್ಸ್ಟಿಟ್ಯೂಟ್ ಶಾರು ಆಗಿದ್ದು ಟೀಚಿಂಗ್ ಯೂನಿವರ್ಸಿಟಿ ಆಗಬೇಕು ಅನ್ನೋ ಕಾರಣದಿಂದ ಶುರುವಾಗಿದ್ದು ಅವ್ರ ಹತ್ರ ಕೇ ಕೇಳಿ ಆ ಕಮಿಟಿಯನ್ನು ಇಲ್ಲಿಗೆ ಕರೆಸ್ತಾರೆ ರಾಮ್ ಸೇ ರಾಮ್ ಸೇ ಅವರು ಮುಂಬೈನ ನೋಡ್ತಾರೆ ಅಲ್ಲಿಂದ ರೂರ್ಕಿಗೆ ಹೋಗ್ತಾರೆ ಪೂನಾ ನೋಡ್ತಾರೆ ಬರೋಡಾ ನೋಡ್ತಾರೆ ಕೊನೆಗೆ ಮೈಸೂರಿಗೆ ಬೆಂಗಳೂರಿಗೆ ಬರ್ತಾರೆ ಒಂದು ಕಂಡೀಷನ್ ಇರುತ್ತೆ ರಾಮ್ ಸೇವರು ಇವರಿಗೆ ಹೇಳಿರ್ತಾರೆ ಜೆಮ್ ಅವರಿಗೆ ಏನಂದರೆ ಒಂದು ಟೀಚಿಂಗ್ ಯೂನಿವರ್ಸಿಟಿ ಆಗಬೇಕು ಅಂತಾದರೆ ಮೊದಲು ಅಲ್ಲಿಗೆ ಬರುವಂಥ ಉಪನ್ಯಾಸಕರು ಅಥವಾ ಟೀಚರ್ಸ್ ಏನಿದ್ದಾರೋ ಅವರಿಗೆ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುವಂಥ ಒಂದು ವಾತಾವರಣ ಇರಬೇಕು ವಾತಾವರಣ ಹೇಗಿರಬೇಕು ಎರಡನೇದಾಗಿ ಮೂಲಭೂತ ಸೌಕರ್ಯಗಳು ಉದಾಹರಣೆಗೆ ವಿದ್ಯುಚ್ಛಕ್ತಿ ನೀರು ಇರಬೇಕು ಆಮೇಲೆ ತಂಪು ಹವೆ ಇರಬೇಕು ಜೊತೆಗೆ ವಿಶಾಲವಾದ ಜಾಗ ಇರಬೇಕು ಅಲ್ಲಿ ಎಜುಕೇಷನಿಗೆ ಅವರಿಗೆ ಇರಬೇಕು ಅಂತೇಳಿ ಮೇ ಮೈಸೂರಿನಲ್ಲಿ ಮೈಸೂರಿನ ಎಜುಕೇಷನ್ ಹೋಮಿ ಬಾಬಾ ಇದ್ದಾರಲ್ಲ ಅವರ ಅಜ್ಜ ಮೈಸೂರಿನ ಎಜುಕೇಷನ್ ಕಮಿಷನರ್ ಆಗಿರ್ತಾರೆ ಆಗ ಅವರಿಗೆ ಒಬ್ಬಳು ಮಗಳಿರ್ತಾಳೆ ಮೆಹರ್ಬಾಯಿ ಅಂತೇಳಿ ಕಾದಂಬರಿಯಲ್ಲಿ ಒಂಚೂರು ಅವಳಿಗೆ ಬಂದಿದೆ ಮೆ ಅವಳ ಮದುವೆಯ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರುವಂಥ ಅವರು ಶೇಷಾದ್ರಿ ಅಯ್ಯರವರಿಗೆ ಕೇಳ್ತಾರೆ ಈ ನಿಮ್ಮಿಂದ ಏನು ಸಹಾಯ ಆಗ್ಬೋದು ನಮ್ಮ ಟಾಟಾದ ಈ ಥರ ಕನಸಿದೆ ನನಗೊಂದು ನನಗೆ ಚಾಮರಾಜೇಂದ್ರ ಒಡೆಯರು ಇದ್ದರೆ ಅವರಿಗೂ ನನಗೂ ವಿವೇಕಾನಂದರಿಗೂ ಒಂದು ಒಳ್ಳೆಯ ಸಂಬಂಧ ಇತ್ತು ನಾನು ಅವ್ರ ಹತ್ರ ಕೇಳ್ಬೋದಾಗಿತ್ತು ಈಗ ಅವರಿಲ್ಲ ನಿಮ್ಮ ರಾಣಿಯನ್ನು ಕೇಳ್ಬೋದಾ ಅಂತ ಶೇಷಾದ್ರಿ ಅವರ ಹತ್ರ ಕೇಳ್ತಾರೆ ಈ ರಾಜಮಾತ ಕೆಂಪನಂಜಮ್ಮಣಿಯವರಿಗೆ ಅವೆಲ್ಲ ಗೊತ್ತಿರಲಿಲ್ಲ ಹಿಂದೆ ನಡೆದಿದ್ದು ಆದರೆ ವಿವೇಕಾನಂದರು ಮತ್ತು ಇವರು ಟಾಟಾರವರ ಸಂಬಂಧ ಗೊತ್ತಿತ್ತು ಯಾಕೆಂದರೆ ಟಾಟಾರವರಿಗೆ ಈ ಥರದ ಒಂದು ಟೀಚಿಂಗ್ ಯೂನಿವರ್ಸಿಟಿಯನ್ನು ದೇಶದಲ್ಲಿ ತರಬೇಕು ಅನ್ನುವಂಥ ಕನಸನ್ನು ಬಿತ್ತಿದವರು ವಿಶ್ವೇಶ್ವರಯ್ಯನವರೇ ನೋಡಿ ಜೀವನದಲ್ಲಿ ಎಷ್ಟು ಅಚಾನಕ್ ಘಟನೆಗಳು ಏನೆಲ್ಲ ಮಾಡುತ್ತೆ ಅನ್ನೋದಕ್ಕೆ ಯಾವ ಇದರಿಂದ ಜಪಾನಿನಿಂದ ಅಮೇರಿಕಕ್ಕೆ ಹೋಗುವಾಗ ಅಕಸ್ಮಾತ್ ಭೇಟಿಯಾಗಿರ್ತಾರೆ ಸ್ವಾಮಿ ವಿವೇಕಾನಂದ ಅವರು ಮತ್ತು ಟಾಟಾರವರು ಅವರು ಬಿಜಿನೆಸ್ ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ ವಿವೇಕಾನಂದ ಅವರು ಅದು ಸಾವಿರದ ಎಂಟುನೂರ ತೊಂಬತ್ತ ಮೂರು ಅವರು ಚಿಕಾಗೋ ಸಮ್ಮೇಳನ ಕೊಟ್ಟಿರ್ತಾರೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಆಗ ವಿಶ್ವ ಇದು ವಿವೇಕಾನಂದರು ಬಹಳ ಪ್ರಸಿದ್ಧರೇನೂ ಆಗಿರೋಲ್ಲ ವಿವೇಕ ಅನ್ನೋ ಹೆಸರು ಕೂಡ ಅವರಿಗೆ ಆಗ ಕೊಟ್ಟಿದ್ದು ಹಡಗಿನಲ್ಲಿ ಪ್ರಯಾಣ ಮಾಡೋಕ್ಕೂ ಆಗೋ ಕಾರಣಕ್ಕೋಸ್ಕರ ಕೊಟ್ಟಿದ್ದು ನರೇಂದ್ರ ಅನ್ನೋ ವ್ಯಕ್ತಿಗೆ ವಿವೇಕ ಅನ್ನುವ ಹೆಸರನ್ನು ಕೊಟ್ಟು ಹಡಗಿನಲ್ಲಿ ಟಿಕೆಟ್ ಮಾಡಿಸಿರ್ತಾರೆ ಅದಕ್ಕೂ ಮೈಸೂರಿನ ಕೊಡುಗೆ ಇದೆ ಅದು ಬೇರೆ ವಿಚಾರ ಆ ಟಿಕೆಟ್ ಮಾಡಿಸಿದ್ದು ಮೈಸೂರಿನ ರಾಜರಯ್ಯ ಅಲ್ಲಿ ಈ ಪ್ರಶ್ನೆ ಬಂದಿದ್ದನ್ನು ಟಾಟಾದವರು ವಿಶ್ವ ಇವರ ವಿವೇಕಾನಂದರವರ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡು ಗಂಭೀರವಾಗಿ ತೆಗೆದುಕೊಂಡು ಅದನ್ನೇ ಕನಸು ಕೊಟ್ಟು ಅವ್ರಿಗಿಬ್ಬರು ಗಂಡು ಮಕ್ಕಳು ಇನ್ನೊಂದು ತಮ್ಮ ಆಸ್ತಿಯನ್ನು ಅಂದರೆ ತಮ್ಮ ಒಟ್ಟು ಆಸ್ತಿಯ ಮೂರನೇ ಒಂದು ಭಾಗ ಆ ಕಾಲದಲ್ಲಿ ಮೂವತ್ತಾರು ಲಕ್ಷ ರೂಪಾಯಿ ಅವತ್ತಿನ ಮೂವತ್ತಾರು ಲಕ್ಷ ರೂಪಾಯಿ ಅಂದರೆ ಇವತ್ತು ನಾವು ಊಹಿಸೋಕ್ಕಾಗಲ್ಲ ಅಷ್ಟು ದೊಡ್ಡ ಮೊತ್ತವನ್ನು ಇಟ್ಟು ಈ ಟೀಚಿಂಗ್ ಯೂನಿವರ್ಸಿಟಿ ಪ್ರಾರಂಭ ಮಾಡಬೇಕು ಅಂತ ಹೋಗಿರ್ತಾರೆ ಈ ಮೆಹರ್ಬಾಯಿ ಮದುವೆಯ ಸಂದರ್ಭದಲ್ಲಿ ಯಾಕೆಂದರೆ ಈ ಬಾಬಾ ಅವರ ಮಗಳನ್ನು ಟಾಟಾರವ್ರ ಮಗನಿಗೆ ಕೊಡೋದಾಗತ್ತೆ ಮದುವೆ ಮುಂಬೈಲಿ ನಡೆಯುತ್ತೆ ಇಲ್ಲಿಂದ ಹೋಗುವಾಗ ಹೋಗುವಾಗ ಈ ನಿಮ್ಮಿಂದ ಏನು ನೆರವು ಸಿಗಬಹುದು ಅಂತ ಕೇಳ್ತಾರೆ ನೋಡಿ ಕೆಲವು ವಿಚಾರಗಳಲ್ಲಿ ಹೆಣ್ಣುಮಕ್ಳು ಎಷ್ಟು ಬುದ್ಧಿವಂತರಾಗಿರ್ತಾರೆ ಅಂತ ಅದನ್ನು ಬೆಂಗಳೂರಿಗೆ ತರಬೋದಾ ಅಂತ ಕೇಳ್ತಾರೆ ನಮ್ಮ ರಾಜ್ಯದಲ್ಲಿ ಅವರು ನಾವು ಸಹಾಯ ಮಾಡೋಣ ಆದರೆ ನಮ್ಮ ರಾಜ್ಯಕ್ಕೆ ಅವರು ಒಪ್ಪಿಸ್ಬೋದು ಅಂತ ಕೇಳ್ತಾರೆ ಅದು ಗೊತ್ತಿಲ್ಲ ಯಾಕೆಂದರೆ ಪೂನಾ ಇದೆ ಬಾಂಬಾಯ್ ಇದೆ ಅಲ್ಲಿ ರೂರ್ಕಿನವರೆಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ ಹೇ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ಏನು ಸಹಾಯ ಮಾಡಬೇಕು ಅವರಿಗೆ ನಾವು ಹಣ ಸಹಾಯ ಮಾಡಬೇಕಾಗತ್ತೆ ಬೇಕಾದರೆ ಇನ್ನು ಭೂಮಿ ಕೊಟ್ಟರು ಇದಾಗ್ಬೋದೇನು ಅಂತ ಒಂದು ಕಲ್ಪನೆ ನಂದು ಅಂತ ಹೇಳ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ನಾವು ಜಾಗ ಬೆಂಗಳೂರಲ್ಲಿ ಬರೋಣ ಅಂತ ಎಂಥ ಐಡಿಯಾ ನೀವು ನಿನಗೆ ಸೈಟ್ ಕೊಡ್ತೀನಿ ಅಂತ ಮನೆಯೇನು ಇದು ಮಾಡಿ ಸೈಟ್ ಕೊಟ್ಟಲ್ಲೇ ಮನೆ ಮಾಡಬೇಕಲ್ಲ ಅಂದರೆ ಬೆಂಗಳೂರಿಗೆ ತರಿಸಿದ್ದು ಎಷ್ಟು ಆ ಒಂದು ಹೆಣ್ಮಗಳಿಗೆ ಆ ಕಾಲದಲ್ಲಿ ನಾವು ಅನ್ಕೋತೀವಿ ಇಪ್ಪತ್ತೆಂಟು ವರ್ಷ ವಿಧುವೆ ಆದವರು ಆಗ ಸಾವಿರದ ಒಂಬೈನೂರ ತೊಂಬತ್ತ ಏಳು ಅಂತಂದರೆ ಏನು ಮೂವತ್ತೊಂದು ಏನು ಅವರಿಗೆ ಆ ಕಾಲದಲ್ಲಿ ಅಷ್ಟೆಲ್ಲ ಯೋಚನೆ ಮಾಡಿ ಜಾಗವನ್ನು ಕೊಡಬೇಕು ಜಾಗ ಕೊಡಬೇಕು ಶೇಷಾದ್ರಯ್ಯರಂತವ್ರು ಇದ್ದರು ಯಾಕೆಂದ್ರೆ ಒಂದು ಅರ್ಜುನಂಗೆ ಒಂದು ಕೃಷ್ಣ ಇದ್ದಂಗೆ ಕೃಷ್ಣಂಗೆ ಒಂದು ಅರ್ಜುನ ಇದ್ದ ಹಾಗೆ ಏನು ಮಾಡಬೇಕು ಅನ್ನೋದನ್ನು ಅವರು ಹೇಳಿದ್ರು ಸಾಕು ಇವ್ರು ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರೋಂಥವ್ರು ಶೇಷಾದ್ರಯ್ಯರು ಬೆಂಗಳೂರು ಡಿ ಸಿ ಮಾತಾಡ್ತಾರೆ ಬೆಂಗಳೂರಿನಲ್ಲಿ ಮೂರು ಜಾಗ ಹುಡ್ಕೊಂಬಿಡಿ ಅಂತೇಳಿ ಇವತ್ತು ಬಿಡಿ ನಾವು ಒಂದು ಏರ್ಪೋರ್ಟಿಗೆ ಜಾಗ ಹುಡುಕಬೇಕು ಅಂತಂದರೆ ಎಷ್ಟೆಲ್ಲ ಮಾಡ್ತೀವಿ ಒಂದು ವಾರದೊಳಗೆ ಬೆಂಗಳೂರಿನಲ್ಲಿ ಮೂರು ಜಾಗ ಅದು ಒಂದು ಜಾಗವನ್ನು ಹುಡುಕ್ತಾರೆ ಎಂಥ ಒಳ್ಳೆಯ ಜಾಗ ಅದು ಅಂತಂದರೆ ಇಡೀ ಜಾಗ ಒಂದು ಸಮತಟ್ಟಾಗಿರುತ್ತೆ ಟ್ರ್ಯಾಂಗ್ಯುಲರ್ ಶೇಪ್ ಇರುತ್ತೆ ಪಕ್ಕದಲ್ಲಿ ತುಮಕೂರು ರಸ್ತೆ ಹೋಗಿರುತ್ತೆ ನಡುವೆ ಶ್ಯಾಂಕಿ ಟ್ಯಾಂಕ್ ಇರುತ್ತೆ ಇರಬೇಕಲ್ಲ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಶ್ಯಾಂಕಿ ಟ್ಯಾಂಕ್ ಅದಕ್ಕೂ ಕುಡಿಯೋ ನೀರಿಗೋಸ್ಕರ ಕಟ್ಟಿರ್ತಾರೆ ಒಂದು ಕಡೆ ಪ್ಯಾಲೇಸ್ ಆರ್ಚರ್ಡ್ ಇರುತ್ತೆ ಇನ್ನೊಂದು ಕಡೆ ಅರಮನೆ ತೋಟ ಇರುತ್ತೆ ಈ ಜಾಗದ ಒಟ್ಟು ಮುನ್ನೂರ ತೊಂಬತ್ತು ಚಿಲ್ಲರೆ ಎಕರೆ ಒಂದು ಜಾಗ ಇದೆ ಇದನ್ನು ಮನಸ್ಸು ಮಾಡಿದರೆ ಅವರಿಗೆ ಕೊಡಬಹುದು ಅಂತ ಹೇಳಿ ಕೊಟ್ಟರು ಅಂದರೆ ಏನೂ ಇಲ್ದಿದ್ದಾಗ ಇಂಥದ್ದನ್ನೆಲ್ಲ ಮಾಡಿರುವಂಥ ಒಂದು ಸಂಸ್ಥಾನದ ಆಡಳಿತವನ್ನು ಆ ಮನುಷ್ಯ ಅದು ಹೇಗೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ಇದು ಬ್ರಿಟಿಷರಿಗೆ ಸಾಧ್ಯ ಆಗಿಲ್ಲ ಬ್ರಿಟಿಷರು ಆಗಲ್ಲ ಅಂತ ಹೇಳ್ತಿದ್ರು ಇಲ್ಲಿ ಮುಂದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಏನು ನಮ್ಮದು ಇದು ಟಾಟಾ ಶುರು ಶುರುವಾಯ್ತಲ್ಲ ಎಂತೆಂತವ್ರು ಬಂದರು ಅದೇ ಕಾರಣಕ್ಕಾಗಿ ಸಿ ವಿ ರಾಮನ್ ಅವರಿಗೆ ನೋಬೆಲ್ ಪ್ರಶಸ್ತಿ ಪರ ಹಾಗು ನಮ್ಮ ದೇಶದಲ್ಲಿ ವಿಜ್ಞಾನದಲ್ಲಿ ಮತ್ತು ಸಂಶೋಧನೆಯ ಕ್ಷೇತ್ರಕ್ಕೆ ಅಡಿಗಲ್ಲು ಹಾಕಿದ್ದೇ ಟಾಟಾ ವಿಜ್ಞಾನ ಮಂದಿರ ಜೊತೆಗೆ ಇವತ್ತು ನಾವೇನು ಬೆಂಗಳೂರು ಮ್ಯಾ ಏನೆಲ್ಲ ಹೇಳ್ತೀವಲ್ಲ ಐ ಟಿ ಬಿ ಟಿ ಎಲ್ಲ ಇದೆಲ್ಲದೂ ಕ ಕಾರಣ ಆಗಿರೋದು ಮೂರೇ ಮೂರು ಅಂಶ ಒಂದು ಟಾಟಾ ಇನ್ಸ್ಟಿಟ್ಯೂಟು ಇನ್ನೊಂದು ಮದುವಲು ಕುಡಿಯುವ ನೀರು ತೊಂಬತ್ತೆಂಟರಲ್ಲೇ ಬಂದಿದ್ದು ಮೂರನೇದಾಗಿ ವಿದ್ಯುತ್ ಸಾವಿರದ ಒಂಬೈನೂರ ಐದರಲ್ಲಿ ಬಂದಿತ್ತು ಇಂಥದ್ದನ್ನೆಲ್ಲ ಕೊಟ್ಟವರು ಬ್ರಿಟಿಷ್ ಸರ್ಕಾರದವರು ಯಾಕೆ ಮಾಡ್ಕೊಂಡಿಲ್ಲ ಅವರ ಪ್ರಾಂತ್ಯಗಳಲ್ಲಿ ಯಾಕೆ ಇವೆಲ್ಲ ಆಗಲಿಲ್ಲ ಅದನ್ನು ಅವ್ರಿಗೆ ಕೇಳಬೇಕಷ್ಟೆ ನಿಮ್ಮ ಕಾದಂಬರಿಗಳಿಗೆ ಹಿಂದಿರುಗಿ ಬರೋದಾದರೆ ಪುನರ್ವಸು ಪುನರ್ವಸು ಕಾದಂಬರಿಯಲ್ಲಿ ಅಲ್ಲಿ ಕಾಣಿಸೋದು ಅಂದರೆ ಅವ್ಯಕ್ತವಾಗಿ ಇದ್ದರೂ ಕಾಣಿಸೋದು ಶರಾವತಿ ಒಳಗೊಬ್ಬಳು ಶರಾವತಿ ಇದ್ದಾಳೆ ಆ ಶರಾವತಿಯು ಯಾ ಯಾ ಇನ್ನೊಂದು ಶರಾವತಿಯನ್ನೇ ಅವಳು ಪ್ರತಿನಿಧಿಸ್ತಾಳೆ ಆದರೆ ಅಲ್ಲಿ ಹರಿತಾ ಇರೋದು ಒಳಹರಿವು ಅಂತ ಇದೆಯಲ್ಲ ನಿಮ್ಮ ಭಾಷೆಯದು ಆ ಒಳಹರಿವು ಶರಾವತಿಯದ್ದು ಮುಂದಿನದ್ದು ಚನ್ನಬೈರಾದೇವಿ ಈಗ ಕೆಂಪನಂಜಮ್ಮಣ್ಣಿ ನಿಮ್ಮ ಎಲ್ಲ ಕಾದಂಬರಿಗಳಲ್ಲಿ ಬಂದ ನಾಲ್ಕರಲ್ಲಿ ಮೂರರಲ್ಲಿ ಪ್ರಧಾನ ಭಾಗ ಇರೋದು ಸ್ತ್ರೀಯರಿಗೆ ಯಾಕೆ ಇದು ನನಗ ಅನಿರೀಕ್ಷಿತವಾದ ಪ್ರಶ್ನೆ ಮತ್ತು ಇದನ್ನು ನಾನು ಈಗ ಯೋಚನೆ ಮಾಡಬೇಕಾಗಿದೆ ಹೌದೇ ಅಂತ ಪ್ರಾಶ ಅದಕ್ಕೊಂದು ಕಾರಣವೇ ಇರಬಹುದೇನು ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಇನ್ನು ಹಾಲು ಕುಡಿಯೋ ವಯಸ್ಸಲ್ಲೇ ತಾಯಿಯನ್ನು ಕಳ್ಕೊಂಡವನು ಅದರ ನಂತರದ ಜೀವನದಲ್ಲಿ ನನಗೆ ಪ್ರಾಯಶಃ ನಾನು ನನ್ನನ್ನು ಸಾಕಿದ ನನ್ನ ಸೋದರತ್ತೆ ಅಥವಾ ನನ್ನ ಅಕ್ಕಂದರು ನನ್ನ ಸುತ್ತಮುತ್ತಲೂ ನನ್ನ ಬದುಕು ಮುಂದುವರಿಬೇಕು ಅಂತಂದರೆ ನಾನು ಬೇರೆಯ ಅವರನ್ನು ಆಶ್ರಯಿಸ್ತಾ ಬಂದಾಗ ನನಗೆಲ್ಲ ಒಂದು ಕಡೆ ಅದು ತುಂಬ ಗೌರವದ ಸ್ಥಾನವಾಗಿ ಕಂಡಿದೆ ನನ್ನ ಅಮ್ಮನನ್ನು ನಾನು ಜಗತ್ತಿನ ಎಲ್ಲ ಕಡೆ ಕಾಣುವಾಗ ಆಯಿತು ಯಾಕಂದರೆ ಸ್ವಂತ ಅಮ್ಮ ಇರಲಿಲ್ಲವಲ್ಲ ಅಂತ ಅದು ಒಂದು ಕಾರಣ ಇರ್ಬೋದು ಜೊತೆಗೆ ನಾನು ಕಾದಂಬರಿಯನ್ನು ಬರೆಯುವವರಿಗೆ ನಾನು ಬೇರೆ ಪುಸ್ತಕಗಳನ್ನು ಬರ್ಕೊಂಡಿದ್ದೆ ಎಲ್ಲದು ಒಂಥರ ಜೀವನ ಚರಿತ್ರೆ ಅಥವಾ ಪ್ರವಾಸ ಕಥನ ಅಥವಾ ನಮ್ಮ ವಿದ್ಯುತ್ ಇತಿಹಾಸ ಈ ಥರದ್ದಾಗಿತ್ತು ಅಲ್ಲಿ ಯಾವುದೋ ಹೆಣ್ಣು ಮಕ್ಕಳ ವಿಚಾರ ಬಂದಿಲ್ಲ ಪುನರ್ವಸುವಿಂದ ಪ್ರಾರಂಭ ಆಯಿತು ಪುನರ್ವಸು ನಮ್ಮ ನನ್ನ ಬದುಕಿನ ಹೆಚ್ಚು ಕಡಿಮೆ ನನ್ನ ಬದುಕನ್ನು ಕಾಡಿರುವಂಥ ಮತ್ತು ನಮ್ಮ ನಿಮಗೂ ನಿಮ್ಮನ್ನು ಸೇರಿದಾಗಿ ನಮ್ಮ ಬದುಕನ್ನು ಕಾಡಿರುವಂಥ ಒಂದು ಒಂದು ಕಥನ ಅಥವಾ ಒಂದು ಪರಿವೇಶ ನಾವು ಅಲ್ಲಿ ಮಾಡುವಾಗ ನಿಜ ನೀವು ಹೇಳಿದಾಗೆ ಅಲ್ಲಿ ಒಂದು ಶರಾವತಿ ಬರ್ತಾಳೆ ಒಂದು ತುಂಗಕಯ್ಯ ಬರ್ತಾಳೆ ಇಡೀ ಬದುಕನ್ನು ಒಳಗೊಂಡು ಬದುಕುವುದನ್ನು ಅದರಲ್ಲಿ ಬರುವಂಥ ಎರಡು ಪಾತ್ರಗಳಲ್ಲಿ ದತ್ತಪ್ಪ ಹೆಗಡೆ ಕೊನೆಗೂ ಎಲ್ಲವನ್ನು ತ್ಯಜಿಸ್ತಾ ತ್ಯಜಿಸ್ತಾ ಹೋದಾಗಾದರೆ ಎಲ್ಲವನ್ನೂ ಜೊತೆಗಿಟ್ಟುಕೊಂಡೇ ಬದುಕಿನಲ್ಲಿ ಎಲ್ಲವನ್ನೂ ಪಡೆದುಕೊಂಡು ಕೊನೆಗೆ ಏನೂ ಸಂಬಂಧ ಇಲ್ಲದಿದ್ದಾಗ ಬಿಟ್ಟು ಹೋಗೋದು ಪ್ರಾಯಶಃ ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಧ್ಯ ಈಗ ಇಪ್ಪತ್ತು ವರ್ಷ ನಂದದೇ ಮನೆ ಅಂತ ಬೆಳೆದು ನನ್ನಪ್ಪ ನನ್ನಮ್ಮ ನಂದೇ ಇದು ಎಲ್ಲವನ್ನು ಕಂಡಾಗ ಒಂದು ದಿನ ತೊರೆದು ಅದಷ್ಟನ್ನು ಹೋಗಿ ಇನ್ನೊಂದು ಮನೆಯನ್ನು ಪ್ರವೇಶಿಸಿ ಅಲ್ಲಿ ಬೆಳಗುವಂಥದ್ದು ಇದೆಯಲ್ಲ ಅದು ಪ್ರಾಯಶಃ ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಧ್ಯವಾಗುವಂಥದ್ದು ನನಗೆ ಆ ತುಂಗಕ್ಕಯ್ಯನ ಪಾತ್ರವನ್ನು ಬರೀತ ನಾನು ಆ ಥರದ್ದು ನಿಮಗೂ ಅನುಭವ ಇರೋ ಹಾಗೆ ಆ ಕಾಲದಲ್ಲಿ ನಾವೆಲ್ಲ ಚಿಕ್ಕಕ್ಕಿರುವಾಗ ಇನ್ನೂ ನಮ್ಮಲ್ಲಿ ಕೆಂಪು ಸೀರೆಯ ಪದ್ಧತಿ ಇತ್ತು ಆ ಕೆಂಪು ಸೀರೆ ತುಂಗಕಯ್ಯನಿಗೆ ತುಂಗಕಯ್ಯ ಮನಸ್ಸಿಗೆ ಬಂತ ನನಗೆ ಒಂದು ಕೆಂಪು ಸೀರೆಯ ಅಜ್ಜಿ ನೆನಪಾಗ್ತಾರೆ ಆದರೆ ಅವರೆಲ್ಲ ಬದುಕನ್ನು ಪ್ರೀತಿಸುತ್ತಿದ್ದು ಬದುಕಿಗೆ ಏನೂ ಇಲ್ಲದೆ ತಮ್ಮ ಸ್ವಂತ ಬದುಕಿಗೆ ಏನೂ ಇಲ್ಲದಿದ್ದಾಗ ನಿಜ ಹೇಳಬೇಕು ಅಂತಂದರೆ ದೊಡ್ಡವಳಾಗುವ ಮುನ್ನ ವಿಧುವೆ ಆಗಿರುವಂತಹ ಒಂದು ಹೆಣ್ಣುಮಗಳು ಕೂಡ ವಿಧುವೆಯಾಗಿ ಕೆಂಪು ಸೀರೆಯನ್ನು ಉಟ್ಟುಕೊಂಡ ನಂತರ ಕಡಿಮೆ ಅಂದರೂ ಒಂದು ಹತ್ತು ಹದಿನೈದು ಹೆರಿಗೆಯನ್ನು ಮಾಡಿಸ್ತಿದ್ರು ಯಾವ ಮುತುವರ್ಜಿಯಲ್ಲಿ ಅಂತಂದ್ರೆ ಅದು ಪೂರ್ತಿ ತನ್ನ ಸಂತಾನ ತನ್ನದೇ ಮಗುವನ್ನು ಹಾಗೆ ಅವರು ಮಗುವಿನ ಭಾಗ್ಯವನ್ನು ಕಂಡಿಲ್ಲ ಅಥವಾ ಸಂತಾನ ಸುಖವನ್ನೇ ಅನುಭವಿಸ್ತಿರೋರು ಈ ಈ ಕಲ್ಪನೆಗಳೆಲ್ಲ ಶುರುವಾದ ಮೇಲೆ ಒಂಥರ ನನಗೆ ಈ ಅನ್ನೋದು ಒಂದಿಷ್ಟು ಒಂಥರ ನಾವು ಹೆಚ್ಚು ಗೌರವಿಸಬೇಕಾದಂಥ ಒಂದು ಸ್ಥಿತಿ ಅನ್ಸಕ್ಕೆ ಶುರುವಾಗ್ಬಿಡ್ತು ಬಹುಶಃ ಅದು ಪರಿಣಾಮ ಬೀರ್ತೇನು ನನ್ನ ಕಾದಂಬರಿನಲ್ಲಿ ಅನ್ನು ಈ ಶರಾವತಿ ಅಂತುವ ಈ ನಮ್ಮ ನದಿ ಶರಾವತಿ ಹಾಗೆ ಅದರಲ್ಲಿ ಬರುವ ಶರಾವತಿ ಕೂಡ ನೋಡಿ ಎಷ್ಟೆಲ್ಲ ಆಗತ್ತೆ ಒಂದು ಮೂಕಿ ಒಂದು ಕಿವುಡಿ ಏನೂ ತಿಳಿದೇ ಇರುವಂಥ ಆದರೆ ತುಂಬ ಚುರುಕಾಗಿರುವಂಥ ಹೆಣ್ಣು ಮಗಳು ಒಬ್ಬಳು ಹೊರ ಪ್ರಪಂಚದ ಅತ್ಯಾಚಾರಕ್ಕೆ ಸಿಕ್ಕ ಹಾಗ ಬದುಕು ಹೇಗಾಗತ್ತೆ ಅಂತ ಅದನ್ನು ನೀವು ಶರಾವತಿ ಒಂದು ಲೈಂಗಿಕ ಅತ್ಯಾಚಾರ ಅಷ್ಟಕ್ಕೇ ಸೀಮಿತಗೊಳಿಸಬೇಕಾಗಿಲ್ಲ ಯಾವುದೋ ಒಂದು ಸಾಫ್ಟ್ವೇರ್ ಆಫೀಸಲ್ಲಿ ಯಾರೋ ಒಬ್ಬ ಬಾಸಿನ ಕೆಳಗೆ ಅವಳ ಅದು ಅವಧಿ ಮೀರಿ ಕೆಲಸ ಮಾಡುವಂಥ ಒಂದು ಹೆಣ್ಣುಮಗಳು ಕೂಡ ಆಗ್ಬೋದು ಅದು ಇನ್ನೊಂದು ಥರದ ಅತ್ಯಾಚಾರವೇ ಆಗುತ್ತೆ ಅಥವಾ ಚನ್ನಭೈರಾದೇವಿಯಂತಹ ಇಡೀ ಜಗತ್ತಿನ ಇಡೀ ಭಾರತದ ಇತಿಹಾಸದ ಕಣ್ಮಣಿಯಾಗಬೇಕಾದಂಥ ಒಂದು ವ್ಯಕ್ತಿತ್ವ ಐವತ್ನಾಲ್ಕು ವರ್ಷಗಳ ಕಾಲ ಆಡಳಿತ ನಡೆಸಿರುವಂಥ ಒಂದು ವ್ಯಕ್ತಿತ್ವ ಈ ಇತಿಹಾಸದ ಪ್ರಧಾನ ವಾಹಿನಿಯಲ್ಲೇ ಕಣ್ಮರೆಯಾಗುವಂತಹ ಒಂದು ಈ ಪ್ರಸಂಗ ಇದೆಯಲ್ಲ ಪರಿಸ್ಥಿತಿ ಇದೆಯಲ್ಲ ಇದನ್ನು ನೋಡಿದಾಗ ಎಲ್ಲೋ ಹೆಣ್ಣು ಮಕ್ಕಳಿಗೆ ನಾವು ನಿಜ ಗೌರವ ಕೊಡುವಂಥ ಸಮಾಜ ನಮ್ಮದು ಹೌದು ನಮ್ಮ ಸಂಸ್ಕೃತಿಯೂ ಹೌದು ಆದರೆ ನಿಜ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಒಂದಿಷ್ಟು ನಾವು ಕೊಡಲಿಲ್ವೇನು ಅಂತ ಹಾಗೆ ಕಾಣಕ್ಕೆ ಶುರು ಆಗ್ಬಿಡ್ತು ಅದು ಎಲ್ಲಿ ತನಕ ಬಂತು ಅಂತಂದರೆ ಕೆಂಪು ತನಕ ಬಂತು ನೋಡಿ ಕೆಂಪು ನಂಜಮಣ್ಣಿ ಮನಸ್ಸು ಮಾಡಿದರೆ ಅವಳು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಅಧಿಕಾರ ಹಸ್ತಾಂತರ ಮಾಡುವಾಗ ಅವರ ವಯಸ್ಸೆಷ್ಟು ಮೂವತ್ತಾರು ಅವರ ಮುಂದೆ ನಾಲ್ವಡಿ ಒಡೆಯರವರ ಪಿ ಎ ಬರ್ತಾರೆ ಒಬ್ಬರು ಅವರ ಹೆಸರು ನಾನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಮಿಕೆ ಮಿಕ್ಕಿಂತಲೇ ಏನೋ ಬರುತ್ತೆ ಅದು ಅವರು ಬರೀತಾರೆ ಒಂದು ಇದನ್ನು ಪ್ರಾಯಶಃ ಪ್ರಾಯಶಃ ಜಗತ್ತಿನಲ್ಲಿ ತನ್ನ ಅಧಿಕಾರವನ್ನು ಇಷ್ಟು ನಿರ್ಲಿಪ್ತವಾಗಿ ಮಗನೇ ಇರ್ಬೋದು ಯಾರೇ ಇರ್ಬೋದು ಅವಳಿಗಂತೂ ಅಧಿಕಾರ ಇಲ್ವಲ್ಲ ಅದು ಮಗ ಇರ್ಬೋದು ಇಷ್ಟು ನಿರ್ಲಿಪ್ತವಾಗಿ ಅಧಿಕಾರವನ್ನು ಬಿಟ್ಟುಕೊಡುವಂಥ ಇನ್ನೊಂದು ಪ್ರಸಂಗ ಇರಲಿಕ್ಕಿಲ್ಲ ಅನ್ನುವ ಅರ್ಥದಲ್ಲಿ ಅವರು ಬರೀತಾರೆ ಮುಂದೆ ಇವರ ನಾಲ್ವಡಿಯವರ ಪಿ ಆಗಿರೋರು ಯಾಕೆ ಅಂತ ಕೇಳಿದರೆ ನಿಮಗೆ ಗೊತ್ತು ಎಷ್ಟು ರಾಜರು ಎಷ್ಟು ರಾಜರು ತಮ್ಮ ತಂದೆಯನ್ನು ಬಂಧನದಲ್ಲಿಟ್ಟೋ ಅಥವಾ ಕೊಲಿಸಿಯೋ ಅಧಿಕಾರ ಮಾಡಿದರೆ ಅಥವಾ ಎಷ್ಟು ಜನ ರಾಜರು ತಮ್ಮ ಮಗನನ್ನು ಯೋಗ್ಯತೆ ಇರುವಂಥ ಮಗನನ್ನು ಎಲ್ಲೋ ಸರಮನೆಯಲ್ಲಿಟ್ಟು ಎಲ್ಲೋ ಅಧಿಕಾರ ತಾವೇ ಮುಂದುವರಿಸಿಲ್ಲ ಈ ಹೆಣ್ಣುಮಗಳು ತನಗಿನ್ನೂ ಮೂವತ್ನಾಲ್ಕು ವರ್ಷ ಈ ಬ್ರಿಟಿಷರ ಸಂಕೋಲೆಗಳ ನಡುವೆ ಅಷ್ಟೊಳ್ಳೆಯ ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ ಗೌರವಿಸುವಂಥ ಇಡೀ ಸಂಸ್ಥಾನ ಗೌರವಿಸುವಂಥ ಸ್ಥಾನ ಇದ್ದರೂ ಕೂಡ ಏನೂ ಭಾವನೆ ಇಲ್ಲದೆ ಮಗನಿಗೆ ಪಟ್ಟ ಕಟ್ಟಿ ತಾನು ಪ ಅಧಿಕಾರದಲ್ಲಿದ್ದರೆ ಹೇಗೋ ಹಾಗೆ ಅಷ್ಟು ನಿಸ್ಪೃಹಳಾಗಿ ಮುಂದಿನ ಜೀವನವನ್ನು ಬಳಸ್ತಾರೆ ಆ ಅವರ ಪಿ ಎ ಬರೀತಾರೆ ಅವರು ಮನು ಒಂದೇ ಒಂದು ದಿನ ಕೂಡ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡಲಿಲ್ಲ ಅಂತ ಮನಸ್ಸು ಮಾಡಿದರೆ ಪ್ರಾಯಶಃ ಸ್ತ್ರೀಯರಿಗೆ ಸಾಧ್ಯವೇನ ಇದು ನಮಗೆ ಸಾಧ್ಯ ಆಗಲಿಕ್ಕಿಲ್ಲ ಈ ಎಲ್ಲ ಕಾರಣದಿಂದ ನಾನು ಯಾಕೆ ಆ ಕಡೆ ವಲ್ಲದೆ ಅಂತ ನನಗೆ ಪೂರ್ಣ ಗೊತ್ತಿಲ್ಲದಿದ್ರು ಈ ಯೋಚನೆಗಳು ಈಗ ನಿಮ್ಮ ಪ್ರಶ್ನೆ ನಂತರ ಕೆಲವು ಹೇಳ್ತಾ ಇದ್ದೀನಿ ನಾನು ಈ ಕಾರಣ ಇರ್ಬೋದೇನು ಅಂತ ನಾವು ಒಂದಿಷ್ಟು ಇನ್ನೊಂದಿಷ್ಟು ಗೌರವವನ್ನು ಗೌರವ ಅಲ್ಲದಿದ್ರು ಗೌರವ ನಾವು ಕೊಡ್ತೀವಿ ನಿತ್ಯ ಜೀವನದಲ್ಲೂ ಸ್ಥಾನಮಾನಗಳನ್ನು ನಮಗಿಂತ ಹೆಚ್ಚಿನದನ್ನು ಕೊಡುವುದಕ್ಕೆ ಹಿಂಜರಿಕೆಯನ್ನು ತೋರಿಸ್ತೀವೇನೋ ಅಂತ ಅನಿಸಿ ಪ್ರಾಯಶಃ ಅದರ ಬಗ್ಗೆ ಹೆಚ್ಚು ಗಮನ ಅಂತ ಅನಿಸುತ್ತೆ ನಿಮ್ಮ ಕಾದಂಬರಿಗಳ ಸ್ತ್ರೀಯರ ಮನೋನೆಲೆ ಅಂತ ತೆಗೆದುಕೊಳ್ಳೋದಾದರೆ ಸಹಜವಾಗಿ ಹೊರಗಡೆ ಒಂದು ಮಾತು ಬೆಳ್ಕೊಂಬಂದಿದೆ ಬಂದಿದೆ ಅದಕ್ಕೆ ಅದು ಸರಿಯಲ್ಲ ಅನ್ನೋದನ್ನು ನಿಮ್ಮ ಸ್ತ್ರೀ ಪಾತ್ರಗಳು ಹೇಳ್ತವೆ ಅಂತ ಅನಿಸುತ್ತೆ ಏನು ಅಂತ ಅಂದರೆ ಹೆಣ್ಣು ಅಂತ ಅಂತ ಅಂದರೆ ಮೋಹ ಅಂಟಿಕೊಳ್ಳುವ ಸ್ವಭಾವ ಅಂತಲೂ ಗಂಡು ಅಂಟಿಕೊಳ್ಳದವ ಅಂತಲೂ ಇರುವ ಒಂದು ನರೇಟಿವ್ ಸೃಷ್ಟಿಯಾಗಿದೆ ಆದರೆ ಗಾಂಧಾರಿಯನ್ನು ಕುಂತಿಯನ್ನು ಕಂಡುಕೊಂಡು ಬಂದ ಪರಂಪರೆಯಲ್ಲಿ ನಿಮ್ಮ ಎಲ್ಲ ಪಾತ್ರಗಳು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾ ಮತ್ತು ಟಕ್ಕಂತ ಅದರಿಂದ ಕಳಚಿಕೊಳ್ಳುವ ಸ್ತ್ರೀ ಪಾತ್ರಗಳನ್ನು ನಿಮ್ಮ ಕೃತಿಗಳಲ್ಲಿ ಕಾಣಿಸುತ್ತೆ ಅದು ತುಂಗಕ್ಕಯ್ಯ ಇರ್ಬೋದು ಪುನರ್ವಸುವಲ್ಲಿ ಅಥವಾ ನೀವು ಅವ್ವರಸಿ ಅಂತಲೇ ಕಾಣುವ ಚನ್ನಭೈರಾದೇವಿಯನ್ನು ಮಹಾಮಂಡಲ ಮಂಡಲೇಶ್ವರಿ ಅನ್ನೋದಕ್ಕಿಂತ ನಿಮಗಿಷ್ಟವಾದದ್ದು ಔವರಸಿಯಾಗಿ ಅವಳನ್ನು ಕಾಣೋದು ಅವರಸಿಯಾಗಿ ಇರ್ಬೋದು ಯಾಕೆಂದರೆ ಅವಳನ್ನು ನೀವು ಕಟ್ಟುವಾಗ ಕೊನೆಗೆ ಅವಳು ವಿರಕ್ತಳಾಗಿ ಬದುಕನ್ನು ಮುಗಿಸ್ತಾಳೆ ಅಂತ ಹೇಳ್ತೀರಿ ಕೆಂಪನಂಜಮಣ್ಯ ಬಗ್ಗೆ ಅಂತ ನೀವು ಈಗಲೇ ಹೇಳಿದಿರಿ ಅಷ್ಟು ಏಳುವರೆ ವರ್ಷ ಮುಗಿತಾ ಇದ್ದಾಗ ಸಂಪೂರ್ಣವಾಗಿ ಅರಮನೆಯ ಒಳಗಿದ್ದರೂ ಒಂದು ವಿರಕ್ತಿಯ ವಿರಕ್ತಿಯ ಬದುಕನ್ನು ಬದುಕಿದಳು ಅಂತ ಹೀಗೆ ತಥಾಕಥಿತವಾದ ಹೆಣ್ಣಿನ ಕುರಿತಾಗಿ ಇದ್ದ ಅಂಟಿಕೊಳ್ಳುವವಳು ಅನ್ನೋದನ್ನು ನೀವು ಹಾಗಲ್ಲ ಅಂತ ಪ್ರತಿಪಾದಿಸ್ತಾ ಇದ್ದೀರಲ್ಲ ಪ್ರಜ್ಞಾಪೂರ್ವಕವ ಅಥವಾ ಇದು ಅಪ್ರಜ್ಞಾಪೂರ್ವಕವಾಗಿ ನಡೀತಾ ಇದೆಯಾ ಆ ದೃಷ್ಟಿಯಲ್ಲಿ ಪ್ರಾಯಶಃ ನನಗೆ ಅದು ಅಪ್ರಜ್ಞಾಪೂರ್ವಕ ಅಂತಲೇ ಹೇಳ್ಬೋದು ಆದರೆ ಒಂದು ವಿಷಯವನ್ನು ಹೇಳ್ತೀನಿ ನಾವು ಮನೆಯಲ್ಲಿ ಈ ಮುಸುರೆ ಮೈಲಿಗೆಯನ್ನು ಯಾರು ಹೆಚ್ಚು ಪಾಲಿಸ್ತಾರೆ ಅಂಟಿಸ್ಕೊಳ್ಳದೆ ಇರೋದನ್ನು ಯಾರು ಪಾಲಿಸ್ತಾರೆ ಅಂತಂದರೆ ಅದು ಹೆಂಗಸ್ಬೇಕು ಈಗ ಅನ್ನ ಬಡಿಸಿದ ತಕ್ಷಣ ನಮಗೆ ನಮ್ಮಲ್ಲಿ ನಾವು ಕೈ ತೊಳೆದು ಇನ್ನೊಂದು ಮುಟ್ಟಬೇಕು ಅಂದಾಗ ನಮಗೆ ಹಿಂಸೆ ಆಗುತ್ತೆ ಅವ್ರಿಗೆ ಏನಿಲ್ಲ ಮತ್ತೆ ಹೋಗಿ ಆದರೂ ತೊಳೆದು ಅಂದರೆ ಅಂಟಿಸಿಕೊಳ್ಳದೇ ಇರುವಂಥದ್ದನ್ನು ಅಥವಾ ಈ ಮಡಿಯನ್ನು ಕಾಪಾಡೋದ್ರಲ್ಲಿ ಅವ್ರ ಪಾತ್ರ ಜಾಸ್ತಿ ಇದೆ ಈಗ ಸುಮ್ಮನೆ ನೀವು ಹೇಳಿದ್ದಕ್ಕೆ ಪ್ರಾಸ್ತಾವಿಕವಾಗಿ ಹೇಳಿದ್ಬಿಟ್ರೆ ನನಗೆ ಆ ಥರ ನನ್ನ ಪಾತ್ರ ಸೃಷ್ಟಿಯಲ್ಲಿ ಆಗಬೋಯಿತು ನನಗಲ್ಲಿ ಒಂದು ಪಾತ್ರವನ್ನು ಹಿಡಿದು ಹೊರಟಾಗ ನಿಮಗೆ ಅದ್ರ ಬಗ್ಗೆ ತುಂಬ ಯಾಕೆಂದರೆ ಪುರಾಣ ಪಾತ್ರಗಳನ್ನು ನೀವು ಚೆನ್ನಾಗಿ ವಿಶ್ಲೇಷಣೆ ಮಾಡಿರೋದರಿಂದ ನಿಮಗೆ ಈ ಥರ ಸೂಕ್ಷ್ಮಗಳು ಅರ್ಥ ಆಗ್ತವೆ ನಮಗೆ ಅಧ್ಯಯನದ ಕೊರತೆ ಇದೆ ಒಂದು ಎರಡನೇದಾಗಿ ಪಾತ್ರವನ್ನು ಒಂದು ಪಾತ್ರವನ್ನು ಹುಡುಕಿಕೊಂಡು ಅದನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಅದು ಏನು ನಮ್ಮಿಂದ ಒಂದಿಷ್ಟನ್ನು ಬೇಡ್ತಾ ಹೋಗುತ್ತೆ ಮತ್ತೆ ಅದು ಒಂದಿಷ್ಟು ಸಂಕೀರ್ಣತೆಗಳನ್ನು ಎದುರಿಸುತ್ತೆ ನಾವು ಆ ಸಂಕೀರ್ಣತೆಗಳ ಪರಿಹಾರವನ್ನು ನಮ್ಮ ಕಥೆಯ ದೃಷ್ಟಿಯಿಂದ ಹುಡುಕಿಕೊಳ್ತಾ ಹುಡುಕಿಕೊಳ್ತಾ ಅದನ್ನು ಬೆಳೆಸ್ತಾ ಹೋಗ್ತೀವಿ ಇಲ್ಲಿ ಪ್ರಜ್ಞಾಪೂರ್ವಕವಾಗಿ ಇದೊಂದು ಸ್ತ್ರೀ ಪಾತ್ರ ಇದು ಹೀಗಿರಬೇಕು ಇದು ಪುರುಷ ಪಾತ್ರ ಇದು ಹೀಗೆ ಇರಬೇಕು ಪುರುಷರು ಹೀಗೆ ಮಹಿಳೆಯರು ಇಲ್ಲ ಅದು ಇರುತ್ತೆ ಏನೇ ಯಾವ ಇರುತ್ತೆ ಅಂತಂದರೆ ಮಾತು ಕತೆ ನಡೆ ನುಡಿಗಳಲ್ಲಿ ಬರುತ್ತೆ ಆದರೆ ಒಟ್ಟು ಪಾತ್ರದ ವರ್ತನೆಯಲ್ಲಿ ಅದನ್ನು ಅಷ್ಟು ಬ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದೀನಿ ಅಂತ ನನಗನ್ಸಲ್ಲ ಆದರೆ ನೀವು ಹೇಳಿದ ಮಾತ್ರ ಸತ್ಯ ನಾನು ಎಲ್ಲ ಇದರಲ್ಲೂ ಅವರು ಹೆಣ್ಣು ಮಕ್ಕಳು ಅಂಟಿಯು ಅಂಟಿಗಳದೇ ಇದ್ದವರು ಅದು ಸತ್ಯ ಹೇಳಬೇಕು ಅಂತಂದರೆ ಹ್ಯಾಕ್ ಬಂತ ಗೊತ್ತಿಲ್ಲ ಅಂತ ಹೇಳೋದು ತುಂಬ ಸೇಫ್ ಆಗಿರೋಂಥ ದಾರಿ ಒಬ್ಬ ಕಾದಂಬರಿ ಕಾರಣ ಭಾವಕೋಶದಲ್ಲಿ ಯಾವುದು ಗಟ್ಟಿಯಾಗಿರುತ್ತೋ ಅದು ಬರುತ್ತೆ ಅನ್ನೋದೇ ಸತ್ಯ ಯಾಕೆಂದರೆ ಕಾದಂಬರಿ ಅನ್ನೋದೇ ಭಾವಕೋಶದ ಅನಾವರಣ ಬೇರೆ ಎಲ್ಲ ಸಾಹಿತ್ಯಕ್ಕಿಂತ ಕಾದಂಬರಿಯಲ್ಲಿ ಅದು ನಿಮ್ಮಲ್ಲಿ ಭಾಳ ಗಟ್ಟಿಯಾಗಿದೆ ಅನ್ನೋದಂತೂ ಅದನ್ನು ಓದುವಾಗ ಗೊತ್ತಾಗತ್ತೆ ಇನ್ನೊಂದು ಒಂದು ಸ್ತ್ರೀಯ ಕುರಿತಾದ ಭಾವಗಳಿಗೆ ಓಡಾಡ್ತಾ ಇದ್ದರೆ ನಿಮ್ಮ ಕಾದಂಬರಿಗಳ ಸ್ಥಾಯಿ ಭಾವ ಅಂತ ಕರೆಸುವಷ್ಟು ಗಟ್ಟಿಯಾಗಿ ಕಾಣಿಸ್ಕೊಳ್ಳೋದು ಯಾವುದು ಅಂದರೆ ನೆಲ ನಿಮ್ಮ ನಾಲ್ಕು ಕಾದಂಬರಿಗಳನ್ನು ಗಮನಿಸಿದರೆ ನೀರು ಮತ್ತು ನೆಲವನ್ನು ಬಿಟ್ಟು ನೀವೇನೂ ಬರೆದಿಲ್ಲ ನಾಲ್ಕು ಕಾದಂಬರಿಗಳಲ್ಲಿ ಅಂತೂ ಅದು ಹರಿವ ನದಿಯನ್ನು ತಡೆದ ಕತೆ ಅಲ್ಲಿರೋದೇ ಭೂಮಿ ಕಳೆದುಕೊಳ್ಳುವ ಭೂಮಿ ಕಳೆದುಕೊಳ್ಳಬೇಕಾ ಬೇಕಾ ಬೇಡವಾ ಅಭಿವೃದ್ಧಿ ಅಂದರೆ ಏನು ಇತ್ಯಾದಿಗಳಲ್ಲೇ ಓಡಾಡುತ್ತೆ ನೆಲ ಅಲ್ಲಿ ಪ್ರಧಾನ ಕೆಲಸ ಮಾಡುತ್ತೆ ಚನ್ನಬೈರಾದೇವಿಯಂತೂ ಈ ನೆಲ ಯಾರದ್ದು ಅವರಿಗೆ ಉಳಿಸಿಕೊಡುವ ಕಾರ್ಯಕ್ಕಾಗಿ ತನ್ನನ್ನು ಅವಳು ಸಮರ್ಪಿಸಿಕೊಳ್ಳುತ್ತಾಳೆ ತಾನು ರಾಣಿಯಾಗಬೇಕು ಅಂತ ಅವಳು ಆಳೋದೇ ಇಲ್ಲ ಚನ್ನಬೈರಾದೇವಿ ಅದನ್ನು ಬಹಳ ಚೆನ್ನಾಗಿ ಹೇಳುತ್ತೆ ಅಂದರೆ ಯಾರದ್ದಲ್ವೋ ಅವರಿಗೆ ಭೂಮಿ ಸೇರಬಾರ್ದು ಅನ್ನುವ ಒಂದೇ ಅಂಶದ ಮೇಲೆ ಚೆನ್ನಬೈರಾದೇವಿ ಕೆಲಸ ಮಾಡಲು ಅನ್ನೋದನ್ನು ನಿಮ್ಮ ಕಾದಂಬರಿ ಹೇಳುತ್ತೆ ಮೂರನೆಯದ್ದು ನೀವು ಭಾರತದ ನೆಲವನ್ನು ಅಳೆದ ಕಥೆಯನ್ನೇ ಬರೆದಿರಿ ಪ್ರಮೇಯದಲ್ಲಿ ಕೆಂಪನಂಜಮ್ಮಣ್ಣಿಯಲ್ಲಂತೂ ಇದು ನೆಲದ ಅಭಿವೃದ್ಧಿಯ ಕಥೆ ಅಂತಲೇ ಕಾಣಿಸಿಕೊಳ್ಳುತ್ತೆ ನೀರು ಮತ್ತು ನೆಲ ನಿಮ್ಮನ್ನು ಯಾಕೆ ಇಷ್ಟು ಕಾಡುತ್ತೆ ಪ್ರಾಯಶಃ ಮುಳುಗಡೆ ಮುಳುಗಡೆ ನಮ್ಮ ಬದುಕನ್ನು ಮುಳುಗಡೆ ಕಾಡಿದ ಹಾಗೆ ಇದುವರೆಗೆ ಇನ್ನೇನು ಕಾಡಿಲ್ಲ ಮುಳುಗಡೆಯ ಕಾರಣಕ್ಕಾಗಿ ನನ್ನ ಬದುಕನ್ನೇ ತೆಗೆದುಕೊಂಡ್ರೆ ಒಂದು ಸಾಕಷ್ಟು ತನ್ನ ಪಾಡಿಗೆ ತಾನು ಸಮೃದ್ಧವಾಗಿದ್ದ ಕುಟುಂಬದಲ್ಲಿ ಹುಟ್ಟಿರುವಂಥ ನಾವು ಏನೂ ಇಲ್ಲದ ಸ್ಥಿತಿಗೆ ಏನೂ ಇಲ್ಲದ ಗಂಜಿ ಊಟ ಮಾಡಿ ಶಾಲೆಗೆ ಹೋಗಬೇಕಾದ ಗಂಜಿ ಊಟ ಮಾತ್ರ ಮಾಡಿ ಶಾಲೆಗೆ ಹೋಗಿ ಮತ್ತೆ ರಾತ್ರಿ ಬಂದು ಗಂಜಿ ಊಟ ಮಾಡಿ ನಿದ್ರಿಸಬೇಕಾದಂಥ ಒಂದು ಅದು ಏಳು ಕಿಲೋಮೀಟ್ರ್ ಹೋಗಿ ನಡೆದು ಹೋಗಿ ಮತ್ತೆ ಬಂದು ಹೀ ಹೀಗೆ ಒಂದು ಆಮೇಲೆ ಈ ನಮ್ಮ ತಂದೆಯವರ ಜನ್ರೇಷನ್ ತೆಗೆದುಕೊಂಡ್ರೆ ನಮ್ಮ ತಂದೆ ಇಡೀ ಜೀವನದಲ್ಲಿ ಅವರು ಚಪ್ಪಲಿ ಹಾಕಲಿಲ್ಲ ಆದರೆ ಎಷ್ಟು ಅಧಿಕಾರಿಗಳ ಆ ಮುಳುಗಡೆ ನಮ್ಮದು ಅರ್ಧ ಮುಳುಗಡೆಯಾಗಿ ಅರ್ಧ ಉಳಿದು ಆ ಅರ್ಧ ಉಳಿದಿದ್ದನ್ನು ಪೂರ್ಣ ತಗೊಳ್ಳಿ ಅಥವಾ ನಮ್ಮದಕ್ಕೆ ಬೇರೆ ಇದು ಕೊಡಿ ಅಂತೇಳಿ ಮತ್ತೆ ಆ ಪುನರ್ವಸ್ಥಿತಿಗಾಗಿ ಯಾವ ಜಾಗ ಬೇಕೋ ಆ ಜಾಗಕ್ಕೆ ಹೋಗುವಾಗ ಹೋಗಬೇಕು ಅನ್ನುವ ಕಾರಣದಿಂದ ಹೋಗಿ ಕಾಡಿ ಬೇಡಿ ಅವರಿಗೆ ಸಲಹಾ ಮಾಡೋದು ನನಗೆ ನಿಜ ಹೇಳಬೇಕು ಅಂತಂದರೆ ನನ್ನದೇ ವೃತ್ತಿಯ ಮೇಲೆ ನನಗೆ ಬಾಲ್ಯದಲ್ಲಿ ಬಹಳ ದ್ವೇಷ ಇತ್ತು ಒಬ್ಬ ಇಂಜಿನಿಯರ್ ಅಂತ ಕಿಣ ನನಗೆ ಒಂಥರ ಸಿಟ್ಟು ಬರೋದು ಯಾಕೆಂದರೆ ಇವರೆಲ್ಲ ಹೋಗಿ ಅವ್ರನ್ನ ಕಾಲಿಡಿಯುವಂಥ ಒಂದು ಪರಿಸ್ಥಿತಿ ಇತ್ತು ಅದಕ್ಕಿಂತಲೂ ಬಹಳ ಮುಖ್ಯವಾದ್ದು ನಮ್ಮೂರೆಲ್ಲ ಮುಳುಗಡೆ ಆದಾಗ ಈಗ ನಮಗೇನು ಅನಿಸಲ್ಲ ಈಗ ಒಂದೂರಿಂದ ಒಂದೂರಿಗೆ ಹೋಗೋದು ಈ ವಲಸೆ ನಮ್ಮ ಮಕ್ಕಳು ನಮ್ಮ ಹತ್ತಿರದವರು ಬೇರೆ ದೇಶಗಳಿಗೆ ಹೋಗೋದು ಬೇರೆ ಊರುಗಳಿಗೆ ಹೋಗೋದು ಸರ್ವೇ ಸಾಮಾನ್ಯವಾಗಿದೆ ಊರನ್ನು ಬಿಡುವುದೇ ಇವತ್ತು ಬದುಕಿನ ಸಾಯಿಬಾಬವೇ ಬಾವವೇ ಗೋಕುಲ ನಿರ್ಗಮನ ಆಗಿದೆ ನಮ್ಮ ನಮ್ಮ ಮನೆಯನ್ನು ಬಿಟ್ಟು ನಾವು ಹೋಗುವುದಾಗಿದೆ ಆದರೆ ಆ ಕಾಲದಲ್ಲಿ ಒಂದು ಹಲಸಿನ ಗಿಡವನ್ನು ನೆಟ್ಟರು ಅವರಿಗೆ ನೂರಕ್ಕೆ ನೂರರಷ್ಟು ಗ್ಯಾರಂಟಿ ಇತ್ತು ಅಕಸ್ಮಾತ್ ಇದು ನನ್ನ ಮಗನ ಕಾಲದಲ್ಲಿ ಹಣ್ಣು ಬಿಡಲಿಲ್ಲ ಅಂದ್ರೆ ನನ್ನ ಮಮ್ಮಗಾದರೂ ತಿಂದೇ ತಿಂತಾನೆ ಅಂತೇಳಿ ಇವತ್ತು ಮನೆಯಲ್ಲಿ ಇವತ್ತು ಬೆಳೆದಿರುವಂಥದ್ದು ಕೂಡ ನನ್ನ ಮಕ್ಕಳಿಗೋ ಮರಿಗೋ ಸಿಗುತ್ತೆ ಇಲ್ಲವಂಥ ಕಾಲದಲ್ಲಿದ್ದೀವಿ ನಮಗದನ್ನೂ ತಟ್ಟಲ್ಲ ಆದರೆ ಆ ಕಾಲದಲ್ಲಿ ಊರನ್ನು ಬಿಟ್ಟು ಮನೆಯನ್ನು ದೊಡ್ಡ ಮನೆ ಎಷ್ಟೋ ಕಾಲದಲ್ಲಿ ದೊಡ್ಡ ಮನೆ ಅಂದರೆ ಮಣ್ಣಿನ ಗೋಡೆ ಶ್ರೀಮಂತವಾದ ಮನೆ ಅಂತಲ್ಲ ಮಣ್ಣಿನ ಗೋಡೆ ದಪ್ಪ ದಪ್ಪ ಮುಂಡಿಗೆಗಳು ಆ ಮುಂಡಿಗೆಗಳನ್ನು ಕೆಡವಿ ಅವರು ಸಾಧ್ಯವಾದಷ್ಟು ನಾಟವನ್ನು ಎತ್ತಿನ ಬಂಡಿಗಳಲ್ಲಿ ಹಾಕಿಕೊಂಡು ಮನೆಯ ಮಾಡಿಯ ಮೇಲೆ ಮೇಲ್ಮೆತ್ತಿನ ತುದಿಯಲ್ಲಿದ್ದ ತುದಿಯಲ್ಲಿದ್ದದ್ದ ಸುಣ್ಣದ ಗಡಿಗೆಯಿಂದ ಹಿಡಿದು ಕೆಳಗಡೆಯ ಒರಳು ಕಲ್ಲಿನ ತನಕ ಆ ಗಾಡಿಯಲ್ಲಿ ಹೇರ್ಕೊಂಡು ಅದನ್ನು ನೋಡೋದು ಒಂದು ಅತ್ಯಂತ ಪಾಪದ ಕೆಲಸ ಅತ್ಯಂತ ಪಾಪ ಅದನ್ನು ನೋಡಿದ್ವಿ ಇವತ್ತು ನನಗೆ ನಮ್ಮ ಮಾ ನಾನು ನಮ್ಮ ಮಕ್ಕಳ ಮರಿನೋ ನಮ್ಮ ಇಲ್ಲಿಂದ ಬಿಟ್ಟು ಎಲ್ಲೆಲ್ಲೋ ಅಮೇರಿಕಕ್ಕೆ ಹೋಗಿ ನೆಲೆಸ್ತಾರೆ ಅಂತಂದ್ರೆ ಏನೂ ಅನಿಸಲ್ಲ ಅವತ್ತು ಅವರಿಗೆ ಹಾಗೆ ಇರಲಿಲ್ಲ ಇನ್ನು ಮುಂದೆ ನಾವು ನಾವು ನಮ್ಮ ಗೊತ್ತಿಲ್ಲದ ಹಿಂದಿನಿಂದಲೂ ಇದೇ ಊರಲ್ಲಿದ್ವಿ ನಮ್ಗೆ ಗೊತ್ತಿಲ್ಲದ ಮುಂದಿನ ಕಾಲದ ತನಕ ಇಲ್ಲೇ ಇರ್ತಾರೆ ನಮ್ಮವರು ಅನ್ನುವಂಥ ಕಾಲದಲ್ಲಿ ಅವರ ಕನಸುಗಳು ಅವರ ಚರಿತ್ರೆ ಎಲ್ಲ ನಾಶ ಆಗಿ ಅವರು ಊರು ಬಿಟ್ಟು ಹೋದ್ರಲ್ಲ ಅದನ್ನು ನೆನೆಸ್ಕೊಂಡಾಗ ಒಂದು ಆಕ್ರಮಿಸಿರುವಂಥ ನೀರು ಹೋಗಿರುವಂಥ ನೆಲ ನಾನು ಪುನರ್ವಸುವಿನಲ್ಲಿ ನನ್ನ ಲೇಖಕರ ಮಾತಲ್ಲಿ ಒಂದು ಬರೆದಿದ್ದೀನಿ ಅದು ಸತ್ಯವಾದ್ದು ಏನು ಅಂದರೆ ಇವತ್ತು ಕೂಡ ನನಗೆ ಜೋಗ ಜಲಪಾತವನ್ನು ಯಾರಾದರೂ ಏನಾದರೂ ಜೋಗ ಜಲಪಾತದ ಬಗ್ಗೆ ಮಾತಾಡಿದ್ರೆ ನನಗೆ ಸಿಟ್ಟು ಬಂದುಬಿಡ್ತೆ ಯಾಕೆ ನನಗೆ ನನ್ನ ಅಪ್ಪ ಅಮ್ಮನ ಯಾರು ಬೈದ್ರೇನೋ ನನಗೆ ಸಿಟ್ಟು ಬರುತ್ತೆ ಆದರೆ ನನಗೆ ಜೋಗ ಜಲಪಾತದ ಮೇಲೆ ಭಾಳ ಸಿಟ್ಟಿದೆ ಅದು ನಮ್ಮೆಲ್ಲರನ್ನೂ ಮುಳುಗಿಸ್ಬಿಡ್ತು ಅಂತೇಳಿ ಹಾಗಾಗಿ ಜೋಗವನ್ನು ಪ್ರೀತಿಸ್ಬೇಕೋ ದ್ವೇಷಿಸಬೇಕೋ ಗೊತ್ತಿಲ್ಲ ನಮಗೆ ಈ ಎಲ್ಲ ತಾಕಲಾಟಗಳನ್ನು ಸೃಷ್ಟಿ ಮಾಡಿರುವಂಥದ್ದು ನನ್ನ ನೆಲ ಮತ್ತು ನಮ್ಮದೇ ನೀರು ಶರಾವತಿಯನ್ನು ನಾವು ಅಷ್ಟು ಪ್ರೀತಿಯಿಂದ ಬದುಕಿ ಬಂದವರು ಅದು ಪ್ರಾಯಶಃ ನನ್ನನ್ನು ಬಿಟ್ಟು ಹೋಗೋದೇ ಇಲ್ವೇನು ನಾನು ಇನ್ನೇನಾದ್ರು ಬರೆದರೂ ಮತ್ತೆಲ್ಲೋ ನೆಲ ಆದರೆ ನನಗೆ ಈ ಸೂಕ್ಷ್ಮಗಳು ಅದು ಜಗದೀಶ್ ಶರ್ಮರಂಥವ್ರಿಗೆ ಮಾತ್ರ ಕಾಣುತ್ತೆ ಅದು ನನ್ನ ಕಾ ನಾಲ್ಕು ಕಾದಂಬರಿಗಳಲ್ಲಿ ನೀರು ನೆಲವನ್ನೇ ಆಧರಿಸಿ ಬರೆದಿದ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅದು ನನ್ನೊಳಗೆ ಒಳಪ್ರಜ್ಞೆ ಹಾಗೆ ಮಾಡಿದೆ ಅದನ್ನು ಆದರೆ ನನ್ನ ಒಳಪ್ರಜ್ಞೆಯನ್ನು ಗುರುತಿಸೋದು ಏಕೆಂದರೆ ನನ್ನ ಸ್ನೇಹಿತರು ಆಗಿ ಬಂಧುವೂ ಆಗಿ ನಮ್ಮೂರಿನವರೇ ಆಗಿ ದೂರದಿಂದ ನಮ್ಮನ್ನು ನೋಡಿ ನಮಗಿಂತ ಒಂದು ಹತ್ತು ಹದಿನೈದು ವರ್ಷ ಚಿಕ್ಕವರಾಗಿ ನಾವೇನೆಲ್ಲ ಮಾಡಿರ್ಬೋದು ಅನ್ನೋದನ್ನು ಕಂಡಿರುವಂಥವರಿಗಿಂಥವೆಲ್ಲ ಗೊತ್ತಾಗುತ್ತೆ ಈ ಸೂಕ್ಷ್ಮಗಳು ಆದರೆ ಸತ್ಯ ಮಾತ್ರ ಯಾಕೆಂದರೆ ನನಗೆ ಇಲ್ಲೂ ತಾಯಿ ಬೇರೆ ಬಂತು ಮಾದರಿ ಮೈಸೂರಿನ ತಾಯಿ ಬೇರು ಅಂಥೇಳಿ ಆ ತಾಯಿ ಬೇ ಬೇರಿನಿಂದ ಬೇರ್ಪಡುವಂಥದ್ದು ಇದೆಯಲ್ಲ ಮುಳುಗಡೆ ಅಂದರೆ ಬೇರಿನಿಂದ ಬೇರನ್ನು ಕತ್ತರಿಸಿಕೊಂಡು ಬೇರಾಗುವುದು ಆ ಬೇರೆ ಬೇರೆ ಹಾಗಾಗಿ ಅದನ್ನು ಬಿಟ್ಟಿರೋಕ್ಕಾಗಲ್ಲ ಸರ್ ಬದುಕೆ ನಮ್ಮದು ನೀರು ಮತ್ತು ನೆಲ ಪಂಚಭೂತಗಳಲ್ಲಿ ಎರಡು ಬಹಳ ಮುಖ್ಯವಾದದ್ದಾಗಿರ್ಬೋದು ಆದರೆ ನಮ್ಮನ್ನು ನಿತ್ಯ ಕಾಡುವಂಥದ್ದು ಮತ್ತೊಂದು ಬೆಳಕು ಹೇಗೂ ಅದೇ ಅದರ ಕಾರಣದಿಂದ ನೀವೆಲ್ಲ ಆಗ್ತಿರೋದು ಹಾಗಾಗಿ ಅದು ಬದ್ ಪ್ರಾಯಶಃ ನನ್ನ ಒಳಪ್ರಜ್ಞೆಯಲ್ಲಿ ಸುಪ್ತವಾಗಿ ಅಡಗಿರೋಂಥದ್ದು ಇವತ್ತು ಕೂಡ ಯಾವತ್ತು ಭಾರಿ ಇದಾಗಿ ಏನಾದರೂ ಒಂದು ಕನಸು ಕಂಡೆ ಅಂತಂದರೆ ನನಗೆಲ್ಲೋ ನಮ್ಮ ಬಾಲ್ಯದ ಕನಸು ಕಾಣುತ್ತೆ ನಮ್ಮ ಅಜ್ಜನು ಆ ಕಾಲ ಹೇಗಿತ್ತು ಅನ್ನೋದಕ್ಕೆ ನನ್ನ ವೈಯಕ್ತಿಕವನ್ನು ಮಾತಾಡ್ತೀನಿ ಅಂತಲ್ಲ ನಮ್ಮ ಅಜ್ಜ ಅಡಿಕೆ ಮರದಿಂದ ಬಿದ್ದು ನನ್ನ ತಾಯಿಯ ತಂದೆ ಅವರಿಗೆ ಒಂದು ಕೈ ತುಂಡಾಗಿತ್ತು ಇಲ್ಲಿ ಆ ಕಾಲದಲ್ಲಿ ಚಿಕಿತ್ಸೆಗಳೆಲ್ಲ ಕಡಿಮೆ ಅಡಿಕೆ ಮರದಿಂದ ಬಿದ್ದರೂ ಕೈ ಶಿವಮೊಗ್ಗದ ಮೆಗ್ಗಾನ ಹಾಸ್ಪಿಟ್ಲಿತ್ತು ನಾನು ಹೇಳ್ತಿರೋದು ಈಗ ಬಹುಶಃ ಒಂದು ನೂರೈವ ನೂರ ಮೂವತ್ತು ವರ್ಷದ ಇರ್ಬೋದೇನು ಒಂದು ಕೈ ನಮ್ಮ ಮನೆಯಲ್ಲಿ ಆಗ ಮುಳುಗಡೆಗಿಂತ ಮೊದಲು ಎಕರೆ ಒಂದು ಎಕರೆ ಅಷ್ಟಾದರೂ ಕಬ್ಬನ್ನು ಬೆಳೀತಿದ್ರು ಅವ್ರ ಮನೆಯಲ್ಲೂ ಕಬ್ಬನ್ನು ಬೆಳೀತಿದ್ರು ನಮ್ಮ ಮನೆಯಲ್ಲೂ ಒಂದು ತಿಂಗಳುಗಟ್ಟಲೆ ಆಲೆ ಆಗ್ತಿತ್ತು ಆಲೆ ಮನೆ ಕಬ್ಬನ್ನು ಇದು ಮಾಡೋದು ಅವ್ರ ಮನೆಯಲ್ಲೂ ಆಗ್ತಿತ್ತು ನಮ್ಮ ಮನೆಗೂ ಅವ್ರ ಮನೆಗೂ ಹೋಗುವಾಗ ಒಂದು ನಿಮಗೆ ಗೊತ್ತಿದೆ ನಿಮ್ಮೂರು ನಮ್ಮೂರು ಇವರೂರೇ ಅವರು ನಮ್ಮ ಮನೆ ಒಂದು ನಾಲ್ಕು ಗುಡ್ಡಗಳನ್ನು ಹತ್ತಿ ಇಳಿಬೇಕು ನಮ್ಮ ಅಜ್ಜನಿಗೆ ನಾನು ಬಾಲಕ ಆಗಿದ್ದಾಗ ವಯಸ್ಸು ಎಂಬತ್ತಿರ್ಬೋದೇನು ಕುಳ್ಳ ಶರೀರ ಒಂದು ಕೈ ತುಂಡು ಅವರು ನಾ ಎಲ್ಲೋ ಯಾರದೋ ಮನೆಯಲ್ಲಿ ಸಾಗರದಲ್ಲಿ ಶಾಲೆಗೆ ಹೋಗ್ತಿದ್ದೆ ಊರಿಗೆ ಬಂದೆ ಅಂದರೆ ನಮ್ಮ ಮನೆಯಲ್ಲಿ ಕಬ್ಬು ಇರ್ತಿತ್ತು ಆಮೇಲೆ ನಿಮಗೆ ಗೊತ್ತಿರ್ಬೋದು ಈ ಎಲ್ಲ ಕಬ್ಬುಗಳನ್ನು ಈ ಕಮರ್ಷಿಯಲ್ ಕಬ್ಬಿನ ಇದನ್ನು ಹೇಳಲ್ಲ ನಾವು ನಮ್ಮ ಮಲೆನಾಡಿನ ಜೋನಿ ಬೆಲ್ಲದ್ದು ಚಿಕ್ಕಮಗಳೂರು ಮ ಮಲೆನಾಡು ಉತ್ತರ ಕನ್ನಡ ದಕ್ಷಿಣ ಅದನ್ನು ಇವು ಎಲ್ಲ ಕಬ್ಬನ್ನು ಸೌರಿದ ಮೇಲೆ ಕೂಡ ಒಂದು ಏರಿ ಅಥವಾ ಒಂದು ಸಾಲು ಕಬ್ಬನ್ನು ಇಳು ಇಡ್ಸೋರು ಅದು ಮಕ್ಕಳಿಗೆ ರಜಕ್ಕೆ ಬಂದವರಿಗೆ ಅಥವಾ ನೆಂಟ್ರಿ ಯಾರೋ ಬಂದರೆ ಅದಕ್ಕೆ ಅಂತೇಳಿ ಇದು ಮಾಡೋರು ಆ ಥರ ಕೂಡ ಇರ್ತಿತ್ತು ಆದರೂ ಕೂಡ ಅವರು ಆ ವಯಸ್ಸಿನಲ್ಲಿ ಒಂದು ನಾಲ್ಕು ಕಬ್ಬಿನ ತುಂಡನ್ನು ಇಟ್ಕೊಂಡು ನಾಲ್ಕು ಗುಡ್ಡ ಹತ್ತಿಳಿದು ನನಗೇನು ಮೊಮ್ಮಗ ಬಂದಿದ್ದಾನಂತ ಇಲ್ಲಿಗೆ ಇಲ್ಲಿ ಆ ಕಾಲದ ಅಖಂಡವಾದ ಪ್ರೀತಿ ಇದೆಯಲ್ಲ ನಮ್ಮ ಮುಂದಿನ ಜನ್ರೇಷನ್ ಮೇಲೆ ಇವತ್ತು ನಾವು ನಮ್ಮನ್ನು ಏನಾದ್ರು ಒಂದು ಆಯಿತು ಅಂತಂದರೆ ಏನೋ ಒಂದು ಅಪರೂಪದ ಮಾಡಿದ್ವಿ ನಾಳೆ ಇವತ್ತು ನನ್ನ ಮಗ ನಾಳೆ ಬೆಳಗಿನ ಜಾವ ಕೊರಿಯಾದಿಂದ ಇವತ್ತು ಇವತ್ತೇನೋ ನನ್ನ ಹೆಂಡತಿ ಇಡ್ತಾ ಇದ್ದಾಳೆ ಅಂತಂದರೆ ನಾನು ನಾನು ನಾಳೆ ಮಾಡಿರಾಯಿತು ಬಿಡುವಂಥ ಇಷ್ಟಕ್ಕಿ ಲಿಮಿಟ್ ಆಗ್ಬಿಡ್ತೀವಿ ನಾವು ನಾವು ಪ್ರಾಕ್ಟಿಕಲ್ ಅಷ್ಟನ್ನೇ ನೋಡ್ತೀವಿ ಆದರೆ ಭಾವನಾತ್ಮಕವಾಗಿ ನಮ್ಮ ನಮ್ಮನೆಲೆ ಇದ್ದೇ ಕೋಪೆ ಎರಡೂ ಒಂದೇ ರುಚಿ ಒಂದೇ ಆದರೆ ಆ ಭಾವನೆಗಳಿತ್ತಲ್ಲ ಇಂಥವರೆಲ್ಲ ಊರು ಬಿಡೋದು ಅನ್ನೋದನ್ನ ಕಲ್ಪಿಸ್ಕೊಂಡಾಗ ತುಂಬ ದುಃಖ ಆಗತ್ತೆ ಇಷ್ಟು ಮಣ್ಣಿಗೆ ನೀರಿಗೆ ಅಟ್ಯಾಚಾದವರು ಒಂದು ದಿನ ಅದೊಟ್ಟು ತಮ್ಮದಲ್ಲ ಅಂದ್ಕೊಂಡು ತಮ್ಮದಲ್ಲದ ಬದುಕು ಎ ತಮ್ಮದಲ್ಲದ ವಾತಾವರಣಕ್ಕೋಗಿ ತಮಗೆ ಗೊತ್ತಿಲ್ಲದ ಜನರ ನಡುವೆ ಬದುಕಬೇಕು ಅಂತಾದರೆ ಅದು ಅದೆಂತಹ ಕಷ್ಟದ ಇದಿರಬಹುದು ಅದು ಈ ನೀರು ನೆಲಕ್ಕೆ ಮತ್ತು ನಮಗೆ ಇರುವಂತಹ ಸಂಬಂಧ ಐತಿಹಾಸಿಕ ಕಾದಂಬರಿಗಳ ಏನು ಸುರಿಮಳೆ ಈ ಕಾಲದಲ್ಲಿ ನಡೀತಾ ಇದೆ ನಿತ್ಯನಿತ್ಯ ಐತಿಹಾಸಿಕ ಕಾದಂಬರಿಗಳು ಬರ್ತಾ ಇವೆ ಪುರಾಣ ಮತ್ತು ಇತಿಹಾಸ ಇವತ್ತು ಬಹಳ ಪ್ರಚಲಿತ ಸಂಗತಿ ಅದೆರಡರ ಬಗ್ಗೆ ಮಾತಾಡಿದ್ರೆ ಕೇಳ್ತಾರೆ ಅದೆರಡರ ಬಗ್ಗೆ ಬರೆದ್ರೆ ಓದ್ತಾರೆ ಅನ್ನೋ ಥರ ಆಗಿದೆ ಆದರೆ ಭಾರತದ ಸಾಹಿತ್ಯ ಪರಂಪರೆಯಲ್ಲಿ ನೂರಿನ್ನೂರು ವರ್ಷಗಳ ಇತ್ತೀಚೆಗೆ ಗಮನಿಸ್ತಾ ಹೋದರೆ ಇತಿಹಾಸವನ್ನು ತಿರುಚಿದ ಹಲವು ಸಂಗತಿಗಳು ನಮಗೆ ಕಾಣಸಿಗತ್ತೆ ಇತಿಹಾಸವಾಗಿ ಬರೆಯುವಾಗ ತಿರುಚಿದ್ದು ಮಾತ್ರವಲ್ಲ ಅದನ್ನಿಟ್ಟುಕೊಂಡು ಕಾದಂಬರಿ ರೂಪ ಕೊಡುವಾಗ ಕೂಡ ಅದನ್ನು ಬಹಳ ತಿರುಚಿ ಆ ಕೆಲಸಗಳನ್ನು ಮಾಡಿರೋದು ನಮಗೆ ಕಂಡುಬರುತ್ತೆ ಈಗಲೂ ಕೂಡ ಅದು ನಡೀತಾ ಇದೆ ಅಂದರೆ ಮೂಲ ಇತಿಹಾಸ ಏನು ಅಥವಾ ಆ ವ್ಯಕ್ತಿಗಳ ಭಾವ ಏನು ಬದುಕೇನು ಅನ್ನೋದನ್ನು ಇನ್ಯಾವುದೋ ನೆಲೆಗೆ ತೆಗೆದುಕೊಂಡು ಹೋಗಿ ಬರೆದು ಅದೇ ಸತ್ಯ ಅಂತ ಈ ಕಾದಂಬರಿ ಪ್ರಕಾರದ ಮೂಲಕವೂ ಸ್ಥಾಪಿಸುವ ಒಂದು ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ ಆದರೆ ನೀವು ನಿಮ್ಮ ಕಾದಂಬರಿಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಮೂಲ ಇತಿಹಾಸವನ್ನು ಅಧ್ಯಯನ ಮಾಡಿ ಅದನ್ನು ದಾಖಲಿಸ್ತಾ ಇದ್ದೀರಿ ಹೀಗೆ ತಿರುಚಿದ ಐತಿಹಾಸಿಕ ಕಾದಂಬರಿಗಳನ್ನು ಬರಿತಾ ಇರೋದರ ಕುರಿತು ಏನನ್ಸುತ್ತೆ ಯಾವುದೇ ದೇಶ ಯಾವುದೇ ಜನಾಂಗ ಅಥವಾ ಯಾವುದೇ ಸಮಾಜದಲ್ಲಿ ಚರಿತ್ರೆ ಏನು ಇತಿಹಾಸ ಅಂತ ನಾವು ಓದ್ತೀವೋ ಅದು ನೂರಕ್ಕೆ ನೂರು ನಡೆದಂತೆ ಇರುವುದಿಲ್ಲ ಅದು ಸತ್ಯವಾದ್ದು ಸಹಜವಾದದ್ದು ಯಾಕೆಂದರೆ ನಿನ್ನೆ ಮಾತಾಡುವಾಗ ಹೇಳಿದೆ ನಾನು ಪ್ರಾಂತಿನ ಒಬ್ಬ ಇತಿಹಾಸಕಾರ ಹೇಳ್ತಾನೆ ಏನು ಅಂತಂದರೆ ದ ಹಿಸ್ಟ್ರಿ ಈಸ್ ಎ ಗ್ಯಾಲರಿ ಆಫ್ ಪಿಕ್ಚರ್ಸ್ ಗ್ಯಾಲರಿ ಆಫ್ ಪಿಕ್ಚರ್ಸ್ ವೇರ್ ದೇರ್ ಆರ್ ಫ್ಯೂ ಒರಿಜಿನಲ್ಸ್ ಆ್ಯಂಡ್ ಮೆನಿ ಕಾಪೀಸ್ ಅಂತ ಅಂದರೆ ಹಿಸ್ಟರಿ ಅನ್ನುವಂತಹ ಗ್ಯಾಲರಿನಲ್ಲಿ ಈ ಚಿತ್ರಸಂಗ್ರಹದಲ್ಲಿ ಕೆಲವು ಮಾತ್ರ ಒರಿಜಿನಲ್ ಇದ್ದಾವೆ ಉಳಿದಿದ್ದೆಲ್ಲ ಕಾಪಿಗಳು ಅಂದರೆ ಕೆಲವು ನಿಜದ್ದು ಉಳಿದಿದ್ದೆಲ್ಲ ನಕಲು ಅಂಥೇಳಿ ಅದು ಸಾಧಾರಣವಾದ ದೇಶಗಳಲ್ಲಿ ಅದರಲ್ಲೂ ನಮ್ಮಂತಹ ದೇಶದಲ್ಲಿ ನಾವು ಈ ವಸಾಹತು ಪ್ರಜ್ಞೆಗೆ ಸಿಕ್ಕಿ ನಮ್ಮ ಇತಿಹಾಸ ಅಪಭ್ರಂಶವಾಗ್ತಾ ಆಗ್ತಾ ಆಗ್ತಾ ಬಂದಿದೆ ಇತಿಹಾಸ ಮಾತ್ರ ಅಪಭ್ರಂಶ ಆಗಿದ್ದರೂ ಬೇಜಾರಲಿಲ್ಲ ಅಥವಾ ಇತಿಹಾಸದ ಕೆಲವು ವ್ಯಕ್ತಿಗಳ ಅಪ ವಿರೂಪಗೊಳಿಸಿದರೆ ಬೇಜಾರಿರಲಿಲ್ಲ ಏನಾಗಿದೆ ಅಂದರೆ ನಾವು ಐತಿಹಾಸಿಕ ವ್ಯಕ್ತಿಗಳ ಚಾರಿತ್ರ್ಯವನ್ನು ಹಾಳು ಮಾಡಿದ್ದಷ್ಟೇ ಅಲ್ಲ ಇತಿಹಾಸದ ಚಾರಿತ್ರ್ಯವನ್ನೇ ಹಾಳು ಮಾಡಿಬಿಟ್ಟಿದ್ದೀವಿ ಇತಿಹಾಸದ ಚಾರಿತ್ರ್ಯವನ್ನೇ ಹಾಳು ಮಾಡಿದ್ದೀವಿ ಇತಿಹಾಸ ಅಂತಂದರೆ ನಾವು ನಂಬಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ನಾವು ಹೇಳೋದು ಬೇಡ ನಾವೆಲ್ಲ ಹೇಳಿದರೆ ನಾವು ಎರಡನ್ನೂ ನೋಡಿದ್ದೀವಿ ಶಾಲೆಯಲ್ಲಿ ಒಂದು ಥರ ಇತಿಹಾಸವನ್ನು ನೋಡಿ ಇವತ್ತು ನೋಡ್ತಾ ಇದ್ದೀವಿ ಇವತ್ತಿನ ಮಕ್ಕಳಿಗೂ ಕೂಡ ಅಗನಿಸ್ತಾ ಇದೆ ನಮ್ಮಲ್ಲಿ ಸತ್ಯ ಇತಿಹಾಸವನ್ನು ನಾವು ಕಂಡಿಲ್ಲ ಅಂತ ಯಾಕೆ ಅಂತ ಕೇಳಿದರೆ ಅದು ಸತ್ಯ ಕೂಡ ನಮ್ಮಲ್ಲಿ ಇವತ್ತು ಕೂಡ ನಮ್ಮ ಇತಿಹಾಸದ ಒಳಮನೆಯಲ್ಲಿ ಭಾಳಷ್ಟು ಕತ್ತಲು ಕೋಣೆಗಳಿದ್ದಾವೆ ಇನ್ನೂ ಬೀಗ ತೀರಿದಿರೋಂಥ ಕೋ ಕೋಣೆಗಳಿದ್ದಾವೆ ಅದರಲ್ಲಿ ಚೆನ್ನಾದ ಇದು ಒಂದು ನೋಡಿ ಯಾರೋ ಒಬ್ಬ ವ್ಯಕ್ತಿ ಎಲ್ಲಿಂದಲೋ ಬಂದು ಅವನಿಗೆ ಏನೂ ಗೊತ್ತಿಲ್ಲ ಬಂದು ಇಲ್ಲಿಯ ಹೆಣ್ಣು ಮಗಳೊಬ್ಬಳು ಅವಳ ರಾಣಿ ಅವನು ಇಟಲಿ ಅವನು ಇಟಲಿ ಸಾಧಾರಣ ಶ್ರೀಮಂತ ಇದರಲ್ಲಿ ಇತ್ತು ಆ ಕಾಲದಲ್ಲಿ ಯಾವಾಗ ನಾನು ಹೇಳ್ತಿರೋದು ಹದಿನೈದನೇ ಶತಮಾನ ಅವನು ಅಲ್ಲಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಇರೋದು ನನಗೆ ನಾನು ನನ್ನ ಪಕ್ಕದ ಮನೆಗೆ ಅಥವಾ ನಾನು ನಮ್ಮ ನನ್ನ ದಾಯಾದಿಯ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ನೋಡಿದಾಗ ಅವನ ಮನೆ ನನ್ನ ಮನೆಗಿಂತ ಚೆನ್ನಾಗಿದೆ ಅಂದಾಗ ನನಗೇನು ಅನಿಸುತ್ತೆ ಅಂತಂದರೆ ಎಲ್ಲ ಒಂದು ಕಡೆ ಹೊಟ್ಟೆ ಉರಿಯೇ ಎನ್ನಾಗೆ ಇಷ್ಟೇ ಸಣ್ಣ ಕಾರಣ ಅವನು ಇಲ್ಲಿ ಬಂದವನು ಪೀಟರ್ ಒಡೆಲ್ಲವಿಲ್ಲೆ ತನ್ನ ಮಗನಿಗೆ ಪತ್ರ ಬರೀತಾನೆ ಇಲ್ಲಿ ಅವನು ಬಂದಿದ್ದು ಕೆಳದಿಗೆ ಅವನು ವ್ಯವಹಾರ ಇದ್ದಿದ್ದು ಕೆಳದಿ ಅವರ ಜೊತೆಗೆ ಅಷ್ಟೊತ್ತಿಗಾಗಲೇ ಚನ್ನಭೈರಾದೇವಿ ತೀರಿ ಹೋಗಿ ಹದಿನೈದು ಹದಿನಾರು ವರ್ಷ ಆಗೋಗಿತ್ತು ಯಾವುದೇ ಇರಲಿಲ್ಲ ಆ ಕಾಲದಲ್ಲಿ ಇನ್ನೇನು ದಾಖಲೆ ಇರೋಕ್ಕೆ ಸಾಧ್ಯ ಅವಳು ಶಾಸನಗಳನ್ನು ಬರೆಸ್ತಿರಲಿಲ್ಲ ಬೇರೆಯವರು ಅವಳ ಬಗ್ಗೆ ಶಾಸನ ಬರೆದಿರಲಿಲ್ಲ ಸಾಹಿತ್ಯ ಕೃತಿಗಳಿರಲಿಲ್ಲ ಇನ್ನು ಎಲ್ಲ ಪೇಪರ್ಗಳಲ್ಲಿ ನಿತ್ಯ ಬರುತ್ತೆ ಅನ್ನುವಂಥ ಕಾಲ ಅಲ್ಲ ವ್ಯಾಟ್ಸಪ್ಪು ಫೇಸ್ಬುಕ್ ಎಲ್ಲ ಇಲ್ದಿರೋ ಕಾಲ ಅವನಿಗೆ ಆ ಪೂರ್ಣ ನಾಶಗೊಂಡಿರುವ ಒಂದು ರಾಜಧಾನಿಯ ಮೂಲಕ ಹಾದು ಬಂದಿರುವಂಥ ವ್ಯಕ್ತಿಗೆ ಒಲ್ಲಿ ಹದಿನಾರು ವರ್ಷದ ಹಿಂದೆ ತೀರಿ ಹೋಗಿರುವಂಥ ಒಬ್ಬಳ ರಾಣಿಯ ಚಾರಿತ್ರ್ಯ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಸರಿ ಯಾರೋ ಬುದ್ಧಿವಂತರು ಹೇಳ್ತಾರೆ ಜನ ಹೇಳ್ತಾರೆ ಅಂಥೇಳಿ ಅವನು ಭಾರತಕ್ಕೆ ಬಂದಿರೋದು ಕೇವಲ ಎರಡು ತಿಂಗಳ ಪ್ರಯಾಣಕ್ಕೆ ಇಲ್ಲಿಯ ಭಾಷೆ ಗೊತ್ತಿಲ್ಲ ಯಾರೋ ಒಬ್ಬ ವಿದೇಶಿಯನ ಇವತ್ತು ಕೂಡ ನಾವು ಯಾರಾದರೂ ಇಲ್ಲಿ ವಿದೇಶಿಯರೋ ಯಾರೋ ಬಂದರೆ ಅವ್ರನ್ನ ಮಾತಾಡಿಸೋದಕ್ಕೆ ಅವರು ಇಂಗ್ಲೀಷಲ್ಲಿ ಮಾತಾಡಿದ್ರು ಒಂದೇದಾಗ ಅವ್ರ ಭಾಷೆ ನಮಗೆ ಅರ್ಥ ಆಗೋಲ್ಲ ಅವ್ರ ಆಕ್ಸೆಂಟ್ ನಮಗೆ ಅರ್ಥ ಆಗೋಲ್ಲ ಅಥವಾ ನಾವಂತೂ ಹಿಂಜರಿತೀವಿ ಅನ್ನುವಾಗ ಆ ಕಾಲದಲ್ಲಿ ಯಾರು ಅವನಿಗೆ ಕತೆ ಹೇಳಕ್ಕೆ ಸಾಧ್ಯ ಹೇಳಿಲ್ಲ ಕೆಳದಿಯವರು ಚನ್ನಬೈರಾದೇವಿಯ ವಿರುದ್ಧ ಹಗೆತನ ಸಾಧಿಸಿದ್ರು ಅವರು ತಮ್ಮನ್ನು ಸಮರ್ಥಿಸಿಕೊಳ್ಳೋಕೋಸ್ಕರ ಅವನಿಗೆ ಒಂದು ಕಥೆಯನ್ನು ಹೇಳಿರ್ಬೋದು ಹಾಗಾಗಿ ಅವನೇನೋ ಬರ್ದ ಅವಳ ಬಗ್ಗೆ ಅಂತ ಹೇಳೋಣ ಅಂತಂದರೆ ಅವನು ಇದ್ದಿದ್ದು ಹದಿನೆಂಟೇ ದಿನ ಆ ಹದಿನೆಂಟು ದಿನದಲ್ಲಿ ಅವನಿಗೆ ಏನೆಲ್ಲೋ ಕಾಣುತ್ತೆ ಇಲ್ಲಿ ಅಂತಂದರೆ ಇಕ್ಕೇರಿಯ ದೇವಾಲಯದಲ್ಲಿ ಸತಿ ನಡೆಯುತ್ತಂತೆ ಎಲ್ಲೂ ಇಕ್ಕೇರಿನಲ್ಲೂ ದಾಖಲೆ ಇಲ್ಲ ಕೆಳದಿ ಗುಂಡಾಜೋ ಇದ್ದರು ದಿವಂಗತರು ಅವರ ಇದರಲ್ಲೂ ಎಲ್ಲೋ ಹೇಳುವಂಗೇನಿಲ್ಲ ಆಮೇಲೆ ಅವನಿಗೂ ಆ ಹದಿನೆಂಟು ದಿನಗಳಲ್ಲಿ ಮಹಾಭಾರತ ಯುದ್ಧದ ಹದಿನೆಂಟು ದಿನಗಳಲ್ಲಿ ಏನನ್ನೋ ಘಟನೆಗಳು ಅದಕ್ಕಿಂತಲೂ ಜಾಸ್ತಿ ಗೊತ್ತಾಗೋಯ್ತು ಆ ಹದಿನೆಂಟು ದಿನಗಳಲ್ಲಿ ಯಾಕೆ ಗೊತ್ತಾಯಿತು ಏನು ಗೊತ್ತಾಯಿತು ಅದಕ್ಕೆ ನನ್ನ ಕಾದಂಬರಿಯ ಇದರಲ್ಲಿ ಹೇಳಿದ್ದೀನಿ ಅದನ್ನು ಇವತ್ತು ಹೇಳೋದು ಬೇಕಾಗಿಲ್ಲ ಅಂತಿದ್ದೆ ಆ ಪ್ರಶ್ನೆ ಬಂದಿದ್ದಕ್ಕೆ ನಾನು ಕಳೆದ ವರ್ಷ ಅಮೆರಿಕಕ್ಕೆ ಹೋದಾಗ ಟೆಕ್ಸಾಸ್ ಯೂನಿವರ್ಸಿಟಿಲಿ ಈಗಲೂ ಇದ್ದಾರೆ ಆ ವ್ಯಕ್ತಿ ಡಾಕ್ಟರ್ ಹೆನ್ನಾ ಚಾಪಲ್ ಓಜೇಸ್ಕಿ ಅಂತ ಹೇಳಿ ಆ ಮಹಿಳೆ ಹೇಳ್ತಾರೆ ಒಂದು ಘಟನೆಯನ್ನು ಎತ್ತುಕೊಂಡು ಎಷ್ಟು ಚೆನ್ನಾಗಿ ದ ಕ್ವೀನ್ ಆಫ್ ಓನರ್ ಅಂಡ್ ಹರಿ ಎಮಿಸರೀಸ್ ಅಂತ ಅಂದರೆ ಓನರ್ ಅಂದರೆ ಹೊನ್ನಾವರ ಹೊನ್ನಾವರದ ರಾಣಿ ಮತ್ತು ಅವಳ ರಾಯಭಾರಿಗಳು ಅಂತ ಹೇಳಿ ಒಂದು ಹೆಸೆ ಬರೆದಿದ್ದಾರೆ ಅವರು ಅವರು ಬರೆದಿರೋದು ಯಾವಾಗ ಅಂದರೆ ಎರಡು ಸಾವಿರದ ಐದರಲ್ಲಿ ಅದು ನನಗೆ ಸಿಕ್ಕಿತ್ತು ನಾನು ಅದನ್ನು ಆಧರಿಸಿದ್ದೆ ಅದು ಬೇರೆ ನಾನು ಅವ್ರನ್ನು ಮತ್ತೆ ಹೋಗಿ ಭೇಟಿ ಮಾಡಿದಾಗ ಅವರು ಹೇಳ್ತಾರೆ ನೀವು ಆ ಘಟನೆಯನ್ನು ಇನ್ನೊಮ್ಮೆ ನೋಡಿ ಅಂತೇಳಿ ಸಾವಿರದ ಐನೂರ ನಲವತ್ತೆರಡರಲ್ಲಿ ಇವತ್ತಿನ ನಮ್ಮ ಬಟಗಳ ಏನಿದೆಯೋ ಅದನ್ನು ಪೋರ್ಚುಗೀಸ್ ಆಲ್ಫೆನ್ಸ್ ಪಿಂಟೋ ಆಲ್ಫೆನ್ಸ್ ಡಿಸೋಜಾ ಅನ್ನುವಂಥ ವ್ಯಕ್ತಿ ಅಲ್ಲಿ ಮುಸಲ್ಮಾನರ ಹಡಗುಗಳನ್ನು ನಿಲ್ಲಿಸ್ತಾರೆ ಅಂತ ಅಂದರೆ ಅರೇಬಿಯನ್ ಹಡಗುಗಳನ್ನು ನಿಲ್ಲಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಬಟ್ಗಳದವ್ರ ಹತ್ರ ಅವನು ಹೆಚ್ಚು ದುಡ್ಡನ್ನು ಕೇಳ್ತಾನೆ ಅವರಿಗೆ ನೀವು ಪರ್ಮಿಷನ್ ಕೊಡಿದರೆ ನಮಗಾರು ಜಾಸ್ತಿ ಕಪ್ಪ ಕೊಡಬೇಕು ಅಂತೇಳಿ ಅದನ್ನು ಕೊಡದೇ ಇರುವ ಕಾರಣಕ್ಕಾಗಿ ಇಡೀ ಬಟ್ಗಳವನ್ನು ಸುಡ್ತಾರೆ ಇಡೀ ಬಟ್ಗಳವನ್ನು ನಥಿಂಗ್ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ಲ್ಯಾಂಡ್ ಆಫ್ ಬಟ್ಗಳ್ ಅಂತ ಪೋರ್ಚುಗೀಸರೇ ಬರ್ಕೊತಾರೆ ಅಂದರೆ ಅಲ್ಲಿ ಏನೂ ನಿಂತಿರಲಿಲ್ಲವಂತೆ ಅಂದರೆ ಒಂದು ವರ ಕೂಡ ನಿಂತಿರಲಿಲ್ಲ ಎಲ್ಲರನ್ನು ಮಲಗಿಸಿದ್ರು ಅಂತೇಳಿ ಅಷ್ಟು ನಾಶ ಮಾಡ್ತಾರೆ ಅವರು ಆ ನಾಶ ಮಾಡಿರುವ ಘಟನೆಯನ್ನು ನಾಲ್ಕು ಜನ ಪೋರ್ಚುಗೀಸ್ ಇತಿಹಾಸಕಾರರು ಅದ್ರ ಬಗ್ಗೆ ಬರೀತಾರೆ ಆ ನಾಲ್ಕು ಜನ ಪ್ರಥಮ ಇದರಲ್ಲಿ ಅಂದರೆ ನಾನೇ ನೋಡಿದ್ದೀನಿ ಅನ್ನುವ ರೀತಿಯಲ್ಲೇ ಬರೀತಾರೆ ನಾಲ್ಕು ಜನ ಆ ನಾಲ್ಕು ಒಂದೇ ಘಟನೆ ನಡೆದಿರೋದು ಒಂದೇ ಜಾಗ ಒಂದೇ ಇದು ನಾಲ್ಕು ಜನ ಬೇರೆ ಬೇರೆಯಾಗಿ ಬರೀತಾರೆ ಬೇರೆ ಬೇರೆಯಾಗಿ ಅದನ್ನು ಅದನ್ನು ಇಟ್ಕೊಂಡು ಆ ಲೇಡಿ ಹನ್ನಾರ್ ಜಾಪಲ್ ಓಜೇಸ್ಕಿಯವರು ಇತಿಹಾಸ ಅನ್ನೋದು ಕಟ್ಟು ಕಥೆಗಿಂತ ಕೀಳಾಗುವುದು ಈ ವಸಾಹತುಶಾಹಿ ಕೀಳಾಗಿ ಚಿತ್ರಿಸುವುದು ಈ ವಸಾಹತುಶಾಹಿಗಳ ಮನೋಭಾವ ಯಾಕೆ ಅಂತ ಕೇಳಿದರೆ ಅವರು ಇಲ್ಲಿ ಬಂದು ತಮ್ಮ ಪ್ರವಾಸ ಕಥನವನ್ನು ಬರೆಯುವಾಗ ಅದು ವಾಪಸ್ ಹೋಗಿ ಬಿಟಿ ಯುರೋಪಿನಲ್ಲಿ ಪ್ರಕಟ ಆದಾಗ ಅದು ಬೆಸ್ಟ್ ಸೆಲ್ಲರ್ ಆಗಬೇಕು ಅದಕ್ಕೇನು ಅಂತಂದರೆ ಇಲ್ಲಿ ಇಲ್ಲದ ರೋಚಕತೆಗಳನ್ನು ತುಂಬಬೇಕು ಹಾಗಾಗಿ ಅದ್ರ ತುಂಬ ಇರೋದು ಹಿಂಸೆ ಸತಿಯಂಥ ಮೂಢನಂಬಿಕೆಗಳ ಪದ್ಧತಿ ಅನೈತಿಕ ಸಂಬಂಧಗಳ ಕತೆ ಇಲ್ಲದಿದ್ದರೆ ತಮಗೆಲ್ಲ ಗೊತ್ತಿರ್ಬೋದು ಮೊದಲು ನಮ್ಮ ದೇಶದ ಕಾಳು ಮೆಣಸನ್ನು ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಯುರೋಪಿನ ಮಾರುಕಟ್ಟೆಗೆ ಒದಗಿಸುತ್ತಿದ್ದಂಥ ಅರಬ್ಬರು ನಮ್ಮ ದೇಶದ ಬಗ್ಗೆ ಕೆಲವು ಕಥೆಗಳನ್ನು ಹೇಳ್ತಿದ್ರಂತೆ ಯಾಲಕ್ಕಿ ಅಂತಂದರೆ ಅದು ಎಷ್ಟು ದೊಡ್ಡ ಮರ ಅಂತಂದರೆ ಅದು ಏಳು ಸುತ್ತಿನ ಸರ್ಪ ಸುತ್ತಿಕೊಂಡಿರುವಂಥ ಅಂಥ ದೊಡ್ಡ ಮರದ ತುದಿಯಲ್ಲಿ ಬಿಡುತ್ತೆ ಯಾಲಕ್ಕಿ ಅನ್ನೋದು ಕಾಳು ಮೆಣಸು ಅನ್ನೋದು ಅದು ಇದು ಎಲ್ಲ ಕೊಟ್ಟು ಕತೆ ಯಾಕೆ ಅಂತ ಕೇಳಿದರೆ ಅವರು ದೈವೇ ಮಾಡಿ ಇಲ್ಲಿಗೆ ಬಂದುಬಿಟ್ರೆ ತಮ್ಮ ವ್ಯವಹಾರಕ್ಕೆ ದಾರಿ ತಪ್ಪುತ್ತೆ ಅನ್ನೋದು ಇದು ಸ್ವಚ್ಛವಾದ ಮತ್ತೆ ನಮ್ಮ ದೇಶದ ಇತಿಹಾಸ ಯಾರು ಬಲಪಂಥೀಯರು ಬರೆದಿದ್ದು ಹಾಗೆಲ್ಲ ಇದು ಯೋಚನೆ ಮಾಡೋದೇ ಬೇಡ ಯುರೋಪಿಯನ್ ಇತಿಹಾಸಗಳಲ್ಲಿ ನಮಗೆ ಸಿಗುವಂಥದ್ದು ಇಂತಹ ಘಟನೆಗಳನ್ನು ಇಟ್ಟುಕೊಂಡು ಅವನಿಗೇನಾಯಿತು ಅಂದರೆ ಇಲ್ಲಿಗೆ ಬಂದಿರುವಂಥ ಪೀಟರ್ ಡೆಲ್ಲಾವೆಲೆಗೆ ಜೊತೆ ಇನ್ನೂ ಒಂದಿದೆ ಅವನು ತನ್ನ ಧರ್ಮಕ್ಕೆ ಅದೆಷ್ಟು ಬದ್ಧನಾಗಿದ್ದ ಅಂತಂದರೆ ಅವರ ತಂದೆ ಅವರ ಅಜ್ಜ ಅವರಲ್ಲ ರೋಮಿನ ಚರ್ಚಿನ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳುವಂಥ ಧಾರ್ಮಿಕ ಅಧಿಕಾರಿಗಳು ಪೀಟರ್ ಡೆಲ್ಲಾವಲ್ಲೆ ಅವರು ಇವತ್ತು ಕೂಡ ಈಗ ನೀವು ಹೋಗಿ ಗೂಗಲ್ ಮಾಡಿ ನೋಡಿ ಪೀಟರ್ ಡಿ ಡಿಲ್ಲಾವಲ್ಯೆ ಅಂತೇಳಿ ಲೆಟರ್ಸ್ ಆಫ್ ಪೀಟರ್ ಡಿ ಡಿಲ್ಲಾವಲ್ಯನಲ್ಲಿ ಅವನು ಚ ಒಂದು ಲೆಟರ್ನಲ್ಲಿ ಈ ಚನ್ನಬೈರಾದೇವಿಯ ಬಗ್ಗೆ ಬರೆದ ಅದನ್ನು ಬರೆಯುವಾಗ ಆಕೆಗೆ ತನ್ನ ಸೇನಾಧಿಪತಿಯ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅಂತೇಳಿ ಈಗ ನಮ್ಮ ಇದರಲ್ಲಿ ಹೇಳ್ತಾರೆ ಏನು ಅಂತಂದರೆ ಆಧಾರ ಇಲ್ಲೋದಾ ಇತಿಹ ಐತಿಹಾಸಿಕ ಕಥನಗಳನ್ನು ಕಟ್ಟುವುದು ಈ ವಸಾಹತುಶಾಹಿಗಳಿಗೆ ಆಗ ರೂಢಿಯಾಗಿ ಹೋಗಿತ್ತು ಅವರು ಬರೆದಿರುವಂಥ ಬಹುತೇಕ ಐತಿಹಾಸಿಕ ಘಟನೆಗಳು ಅಂತೇಳಿ ಅವರು ಬರೆದಿರೋದು ಪ್ರವಾಸ ಕಥನಗಳು ಹೆಚ್ಚು ದುರದೃಷ್ಟ ಅಂದರೆ ಇವತ್ತು ಕೂಡ ನಮ್ಮ ಬಾಂಬೆ ಸೌತ್ ಬಾಂಬೆ ಗೆಜೆಟೀರ್ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಗೆಜೆಟೀರ್ನಲ್ಲಿ ಚೆನ್ನಬೈರಾದೇವಿಯ ಬಗ್ಗೆ ಇದೇ ಇದೆ ಈ ಸ್ವಾತಂತ್ರ್ಯ ಬಂದು ಆದರೂ ಅದಕ್ಕೊಂದು ಆಧಾರ ಎಲ್ಲಿದೆ ಅಂತೇಳಿ ನಾವು ಯಾರೂ ಕೇಳಿಲ್ಲ ಅದೇ ಇದೆ ಅವಳ ಅನೈತಿಕ ಸಂಬಂಧದಿಂದ ಅವಳ ರಾಜ್ಯ ಕುಸಿಯಿತು ಅಂತ ಇದೆ ಆದರೆ ಅವಳ ರಾಜ್ಯ ಕುಸಿದಾಗ ಅವಳಿಗೆ ಎಪ್ಪತ್ತು ನಾಲ್ಕು ವರ್ಷ ವಯಸ್ಸು ಎಪ್ಪತ್ತು ನಾಲ್ಕು ವರ್ಷದ ವಯಸ್ಸಿನ ಮಹಿಳೆ ಒಬ್ಬಳು ತನ್ನ ಪ್ರಿಯಕರನಿಗಾಗಿ ತನ್ನ ರಾಜ್ಯವನ್ನು ಪೋರ್ಚುಗೀಸರ ಮಡಿಲಿಗೆ ಹಾಕಿದ್ಲು ಅಂತ ಅವನು ಬರಿತಾನೆ ಇದನ್ನು ನಾವು ನಂಬಬೇಕು ಸರ್ ಈ ಥರ ಎಲ್ಲ ಇರುವಂಥ ಸಂದರ್ಭದಲ್ಲಿ ಸತ್ಯ ಇತಿಹಾಸವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ ಹಾಗಾದರೆ ನೀವು ನೀವು ಹೇಳುವುದಕ್ಕೆ ಸತ್ಯ ಏನು ಅವನೇನೋ ಅವರೆಲ್ಲ ಬರೆದ್ರು ನಿಮಗೆ ಸತ್ಯ ಇತಿಹಾಸ ಹೇಗೆ ಸಿಕ್ತು ಅವನಿಗೆ ಸಿಗಲಿಲ್ಲ ಅಂದರೆ ಅವನು ಬ ಅವರು ಹದಿನಾರು ವರ್ಷದ ಹಿಂದೆ ಸತ್ಯರವಳ ಬಗ್ಗೆ ಬರೆದ ನೀವು ಐನೂರು ವರ್ಷಗಳ ಹಿಂದೆ ಬರೆದವಳಿಗೆ ಹೇಗೆ ಹೇಳ್ತೀರಿ ಹೇಗೆ ಹೇಳ್ತೀವಿ ಅಂತಂದರೆ ಅದಕ್ಕೆ ಅವಳು ಆಳಿರುವಂಥ ಜನಪದ ಏನಿದೆ ಆ ಪ್ರದೇಶಗಳಲ್ಲಿ ಅವಳ ಬಗ್ಗೆ ಇರುವಂಥ ಕೊಟ್ಟು ಕಥೆಗಳೇ ಆಗಿರ್ಬೋದು ಆದರೆ ಅಲ್ಲಿ ಮುರಿದು ಬಿದ್ದಂಥ ವಿಗ್ರಹಗಳು ಅಲ್ಲಿ ತುಂಡರಿಸಿದಂಥ ಪ್ರತಿಮೆಗಳು ಕಾನೂರು ಕೋಟೆಯಂಥ ಜಾಗದಲ್ಲಿ ಇರುವಂಥ ಮೋಟು ಗೋಡೆಗಳು ಅಲ್ಲಿ ಸಿಗುವಂಥ ಇದು ಏನೂ ಬೇಡ ಒಂದೇ ಒಂದು ಕಾರಣ ಯಾರಾದರೂ ಕಾನೂರು ಅಥವಾ ಹಾಡುವಳ್ಳಿ ಅಥವಾ ಗೇರುಸೊಪ್ಪೆಯಂಥ ಸಣ್ಣ ಹಳ್ಳಿಗಳಲ್ಲಿ ಒಂದು ಊರಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಬಾವಿಗಳಿದೆ ಅಂತಂದರೆ ಯಾಕಿದೆ ಅಂತ ಹೇಳ್ಬೋದು ಹೇಳಿ ಒಂದು ಊರಿನಲ್ಲಿ ಸಣ್ಣ ಊರಿನಲ್ಲಿ ಒಂದು ಸಾವಿರ ಬಾವಿ ಸಿ ನೀರಿನ ಹಳ್ಳ ಪಕ್ಕದಲ್ಲೇ ಹರಿತವೆ ಯಾಕಿದ್ವು ಐತಿಹಾಸಿಕವಾಗಿ ಯಾರೂ ಹೇಳಲ್ವಲ್ಲ ಈ ಘಟನೆಗಳಿಗೆ ಕಾನೂರು ಕೋಟೆಯಲ್ಲಿ ಇವತ್ತು ಕೂಡ ಅದು ನಿಮಗೆ ಮಣ್ಣಿನ ಇದೆ ನೀವು ನೋಡಿರ್ತೀರಿ ಹೊಳೆಯ ನೀರಿನ ಇದಿದೆ ಏನು ಈ ಕೋಟೆಗಳ ವಿಚಾರದಲ್ಲಿ ಅದು ನನಗಿದ್ದ ನೀವೇ ಚೆನ್ನಾಗಿ ಹೇಳ್ಬಲ್ಲ ರೀ ಆ ಒಂಬತ್ತು ಥರ ಅಡೆತಡೆಗಳನ್ನು ಒಡ್ಡುವಂಥದ್ದು ಇತ್ತಲ್ಲ ಅವೆಲ್ಲ ಇದೆ ಮತ್ತು ಅದು ಎಂಥ ಆಯಕಟ್ಟಿನ ಜಾಗದಲ್ಲಿದೆ ಅಂತಂದರೆ ಇವತ್ತು ಕೂಡ ಅವತ್ತು ವ್ಯೂ ಅನ್ನುವಂಥದ್ದು ಚಾನ್ಸೇ ಇರಲಿಲ್ವಲ್ಲ ಮೇಲಿಂದ ಏನಾದರೂ ನೋಡಿದ್ರೆ ಮೂರು ಕಡೆ ಒಂದೂವರೆ ಸಾವಿರ ಅಡಿಗಿಂತ ತಗ್ಗಿನ ಪ್ರಪಾತ ಒಂದು ಕಡೆ ಮಾತ್ರ ಜನ ಓಡಾಡಬಲ್ಲಂತಹ ದಾರಿ ಇವೆಲ್ಲ ಇರುವಂಥ ಪ್ರದೇಶದಲ್ಲಿ ಅಷ್ಟು ಗಟ್ಟಿಯಾದ ಮತ್ತೆ ಅದ ಏನು ಹೇಳಬೇಕು ಸೌಲಭ್ಯ ಉಳ್ಳಂತಹ ಒಂದು ಕೋಟೆಯನ್ನು ಆ ಕಾಲದಲ್ಲಿ ಕಟ್ಟಿರುವ ಕುರು ಪೂರ್ಣ ಸಿಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳನ್ನು ಗೇರ್ಸೊಪ್ಪೆ ಮತ್ತು ಅವರಸಿನಲ್ಲಿ ಅವಳನ್ನು ಪೂಜಿಸ್ತಾರೆ ಜನ ಈ ದೇಶದಲ್ಲಿ ನನಗೆ ಗೊತ್ತಿರುವ ಹಾಗೆ ನಾವು ನೈತಿಕತೆಯ ಬಗ್ಗೆ ಒಂದಿಷ್ಟು ಗೌರವ ಇರುವಂಥ ಪೂಜ್ಯ ಇದಿರುವಂಥಲ್ಲಿ ಆ ಒಂದು ಹೆಣ್ಣು ಮಗಳು ಐವತ್ನಾಲ್ಕು ವರ್ಷಗಳ ಕಾಲದಲ್ಲಿ ಅನೈತಿಕ ವ್ಯವಹಾರದ ಜೊತೆಗೆ ತನ್ನ ಬದುಕನ್ನು ಕಟ್ಟಿದ್ಲು ಅಂತ ನಾವು ಐನೂರು ವರ್ಷಗಳ ನಂತರವೂ ಅವಳನ್ನು ಅವ್ವರಿಸಿ ಅಂತ ಪೂಜಿಸೋಕ್ಕೆ ಸಾಧ್ಯ ಇತ್ತ ಈ ಥರದ ಉದಾಹರಣೆಗಳನ್ನು ಇಟ್ಟುಕೊಂಡು ಸತ್ಯದ ಬಗ್ಗೆ ನಮಗೆ ಸತ್ಯ ಅಂತಿರೋದು ಇನ್ನೊಂದು ಹೇಳ್ತೀನಿ ನಾನು ಅದು ಕಾದಂಬರಿ ಅದನ್ನು ಇತಿಹಾಸ ಅಂತ ಯಾರೂ ತಗೋಬೇಕಾಗಿಲ್ಲ ಆದರೆ ಬಹಳ ಉರಿ ಏನು ಅಂತಂದರೆ ನಿಜವಾದ ಇತಿಹಾಸವನ್ನು ಮಾತ್ರ ನಂಬಬೇಕು ಅನ್ನೋರು ಈ ಕಾದಂಬರಿಯ ಬಗ್ಗೆ ವರ್ಣಿ ಮಾಡ್ತಾರೆ ಮೊನ್ನೆ ನಾವು ತಾವು ಪ್ರಾಯಶ ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡ್ರಿ ಒಂದು ಚರ್ಚೆ ಬಂತು ಇತ್ತೀಚೆಗೆ ರೇಷ್ಮೆ ಬಟ್ಟೆ ಬಂದಾಗ ರೇಷ್ಮೆ ಬಟ್ಟೆ ಮತ್ತು ಕೆಂಪನಂಜ್ಮಣ್ಣಿಯವರ ಫೋಟೋ ಹಾಕಿ ಫೇಸ್ಬುಕ್ಕಲ್ಲಿ ಒಂದು ದೊಡ್ಡ ಚರ್ಚೆ ನಡೀತು ಏನು ಅಂತ ಕೇಳಿದ್ರೆ ಇತಿಹಾಸದ ವೈಭವೀಕರಣದಿಂದಾಗಿ ಆಧುನಿಕ ಸಮಸ್ಯೆಗಳು ಹಿನ್ನೆಲೆಗೆ ಇದ್ದಾವೆ ಅಂತೇಳಿ ಸ್ವಾಮಿ ನಮ್ಮಂಥವ್ರು ಯಾರೋ ಬರೆದರು ಬೇಡ ನೀವು ಇವತ್ತು ನಿಮಗೆ ನೂರು ಸಮಸ್ಯೆಗಳಿದೆ ಅದನ್ನು ಚಿತ್ರಿಸಬೇಕು ಅಂದರೆ ಚಿತ್ರಿಸ್ಕೊಳ್ಳಿ ಯಾರು ಬೇಡ ಅಂದರು ನಾವು ನಮ್ಮ ಪುಸ್ತಕವನ್ನಲ್ಲದೆ ಇನ್ಯಾವ ಪುಸ್ತಕವನ್ನು ಓದಬಾರ್ದು ನಮ್ಮ ಪುಸ್ತಕವೇ ಪರಮಶ್ರೇಷ್ಠವಾದದ್ದು ಮತ್ತು ನಮ್ಮ ಪುಸ್ತಕದಲ್ಲಿ ಇರುವುದೆಲ್ಲ ಪರಮ ಸತ್ಯ ಅಂತ ಭಗವದ್ಗೀತೆ ಮೇಲೆ ಕೈ ಆಣೆ ಮಾಡಿಲ್ಲ ನೀವು ಇದೇ ಕರೆಕ್ಟು ನಾವು ದುಡಿ ದುಡಿಯದೆ ತಿನ್ನಬೇಕು ಆಮೇಲೆ ನೈತಿಕತೆ ಇಲ್ಲದೆ ಬದುಕಬೇಕು ನಾವು ಹೀಗೆಲ್ಲ ಇರಬೇಕು ಅನ್ನೋದನ್ನೇ ಬಾರಿ ರೀ ಯಾರು ಬೇಡ ಅಂತಾರೆ ಸರ್ ಅಂಥ ಇತಿಹಾಸವೇ ಸೃಷ್ಟಿಯಾಗಲಿ ಇನ್ನೊಂದಿಟ್ಟು ಆದರೆ ನಮಗೆ ನಮ್ಮ ವಿಚಾರದಲ್ಲಿ ಸ್ಪಷ್ಟತೆ ಇದೆ ನಮಗೆ ಕಂಡಿರುವ ಸತ್ಯವನ್ನು ನಾವು ಯಾರದೇ ಮೂಲಜಿಲ್ದೆ ನಮಗೆ ಸತ್ಯ ಕಂಡ ರೀತಿಯಲ್ಲಿ ನಾವು ಹೇಳ್ತೀವಿ ನಮಗೆ ಪ್ರೀತಿ ಪಾತ್ರರಾದವರು ನಮ್ಮ ಮೇಲೆ ನಂಬಿಕೆ ಇರೋರು ಓದ್ತಾರೆ ನೀವು ಅದೇ ಥರ ಬರೀರಿ ಅವರು ಹಾಗಾಗಬಾರ್ದು ಹಿರಣಯ್ಯ ಅವರು ನಾಟಕದಲ್ಲಿ ಒಂದು ಹೇಳ್ತಿದ್ರು ಅವನು ಈ ಈ ಮಕ್ಕಳು ಇರಲ್ಲ ಪಕ್ಕದ ಮನೆಯಲ್ಲಿ ಎರಡು ಮೂರು ಜನ ಮಕ್ಕಳಾಗಿರ್ತಾರೆ ಅಂತೇಳಿ ಅವನು ಲಬ ಲಬ ಲಭೋ ಅಂತ ಅವ್ರ ಮನೆಗೆ ಮಕ್ಕಳಾಯ್ತು ಅಂತ ನೀವೇ ಹೇಗೆ ಹೊಡ್ಕೋತೀರಿ ನೀವು ಮೂರು ಮಾಡ್ಕೊಳ್ಳಿ ಅಂತ ಹಿರಣಯ್ಯ ಹೇಳ್ತಿದ್ರು ಇವರಿಗೆ ಹಾಗೆ ಹೇಳೋದಷ್ಟೇ ನಮಗೆ ನಿಮಗೆ ಬೇಕಾದದ್ದು ನೀವು ಬರ್ಕೊಳ್ಳಿ ನಮಗೆ ಬೇಕಾದದ್ದು ನಾವು ಬರ್ಕೋತೀವಿ ಆದರೆ ಒಟ್ಟು ಸಮಾಜದಲ್ಲಿ ಒಂದು ಕಾಲಘಟ್ಟದಲ್ಲಿ ಜನಕ್ಕೆ ಅನಿಸುತ್ತೆ ನಾವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಆ ಪ್ರವಾಹವನ್ನು ಇವರಿಗೆ ತಡೆಯೋಕ್ಕಾಗಲ್ಲ ಜನರ ಮನಸ್ಸಿನಲ್ಲೇ ಇದೆ ಇವತ್ತು ನಮಗೆ ನಾವು ತಿಳಿದುಕೊಂಡಿದ್ದು ನಾವು ಕಳಿಂಗ ಯುದ್ಧದ ನಂತರ ಅಶೋಕ ಕೈಚಲ್ಲಿ ಬೌದ್ಧ ಧರ್ಮಕ್ಕೆ ಹೋಗ್ಬಿಟ್ಟ ಅವ್ರ ಪಾಪ ಸಹನಾ ವಿಜಯಕುಮಾರ್ ನಾಲ್ಕೂವರೆ ವರ್ಷಗಳ ಕಾಲ ಸಿಂಹಳದಲ್ಲಿ ಅಲ್ಲಿ ಇದೆಲ್ಲ ಓದೆ ಅರ್ಥಶಾಸ್ತ್ರದ ಕಾರಿಕೆಗಳನ್ನು ಇಟ್ಟುಕೊಂಡು ಏನೆಲ್ಲ ಪ್ರಯತ್ನ ಮಾಡಿ ಒಂದು ಪುಸ್ತಕವನ್ನು ಬರೆದಾರೆ ಅದ್ರ ಪ್ರಕಾರ ಬೇರೆ ಇದೆ ಆಯಿತು ನೀವು ನಿಮ್ಮದೇ ಸರಿ ಅಂದರೆ ಹೇಳ್ಕೊಳ್ಳಿ ಅದರ ಜನ ಅದು ಏಳ್ನೂರ ಎಪ್ಪತ್ತು ಪೇಜಿನ ಪುಸ್ತಕವಾದರೂ ನೆನ್ನೆನೆ ನೂರೈವತ್ತು ಎಂಟುನೂರು ಚಿಲ್ಲರೆ ಅದರ ಕಾಸ್ಟು ಕೊಂಡ್ರು ಕೊಂಡ್ಕೊಂಡು ಓದ್ತಾರೆ ಯಾಕೆ ಅಂತ ಕೇಳಿದರೆ ನೀವು ಹೇಳಿರುವ ಪೊಳ್ಳು ಇತಿಹಾಸ ಜನಗಳಿಗೆ ಅರ್ಥ ಆಗಿದೆ ಎಲ್ಲದು ಪೊಳ್ಳು ಇತಿಹಾಸ ಅಂತ ಹೇಳ್ತಾ ಇಲ್ಲ ನಾನು ಆದರೆ ನೀವು ಉತ್ತರಿಸಲಾಗದಂತಹ ಭಾಳಷ್ಟು ಲಿಂಕ್ಗಳನ್ನು ನಡುವೆ ಬಿಟ್ಟಿದ್ದೀರಿ ಅಲ್ಲಿ ನಮಗೆ ಪ್ರವೇಶಿಸೋಕ್ಕೆ ಅವಕಾಶ ಇದೆ ನಾನು ಮೊದಲು ಹೇಳಿದ ಹಾಗೆ ಇತಿಹ ನಮ್ಮ ಇತಿಹಾಸದಲ್ಲಿ ಹಲವಾರು ಕತ್ತಲೆ ಕೋಣೆಗಳಿದ್ದಾವೆ ಬೀಗ ತೆರೆಯದೇ ಇರೋ ಜ ಕೋಣೆಗಳಿದ್ದಾವೆ ನಾವು ಅದಕ್ಕೆ ಪ್ರವೇಶ ಮಾಡ್ತೀವಿ ಅದು ಸರಿಯೋ ತಪ್ಪೋ ಅದನ್ನು ತೀರ್ಮಾನ ಮಾಡೋದು ಜನ ಯಾರೋ ಒಬ್ಬರಿಬ್ಬರು ಈ ಥರ ವಿಚಾರಗಳನ್ನು ಫ್ಲೋಟ್ ಮಾಡೋರು ಅಲ್ಲ ನಾವು ಸಂವಾದವನ್ನು ಸಮಯದ ದೃಷ್ಟಿಯಿಂದ ಮುಗಿಸಬೇಕಾಗಿದೆ ನಾನು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆಗಳೇ ಇನ್ನೂ ಸಾಕಷ್ಟಿದೆ ಇಲ್ಲ 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 ಒಂದು ಮೂರ್ನಾಲ್ಕು ಪ್ರಶ್ನೆಗಳಿಗೆ ನೀವು ಚುಟುಕು ಉತ್ತರ ಕೊಡಬೇಕು ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ನಿಮಗೆ ಬೇಕು ಅನಿಸಿದರೆ ಒಂದು ವಾಕ್ಯದಲ್ಲಿ ಸಮರ್ಥನೆ ಕೊಡ್ಬೋದು ಚನ್ನಭೈರಾದೇವಿ ಕೆಂಪನಂಜಮ್ಮಣ್ಣಿ ಒಂದು ಸ್ವತಂತ್ರ ಆಡಳಿತ ಇನ್ನೊಂದು ಪರಿಮಿತಿಯಲ್ಲಿ ಸ್ವತಂತ್ರವನ್ನು ಬಳಸಿಕೊಂಡು ನಡೆಸಿರುವಂಥ ಆಡಳಿತ ಪರಿಸರ ಅಭಿವೃದ್ಧಿ ಪರಿಸರವನ್ನು ಹಾಳು ಮಾಡದ ಯೋಜಿತ ಅಭಿವೃದ್ಧಿ ಬೇಕು ಇದು ನಿಮ್ಮ ಬರಹಕ್ಕೆ ಸಂಬಂಧಪಟ್ಟಂತೆ ನಾಟಕ ಕಾದಂಬರಿ ಈಗ ಕಾದಂಬರಿ ಹಿಂದೆ ನಾಟಕ ಆದರೆ ಜನ ನಿಮ್ಮನ್ನು ಬಾಳ ಮೆಚ್ಚೋದು ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ ಅಂತ ಹಾಡುಗಳ ಮೂಲಕ ಕಾದಂಬರಿ ಹಾಡು ಕಾದಂಬರಿನೇ ಹಾಡು ನಿಮಗೆ ಗೊತ್ತಿರೋ ಹಾಗೆ ಆಗ ಗುರುಗಳ ಪ್ರೇರಣೆ ಇತ್ತು ಅದು ಬಂತು ನಾನು ನೂರಾರು ಹಾಡುಗಳನ್ನು ಬರೆದರೂ ಎಲ್ಲದೂ ಇನ್ನಷ್ಟು ಬೇಕೆನ್ನ ಹಾಗಿಲ್ಲ ಹಾಗಾಗಿ ಆದರೆ ಕಾದಂಬರಿ ಮಾತ್ರ ನಾಲ್ಕು ಚೆನ್ನಾಗಿ ಹಾಡಿದೆ ಹಾಗಾಗಿ ಕಾದಂಬರಿ ಪ್ರಾಚೀನ ಆಧುನಿಕ ಪ್ರಾಚೀನದ ಪಾಠಗಳನ್ನು ಕಲಿಯುತ್ತಾ ಆಧುನಿಕತೆಯನ್ನು ಕಟ್ಕೊಂಡು ಹೋಗಬೇಕು ಕೊನೆಯದು ಭಾರತೀಯತೆ ವಿಶ್ವಮಾನವತೆ ನಾವು ಶುದ್ಧ ಭಾರತೀಯರಾಗುವುದೇ ನಮ್ಮ ವಿಶ್ವಮಾನತೆ ಮಾನವತೆ ಕೊನೆಯದು ಒಂದು ಪ್ರೇಕ್ಷಕರಿಂದ ಬಂದ ಒಂದು ಪ್ರಶ್ನೆಯೊಂದಿಗೆ ಸಂವಾದವನ್ನು ಮುಗಿಸೋಣ ವಿಧಾತ್ರಿ ಅಂತ ಪ್ರಶ್ನೆ ಕೇಳಿದ್ದಾರೆ ನಿಮ್ಮ ಮಡಿಲಲ್ಲಿ ಮಲಗುವನೋ ಪದ್ಯವನ್ನು ನೀವು ತಾಯಿಯನ್ನು ಹೋಲಿಸಿ ಬರೆದಿದ್ದೀರಾ ಅಥವಾ ಪ್ರಕೃತಿಗೆ ಹೋಲಿಸಿ ಬರೆದಿದ್ದೀರಾ ನಮ್ಮೂರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಡಿಲಲ್ಲಿ ಮಲಗುವೆನು ಅಂದರೆ ಅಲ್ಲಿ ಮಲಗಿದಾಗ ಊರು ತಾಯಿ ಕೂಡ ಆಗತ್ತೆ ತಾಯಿಯ ನೆನಪು ಜೊತೆಗೆ ಊರಿನ ಪರಿಸರದಲ್ಲಿ ಬರೆದಿತ್ತು ಎರಡೂ ಆಗತ್ತೆ ಅದು ಎರಡೂ ಅನ್ಕೋಬೋದು ಅಂದರೆ ತುಂಬ ಒಳ್ಳೆಯ ಪ್ರಶ್ನೆ ಇದು ನನಗೂ ಕಾಡುತ್ತೆ ಇದು ಎರಡು ಕೊನೆಯ ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅದು ಪ್ರಚಲಿತ ಆಗ್ತಾ ಹೋಯಿತು ಪ್ರಸಿದ್ಧ ಆಗ್ತಾ ಹೋಯಿತು ನಿಮಗೆ ಅಪಾರವಾದ ಮೆಚ್ಚುಗೆ ಬರ್ತಾ ಹೋಯಿತು ಆದರೆ ಒಂದು ದಿನ ಅದು ಅಯೋಧ್ಯೆಯ ರಾಮ ಮಂದಿರದ ಆವರಣದಲ್ಲಿ ಮೊಳಗುತ್ತು ಅಂತ ಕಿವಿಗೆ ಬಿದ್ದಾಗ ಏನನ್ನಿಸ್ತು ಧನ್ಯತೆ ಅನ್ನಿಸ್ತು ನಿಮಗೆ ಗೊತ್ತಿರೋ ಹಾಗೆ ಒಂದು ಎರಡು ನಿಮಿಷ ತಗೋಬೋದು ನಾನು ತುಂಬ ಅನುಷ್ಠಾನ ಇರುವಂತಹ ವ್ಯಕ್ತಿ ಅಲ್ಲ ಆದರೆ ದೇವರು ನನ್ನ ದೇವರ ಎದುರಿಗೆ ಒಬ್ಬ ಸಾಧಾರಣ ಮನುಷ್ಯನಾಗಿ ನಾನು ಕುಳಿತರೆ ನನಗೆ ಏನನ್ಸುತ್ತೆ ಅದು ರಾಮ ಅಲ್ಲ ಯಾವುದೇ ದೇವರು ಇರ್ಬೋದು ಅವನ ಎದುರಿಗೆ ಕುಳಿತಾಗ ಏನಿಸುತ್ತೆ ಅನ್ನುವಂಥದ್ದನ್ನು ಬಿಟ್ಟರೆ ಆ ಹಾಡಿನಲ್ಲಿ ವಿಶೇಷವಾಗಿ ಏನೂ ಇಲ್ಲ ನಿಮಗೆ ಗೊತ್ತಿರುವ ಹಾಗೆ ಅದರಲ್ಲಿ ರೂಪಕಗಳಿಲ್ಲ ಅದ್ಭುತವಾದ ಭಾಷೆ ಅನ್ನುವಂಥದ್ದಿಲ್ಲ ಭಾವವನ್ನು ಬಿಟ್ಟರೆ ಆ ಹಾಡಿನಲ್ಲಿ ಪ್ರಾಯಶ ಇನ್ನೇನೂ ಇಲ್ಲ ರಾಮನ ಪ್ರೀತಿ ತುಂಬಿದ ವ್ಯಕ್ತಿತ್ವ ಆ ಪ್ರೀತಿಯನ್ನು ನಾವು ಕಡ ತಗೊಳ್ಳೋದು ಹೇಗೆ ಅನ್ನುವಂಥ ಒಂದು ಕೋರಿಕೆಯೇ ಇದೆ ಅಷ್ಟೇ ಬಿಟ್ಟರೆ ಜನ ಅದನ್ನು ಯಾಕೆ ಹಾಗೆ ಸ್ವೀಕರಿಸಿದರು ಹೇಗೆ ಸ್ವೀಕರಿಸಿದರು ಯಾಕೆ ಈ ಮಟ್ಟದ ಅದಕ್ಕೆ ಒಂದು ಮೆಚ್ಚುಗೆ ಬಂತು ಮೆಚ್ಚುಗೆನೂ ಅಲ್ಲ ಎಷ್ಟೋ ಜನ ಅದನ್ನು ನನ್ನ ಹಾಡು ನೆನ್ನೆ ಸಹನಾ ವಿಜಯಕುಮಾರ್ ಅವರ ತಾಯಿ ಹೇಳ್ತಿದ್ರು ಎಲ್ಲ ಇದು ಮಾಡಿದ್ರಿ ನನಗೆ ಈಗ ಕೂಡ ನೀವು ಅಲ್ಲಿ ಏನು ನಮ್ಮ ಮಗಳ ಬಗ್ಗೆ ಏನು ಮಾತಾಡಿದ್ರಿ ಅನ್ನೋದಕ್ಕಿಂತಲೂ ನಿಮ್ಮ ಹಾಡೇ ನೆನಪಾಗ್ತಿತ್ತು ನಿಮ್ಮನ್ನು ನೋಡಿದಾಗ ಅಂತ ನೋಡಿ ಎಂಥ ನಮಗೊಂಥರ ಕಷ್ಟ ಆಗ್ಬಿಡುತ್ತೆ ಅಂತಂದರೆ ನಾವು ಹಾಡಿರೋ ಮಾತು ನಮ್ಮ ಹಾಡನ್ನು ನೆನಪು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಆದರೆ ಅದು ಒಂಥರ ಧನ್ಯತೆ ಅನ್ಕೋತೀನಿ ಅದು ಈಗ ಇತ್ತೀಚೆಗೆ ನನಗೆ ಅನ್ಸೋಕ್ಕೆ ಶುರುವಾಗಿದೆ ನಾನು ಬರೆದಿದ್ದು ಹೌದಾ ಅಂತ ಅಷ್ಟು ಮಾತ್ರ ಸತ್ಯ ಇನ್ನು ಬೇಕಷ್ಟು ಮಾತನಾಡುವುದಿದೆ ಮಾತನಾಡುವಷ್ಟು ಸರಕು ಅವರಲ್ಲಿದೆ ಅಷ್ಟು ಗಟ್ಟಿಯಾದ ಭಾವಕೋಶ ಇದೆ ಕೇವಲ ಭಾವ ಮಾತ್ರ ಅಲ್ಲ ಎಲ್ಲ ವಿಚಾರಗಳ ಮೇಲೆ ಅವರ ಬುದ್ಧಿ ಕೆಲಸ ಮಾಡಿದೆ ಸುದೀರ್ಘವಾಗಿ ಅವರು ಭಾರತದ ಇತಿಹಾಸವನ್ನು ಭಾರತದ ವರ್ತಮಾನವನ್ನು ಜಗತ್ತಿನ ಸ್ಥಿತಿಗತಿಗಳನ್ನು ಮನುಷ್ಯನ ವರ್ತನೆಗಳನ್ನು ತಮ್ಮಷ್ಟಕ್ಕೆ ಅಧ್ಯಯನ ಮಾಡಿಕೊಂಡು ಬಂದ ಒಬ್ಬ ಲೇಖಕ ಅನ್ನೋದು ಅವರ ಹಾಡುಗಳು ಅವರ ನಾಟಕಗಳು ಮತ್ತು ಅವರ ಕಾದಂಬರಿಗಳನ್ನು ನೋಡಿದಾಗ ಮನದಟ್ಟಾಗುತ್ತೆ ಮತ್ತು ಜೀವನ ಚರಿತ್ರೆಗಳನ್ನು ಅವರು ತಂದಿಟ್ಟಾಗಲೂ ಅರ್ಥ ಆಗುತ್ತೆ ಹಾಗಾಗಿ ಎಷ್ಟು ಮಾತನಾಡಿದರೂ ಮುಗಿಯಲಾರದಷ್ಟು ಸರಕು ಅವರಲ್ಲಿದೆ ಮತ್ತು ಅವರಿಗೆ ಸ್ಪಷ್ಟತೆ ಇದೆ ಎಲ್ಲವನ್ನೂ ಒಳಗೊಳ್ಳುತ್ತಲೇ ಸಾಗುವ ಅಂಶ ಅವರಲ್ಲಿ ಎಷ್ಟು ದಟ್ಟವಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಎಲ್ಲರನ್ನೂ ಒಳಗೊಳ್ಳಿ ಅನ್ನುವುದರ ವ್ಯಾಖ್ಯಾನ ಗಜಾನ್ ಶರ್ಮರಲ್ಲಿ ಕಾಣಿಸುತ್ತೆ ಅನ್ನುವ ಮಾತಿನೊಂದಿಗೆ ಈ ಸಂವಾದವನ್ನು ಮುಕ್ತಾಯಗೊಳಿಸ್ತೇನೆ ಇಂಥದ್ದೊಂದು ಅವರ ವಿಚಾರಧಾರೆಯನ್ನು ಹೀಗೆ ಕೇಳುವುದಕ್ಕೆ ದಾಖಲಿಸುವುದಕ್ಕೆ ಅವಕಾಶ ಕೊಟ್ಟಂತಹ ರಾಷ್ಟ್ರೋತ್ಥಾನಕ್ಕೆ ಧನ್ಯವಾದಗಳು ಧನ್ಯವಾದಗಳು ಭಾಳಷ್ಟು ಜನ ನನ್ನನ್ನು ಮತ್ತು ಜಗದೀಶ್ ಅಣ್ಣ ತಮ್ಮ ಅಂತ ತಿಳ್ಕೊಂಡವರು ಇದ್ದಾರೆ ಬಹಳ ಜನ ಅವರನ್ನು ಅವ್ರ ಜಾಗದಲ್ಲಿ ನನ್ನ ನನ್ನ ಜಾಗದಲ್ಲಿ ಅವರನ್ನು ತಿಳ್ಕೊಂಡವರು ಇದ್ದಾರೆ ನಾವಿಬ್ಬರು ಬಂಧುಗಳು ಹೌದು ಒಂದೇ ಪ್ರದೇಶದವರು ಹೌದು ಆಮೇಲೆ ಬಹುತೇಕ ಒಂದೇ ವಿಚಾರಧಾರೆಯವರು ಕೂಡ ಹೌದು ಅವರು ನನ್ನನ್ನು ನಾನು ಅವರನ್ನು ಭಾಳಷ್ಟು ಹತ್ತಿರದಿಂದ ಕಂಡಿದ್ದೇವೆ ಆದರೆ ಸಾಹಿತ್ಯದ ಕುರಿತು ಬರಹದ ಕುರಿತು ಒಳನೋಟವನ್ನು ಹೆಕ್ಕಿ ತೆಗೆಯಬಲ್ಲ ಅವರ ಸಾಮರ್ಥ್ಯಕ್ಕೆ ನಾನು ಯಾವತ್ತೂ ಶರಣು ಏಕೆಂತ ಕೇಳಿದ್ರೆ ನಾನು ಬರಿತೀನಿ ನನ್ನ ಸ್ನೇಹಿತ ಹೇಳ್ತಾನೆ ನೀನು ಬರೀ ಅದರಲ್ಲಿರುತ್ತೆ ಇದೆಯಾ ಅಂತ ನೀನಾಗಿ ನೀನು ಹುಡುಕಕ್ಕೆ ಹೋಗಬೇಡ ನಿನ್ನತ್ರ ಆಗಲ್ಲ ಅಂತ ದೇವೇಂದ್ರ ಬೆಳೆಯೋರು ಅಂತ ನನ್ನ ಸ್ನೇಹಿತರು ಇದ್ದಾರೆ ಅವ್ರು ಯಾವಾಗಲೂ ಹೇಳ್ತಾರೆ ನನ್ನ ಪುಸ್ತಕದ ಬಗ್ಗೆ ಅವರು ಏನೋ ಹೇಳಿದಾಗ ನಿನ್ನ ಕಾದಂಬರಿಯಲ್ಲೇ ಇದಿದೆ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ ಹೌದಾ ದೇವೇಂದ್ರನ ಹಂಗಿದೆಯಾ ಹೌದು ಅಂತ ಅಂಥದ್ದು ಇನ್ನೊಬ್ಬರು ಸ್ನೇಹಿತರು ಅಂದರೆ ಈ ಜಗದೀಶ್ ಶರ್ಮ ಅವರು ಯಾರದೇ ಕೃತಿಯಲ್ಲಿ ನನ್ನ ಕೃತಿ ಅಂತಲ್ಲ ಅದರಲ್ಲಿ ಇರುವ ಆ ಒಂದು ಒಳ ಹೂರಣವನ್ನು ತೆರೆದು ನೋಡಬಲ್ಲರು ಅದರ ಬಗ್ಗೆ ಚರ್ಚಿಸಬಲ್ಲರು ಅಂಥವ್ರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟ ವಿಘ್ನೇಶ್ ಮತ್ತು ಈ ರಾಷ್ಟ್ರೋತ್ಥಾನದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು ಜೊತೆಗೆ ನಾವು ಏನೇನೋ ಅಂದ್ಕೊಂಡಿರ್ತೀವಿ ನಮ್ಮ ಬರಹ ಬರಹ ಬರ ನಾವು ಬರೆಯುವಾಗ ಇದು ಓದುಗರು ಹೇಗೆ ಸ್ವೀಕರಿಸ್ತಾರೋ ಅನ್ನೋಂಥ ಕೆಲವೊಂದು ಅನುಮಾನಗಳು ನಮಗಿರುತ್ತೆ ಆದರೆ ಇದುವರೆಗೂ ನಮ್ಮನ್ನು ಪ್ರೀತಿಯಿಂದ ಒಪ್ಪಿಕೊಂಡಿರೋ ಒಂದು ದೊಡ್ಡ ಸಮೂಹ ಇದೆಯಲ್ಲ ಎಷ್ಟು ಪ್ರೀತಿಯಿಂದ ಅದನ್ನು ಇದ್ದಾರೆ ಅಂಥೇಳಿ ಅದು ನಮಗೆ ಲಭಿಸಿರುವಂಥ ಭಾಗ್ಯ ನಾವು ನಾನು ಅಥವಾ ಜಗದೀಶ್ ಶರ್ಮರು ನಾವು ನಮ್ಮದೇ ಆದ ನಿಟ್ಟಿನಲ್ಲಿ ಬರಿತಾ ಹೋಗ್ತೀವಿ ಅದರಲ್ಲಿ ಎಲ್ಲವೂ ನೂರಕ್ಕೆ ನೂರು ಸಮರ್ಥವಾದದ್ದು ಸರಿಯಾದದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಲ್ಲ ಹಾಗಿದ್ದರೂ ನಮ್ಮ ತಪ್ಪನ್ನು ಕ್ಷಮಿಸ್ತಾ ಅದರಲ್ಲಿರುವ ಒಪ್ಪನ್ನು ಸ್ವೀಕರಿಸ್ತಾ ಅದನ್ನು ಎಷ್ಟು ಪ್ರೀತಿಯಿಂದ ಈಗ ಈ ನಮ್ಮ ಓದುಗ ವಲಯ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತಂದರೆ ನಮಗೆ ತುಂಬ ಋಣ ಇದೆ ನಿಮ್ಮೆಲ್ಲರ ಮೇಲೆ ತುಂಬ ಋಣ ಇದೆ ನಾವು ನಮ್ಮ ಒಳ ಭಾವನೆಗಳನ್ನು ಹೇಳ್ಕೊತೀವಿ ಅವರು ಹೇಳ್ದಾಗೆ ಈ ನಮಗೆ ಬಹಳಷ್ಟು ನಾನು ಇಲ್ಲಿ ಮಾತಾಡುವಾಗ ನನಗೆ ನಾನು ಬೇರೆ ಹೇಳಲಿಲ್ಲ ನಾನು ಸಾನಾ ವಿಜಯಕುಮಾರ್ ಬಗ್ಗೆ ಹೇಳಿಲ್ಲ ಅವ್ರ ತಾಯಿ ಬಗ್ಗೆ ಹೇಳಿದೆ ಹೀಗೆ ಅದು ಅಂಥ ಸೂಕ್ಷ್ಮಗಳನ್ನು ಇವ್ರು ಹೇಳ್ತಾರಲ್ಲ ತಾಯಿಯ ಬಗ್ಗೆ ಬರಿತೀರಿ ಅಥವಾ ಹೆಣ್ಣಿನ ಆ ಥರದ್ದು ಇದೆಲ್ಲ ಏನು ಅಂತಂದರೆ ಈ ಎಲ್ಲರ ಪ್ರೀತಿಯ ಮೊತ್ತ ಆ ಮೊತ್ತಕ್ಕೆ ಈ ಇವತ್ತಿನ ಈ ನಮ್ಮ ಸಂವಾದಕ್ಕೆ ತಾವೆಲ್ಲ ಅದೇ ಪ್ರೀತಿಯಿಂದ ಕುಳಿತು ಅದೇ ಅಕ್ಕರೆಯಿಂದ ಅಕ್ಕರೆ ಅನ್ನೋದೇ ಒಳ್ಳೆಯ ಶಬ್ದನೇನು ಆ ಅಕ್ಕರೆ ನಿಮ್ಮೆಲ್ಲರ ಅಕ್ಕರೆಗೆ ನಮ್ಮ ದೊಡ್ಡ ನಮಸ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸಿ ನನ್ನನ್ನು ನನ್ನ ಕಾದಂಬರಿಯಲ್ಲಿ ನಾನು ಯೋಚಿಸದ ವಿಚಾರಗಳನ್ನು ಕೂಡ ಕೇಳಿ ಪ್ರಶ್ನೆ ಕೇಳಿ ನನಗೆ ನಾನು ಮತ್ತೆ ಇನ್ನೊಮ್ಮೆ ಯೋಚಿಸುವಂತೆ ಮಾಡಿದ ನನ್ನ ಮಿತ್ರ ಜಗದೀಶ್ ಶರ್ಮರಿಗೂ ವಂದನೆಗಳನ್ನು ಹೇಳ್ತಾ ಈ ಸಂವಾದವನ್ನು ಮುಗಿಸೋಣ ಎಲ್ರಿಗೂ ನಮಸ್ಕಾರ